God. ಒಂಬತ್ತು ಗಂಟೆವರೆಗೂ ಕೂತೇ ಇದ್ದೀನಿ. ರಾಧಾ! ಅಯ್ಯಯ್ಯೋ ರಾಮ ರಾಮ, ಏನಿದು ಕರ್ಮ? ರಾಧಾ ಬಾಮ್ಮ, ಬೇಗ ಹೋಗಿ ಮಂಚದ ಮೇಲೆ ಕೂತ್ಕೊಮ್ಮ, ಕೂತ್ಕೋ. ನೀನು ಹೀಗ್ ಬಾ, ಕೂತ್ಕೋ. ಹೀಗಲ್ಲಪ್ಪ, ಇಬ್ರು ಎದುರು ಬದ್ರ ಚಕ್ಕ ಮಕ್ಕಳು ಹಾಕೊಂಡು ಕೂತ್ಕೊಳ್ಳಿ. ಹ್ಮ್ ತಗೊಳ್ಳಿ, ಚೆಂಡಾಟಾಡಿ. ಅಲ್ಲ ಅಜ್ಜಿ, ಇಲ್ಲಿ ಬಂದು ಮೂರು ಗಂಟೆ ಕಾಲ ಕೂತು ಈಗ ಚೆಂಡಾಟ ಆಡ್ಬೇಕು ಅಂದ್ರೆ ಈ ನಿಶ್ಚಿತಾರ್ಥ, ಈ ಮದುವೆ ಎಲ್ಲ ಯಾತಕ್ಕೆ ಬೇಕಾಗಿತ್ತು? ಅದು 5 ರೂಪಾಯಿ ಬೆಲೆ ಆಗಿದೆ ಹೂಗೆ. ಇದಕ್ಕೆ ಬದಲಾಗಿ ಮೊದ್ಲೇ ಹೇಳಿದ್ರೆ ನಾನೇ 2 ರಬ್ಬರ್ ಬಾಲ್ ತಗೊಂಡು. ಹಾಗಲ್ಲಪ್ಪ, ಬೆಳಗಿನ ಜಾವ 2:30 ಗಂಟೆವರೆಗೂ ಒಳ್ಳೆ ಮುಹೂರ್ತ ಇಲ್ಲ, ಅದುವರೆಗೂ ಕಾಲ ಕಳಿಬೇಕಲ್ಲ, ತಗೊಳ್ಳಿ. ಏನಜ್ಜಿ ನೀನ್ ಹೇಳ್ತಿರೋದು? ಇನ್ನೂ 2.5 ಗಂಟೆ ಕಾಲ ಕೂತು ಚೆಂಡಾಟ ಆಡ್ತಿರ್ಬೇಕು ಅಂದ್ರೆ ಇದೇನು ಸಿಎಲ್ ಒಲಿಂಪಿಕ್ಸ್ ಅಥವಾ ನನ್ನ ಬೆಡ್ರೂಮಾ? ಒಳ್ಳೆ ಮಾತಿನಿಂದ ನಮ್ಮಿಬ್ರನ್ನ ನಮ್ಮ ಪಾಡಿಗೆ ಬಿಟ್ಟು ಹೊರಟೋಗಿ. ಇನ್ನೂ ಕೂಡ ಮುಹೂರ್ತ ಸಂಪ್ರದಾಯ ಅಂತಂದ್ರೆ ನಾನ್ ಸುಮ್ನಿರಲ್ಲ. ಮುಹೂರ್ತ ಬೇಡ ಗಿಡ ಅಂದ್ರೆ ನಾನ್ ಸುಮ್ನಿರಲ್ಲ, ನೋಡ್ತಾ ಇರೋ. ಈಗ ಒಳ್ಳೆ ಮುಹೂರ್ತ ಇಲ್ಲ, ಈಗ ನೀವು ಹೋಗ್ತಿರೋ ಅಥವಾ ನಾನ್ ನಿಮಗೆ ಸದ್ಯ ಗಂಡಾಂತರ ಕಳೀತು. ಗಂಡಾಂತರ ಕಳೀಲಿಲ್ಲ ರೀ, ಈಗ ಪ್ರಾರಂಭ ಆಯ್ತು. ಅಜ್ಜಿ ಇಲ್ಲಿಗೆ ಹೋದ್ರು ಅನ್ಕೊಂಡ್ರಿ? ನಾನು ಜೋರ್ ಮಾಡಿದ್ನಲ್ಲ, ಹೆದರ್ಕೊಂಡು ಓಡೋಯ್ತು. ಹೆದರ್ಕೊಂಡು ಹೋಗ್ಲಿಲ್ಲ ರೀ, ಹೋಗಿ ಬೀದಿ ರಂಪ ಮಾಡಕ್ ಹೋಗಿದ್ದಾರೆ, ಮಾನ ಕಡಿಯೋಕ್ ಹೋಗಿದ್ದಾರೆ. ಈ ವಿಷಯ ಬೀದಿ ರಂಪ ಮಾಡ್ತಾರ? ಯಾಕೆ? ಅದವ್ರಗ್ ಅಭ್ಯಾಸ ಆಗೋಗಿದೆ, ಅವ್ರು ಕೋಪ ಬಂದ್ರೆ ಹೀಗೆ ಮಾಡೋದು. ಹೋಗ್ಬೇಕರೀ. ಅಯ್ಯೋ ಗ್ರಹಚಾರವೇ, ಅಡಿಕೆಗೆ ಹೋದ ಮಾನ ಆನೆ ಕೊಟ್ಟರು ಬರೋದಿಲ್ಲ ಅಂತಾರೆ. ಅಜ್ಜಿ, ದೊಡ್ಡವ್ರ ಮಾತಿಗೆ ಯಾವತ್ತಾದ್ರೂ ಎದುರಾಡಿದ್ವಾ? ಶಾಸ್ತ್ರ ಸಂಪ್ರದಾಯ ಬೇಡ ಅಂತ ಹೇಳ್ದ್ವಾ? ಅಂತದ್ರಲ್ಲಿ ಒಂದ್ ಮುಹೂರ್ತನೇ ಬೇಡ ಅಂತಾರಲ್ಲ. ಅಜ್ಜಿ ಅಜ್ಜಿ ಅಜ್ಜಿ, ನಿಮ್ ಕಾಲಿಗೆ ಬೀಳ್ತೀನಿ. ನಡು ಬೀದಿಲಿ ನಿಂತ್ಕೊಂಡು ನನ್ ಮಾನ ಹರಾಜ್ ಹಾಕ್ಬೇಡಿ. ಎಲ್ರು ನನ್ನ ನೋಡಿ ನಗು ಹಾಗೆ ಮಾಡ್ಬೇಡಿ, ಒಳಗ್ ಬನ್ನಿ. ಮುಹೂರ್ತ ಬರೋವರೆಗೂ ಇಬ್ರು ಚಂಡಾಟ ಆಡ್ತೀರಾ? ಮುಹೂರ್ತ ಬರೋವರೆಗೂ ಏನು, ನಾಳೆ ಸೂರ್ಯ ನೆತ್ತಿಗೆ ಬರೋವರೆಗೂ ಬೇಕಾದ್ರೂ ಕಾಯ್ತಾ ಇರ್ತೀನಿ, ಒಳಗ್ ಬನ್ನಿ. ಮಾತು ಅಂದ್ರೆ ಇದಪ್ಪ ನನ್ ರಾಜ, ನಡಿ ನಡಿ. ಅಯ್ಯೋ ಏನ್ ಹಾಗ್ ನೋಡ್ತಾ ಇದ್ದೀರಾ? ಇಲ್ಲೇನ್ ಕೋತಿ ಕುಣಿತಾ ಇದೀಯಾ? ಹೋಗೋಗಿ ನಿಮ್ ಕೆಲಸ ನೋಡೋಗಿ, ಬಂದ್ಬಿಟ್ಟು. ಅಯ್ಯೋ ಇವ್ರ ಮುಖ ನೋಡು, ಬಾಪ ಬಾ ಕೂತ್ಕೋ. ಹಾ, ಈಗ ಚಂಡಾಟ ಆಡಿ. ಯಾಕೋ ಹೀಗ್ ಮುಖ ಸುಂಡಿಸ್ಕೊಂಡು ಆಡ್ತಾ ಇದೀಯಾ? ನನ್ ಮುಖ ಹಾಗೆ ಅಜ್ಜಿ, ನಗನಗ್ತ ಹಾಕ್ಬೇಕಪ್ಪ. ರಾಜಾ ಹಾಗಲ್ಲಮ್ಮ ನೋಡು. ಅಜ್ಜಿ, ನಾನ್ ಹೋಗಿ ಮೇಣದ ಬತ್ತಿ ತಗೊಂಡ್ ಬರ್ತೀನಿ. ಬೇಪ
ಮುಹೂರ್ತ ಕತ್ಲೆ ರಾಧಾ. ಅಯ್ಯೋ ಕತ್ಲೆ ಕಚ್ಚಿಬಿಡ್ತು. ಅಯ್ಯೋ ಅಯ್ಯೋ ರಾಧಾ ಬೇಗ ಬಾಮ್ಮ. ಏನಾಯ್ತು ಏನಾಯ್ತು? ಆಯ್ತು ಹೋಯ್ತು, ನಾನು ಸತ್ತೆ. ನಿನ್ ತಾತನ ಹತ್ರ ಹೋಗೋ ಕಾಲ ನನ್ಗೂ ಬಂದ್ಬಿಡ್ತು ಕಣೆ. ಅಯ್ಯೋ ಸಾರಿ ಸಾರಿ ಅಜ್ಜಿ, ಅದು ಅದು ಕಚ್ಚಿದ್ದಲ್ಲ, ಏನು ಕಚ್ಚಿಲ್ಲ. ಅದು ಕತ್ಲೆಯಲ್ಲಿ ನಿಮ್ಮನ್ ರಾಧಾ ಅಂತ ತಿಳ್ಕೊಂಡು ಇವಳು ಬೇರೆ ಹೇಳ್ದು ಹೋಗ್ಬಿಟ್ಲು, ನಿಮ್ಮನ್ನ ಜಿಗ್ಟಿದ್ ನಾನೇ ಅಂತ ಕಣ. ನೀನ್ ಜಿಗ್ತಿದ್ದ? ಹೌದು, ಸದ್ಯ ಮುತ್ಕೊಡ್ಲಿಲ್ವಲ್ಲ. ನೀವು ಸುಮ್ನಿರಿ. ಏನಪ್ಪ ಕೃಷ್ಣ ಹೀಗೇನೋ ಜಿಗ್ಟೋದು? ಆ ನೋವು ನನ್ ಕೈಲೇ ತಡಿಯೋಕ್ ಆಗ್ಲಿಲ್ವಲ್ಲ. ಪಾಪ ಮಗು, ಇವಳು ಹೇಗೋ ತಡ್ಕೋಬೇಕು. ತಡ್ಕೋತಾಳೋ ಇಲ್ವೋ ಅಂತ ಪರೀಕ್ಷೆ ಮಾಡೋಣ ಅಂದ್ರೆ ಮುಹೂರ್ತ ನೋಡ್ಬೇಕಲ್ಲ. ಶಾಸ್ತ್ರಿಗಳೇ, ಈಗ ಮುಹೂರ್ತ ಸರಿಯಾಗಿದೆ. ಬಾಂದ್ಯಾ? ಇಲ್ಲಪ್ಪ, ನಾನು 6 ಗಂಟೆಯಿಂದ 9 ಗಂಟೆವರೆಗೆ 6 3 9. ನೀವ್ 6 3 9 ಅಂತ ಕತೆ ಹೇಳ್ತಾ ಇರಿ, 3 ಕಾಲ್ಗೆ ಕೋಳಿ ಕೂಗ್ತು ಅಂತ ಸುಪ್ರಭಾತ ಹಾಡ್ಕೊಂಡ್ ಬರ್ತಾರ ನಮ್ಮ ಅಜ್ಜಿ. ನಿಮ್ಮ ಅಜ್ಜಿ? ಬಾ ಬಾ ಬೇಗ ಬೇಗ ಬಾ. ನೀನ್ ಈ ಕಡೆ ಬಾ, ನಾನು ಆಕಡೆ. ಅಯ್ಯೋ ಅಯ್ಯೋ ಅಯ್ಯೋ, ಬೆಂಕಿ ಬೆಂಕಿ, ಹೋಗೆ ಹೋಗೆ, ಬೆಂಕಿ ಬೆಂಕಿ ಬೆಂಕಿ. ಅಯ್ಯೋ ದಾದಾ, ಅಯ್ಯೋ ಅಯ್ಯೋ ಬೆಂಕಿ ದಾದಾ, ಏನ್ ಮಾಡ್ತೀಯಾ? ಬೆಂಕಿ ಹೋಗೆ ಹೋಗೆ, ಬೆಂಕಿ ಬೆಂಕಿ ಅಲ್ಲ ರೀ, ಮತ್ತೆ ಇಷ್ಟ ಹೋಗೆ. ಅದು ನಾನು ಪೂಜೆ ಮಾಡ್ತಾ ಇದ್ದೀನಿ. ಪೂಜೆನಾ? ಇದು ಯಾವ ತರ ಹೊಗೆ ಹಾಕಿ ಪೂಜೆ ಮಾಡೋದು? ನಿನ್ ಹೀಗೆ ಬಿಟ್ರೆ ನಿನ್ ಊರನ್ನ ಹತ್ತಿಸ್ಬಿಡ್ತೀಯ. ಯಾರು ಹೇಳಿದ್ ನಿನಗೆ ಈ ತರ ಪೂಜೆ ಮಾಡೋಕೆ? ಅಜ್ಜಿ ಹೇಳಿದ್ರು. ತು ನಿನ್ ಅಜ್ಜಿ ನಿನ್ನ ನಿನ್ ಅಜ್ಜಿ. ಬಂದಮ್ಮ ಬಂದೆ. ಅಜ್ಜಿ ಏನೋ, ನಾವು ಪೂಜೆ ಮಾಡಿದ್ರೆ ಊರೇ ಹತ್ಕೊಂಡು ಹೋಗುತ್ತಾ? ದೀಪ ಹಚ್ಚಿ ಧೂಪ ಹಾಕೋದ್ರಿಂದಲೇ ಪೀಡೆ ಪಿಶಾಚಿಗಳು ನಮ್ಮ ಮನೆಗಳಲ್ಲಿ ತಲೆ ಹಾಕ್ತಾ ಇಲ್ಲ ಗೊತ್ತಾ? ನೇರವಾಗಿ ಯಾವ ಪೀಡೆ ಪಿಶಾಚಿ ಬರುತ್ತೆ? ಏನಂದೆ? ಏನಿಲ್ಲ, ತಡವಾಯ್ತು, ಆಫೀಸಿಗೆ ಸ್ನಾನಕ್ಕೆ ಹೋಗ್ತೀನಿ ಅಂದೆ. ಹೋಗೋ ಕೆಲಸ ನೋಡು. ನೀನ್ ಪೂಜೆ ಮಾಡಮ್ಮ. ದಾದಾ ದಾದಾ, ಇನ್ಮೇಲೆ ದಿನ ಆಫೀಸ್ಗೆ ಹೋಗೋಕ್ ಮುಂಚೆ ಇದ್ರಲ್ಲಿ 1 ರೂಪಾಯಿ ಹಾಕ್ಬೇಕು. ಯಾಕೆ? ಇದು ತುಂಬಿದ ತಕ್ಷಣ ತಿರುಪತಿ ಹುಂಡಿಲ್ ಹಾಕೋಕೆ. ನೋಡು, ಆ ತಿರುಪತಿ ವೆಂಕಟೇಶ್ವರ ಈಗಾಗಲೇ ಕೋಟ್ಯಾಧೀಶ್ವರ. ಈ ನಿನ್ನ ಜುಜ್ಬಿ ಹಣ ಅವನಿಗೆ ಯಾವ ಲೆಕ್ಕ? ನೀನು ಹೊಸದಾಗಿ ಮದುವೆ ಆಗಿದ್ದೀಯ, ಹೊಸ ಜೀವನ ಹೊಸ ಸಂಸಾರಕ್ಕೆ ನೀನು ಹೊಂದ್ಕೊಂಡು ಹೋಗ್ಬೇಕು ಹೊರತು ಈ ಗೊಡ್ಡು ಸಂಪ್ರದಾಯನೆಲ್ಲ ಮರ್ತು ಬಿಡು. ಅಜ್ಜಿ ಕೇಳಿಸ್ಕೊಂಡಮ್ಮ, ಎಲ್ಲಾ ಮಾತನ್ನು ಕೇಳಿಸ್ಕೊಂಡೆ. ಏನಪ್ಪ, ನಮ್ ರಾಧನಿಗೆ ಒಳ್ಳೆ ಗಂಡ ಸಿಕ್ಕಿದ್ರೆ ಹುಂಡಿಗೆ ದಿನಾ 1 ರೂಪಾಯಿ ಹಾಕ್ತೇನೆ ಅಂತ ಹರಿಸ್ಕೊಂಡ್ಲು. ನೀವೇನಾದ್ರೂ ಹರಿಸ್ಕೊಂಡಿಲ್ವಾ ಅಜ್ಜಿ? ನಾನು ಹರಿಸ್ಕೊಂಡಿದ್ದೀನಿ. ನನ್ ಮೊಮ್ಮಗಳಿಗೆ ಶ್ರೀರಾಮಚಂದ್ರನಂತ ಗಂಡ ಸಿಕ್ಕಿದ್ರೆ ಸ್ವಾಮಿಗೆ ಮುಡಿ ಕೊಡ್ತೀನಿ ಅಂತ. ಯಾರ ಮುಡಿ? ನಿನ್ ಮುಡಿನೇ ಮಗು. ನನ್ನ ಮುಡಿಗೆ ನೀವು ಹರಕೆ ಹೊತ್ಕೊಂಡಿದ್ದೀರಾ? ನನ್ನ ಮುಡಿ ಮೇಲೆ ನಿಮ್ಗೇನ್ ಹಕ್ಕು ಅಂತ? ನನ್ನ ತಲೆ ಮೇಲೆ ನಿಮ್ಮ ಸರ್ವಾಧಿಕಾರ ನಡೆಯೋಕೆ ನಾನು ಬಿಡೋಲ್ಲ. ಅಂದ್ರೆ ದೊಡ್ಡವರ ಮಾತಿಗೆ ಬೆಲೆ ಕೊಡಲ್ಲ? ಅನ್ನು ಕೊಡಲ್ಲ. ಅದ್ ಹ್ಯಾಕ್ ಕೊಡಲ್ಲ ನಾನ್ ನೋಡ್ತೀನಿ. ಅಯ್ಯೋ ಅಜ್ಜಿ ಆಚೆ ಹೋದ್ರು. ಆಚೆ ಅಲ್ಲ, ಊರಾಜೆ ಹೋದ್ರೆ ನನಗೇನಂತೆ? ಅಯ್ಯೋ ಊರಾಚೆ ಅಲ್ಲರಿ, ಬೀದಿ ರಂಪ ಮಾಡಕ್ ಹೋಗಿದ್ದಾರೆ. ನನ್ನ ಕರ್ಮ ನಿನ್ನ ಅಜ್ಜಿನ ಮದುವೆ ಮಾಡ್ಕೊಂಡು ಹಾಗೆ ಆಗಿದೆ ನನಗೆ. ನಮ್ ಕಾಲದಲ್ಲಿ ನಾವ್ ಹಿರಿಯರಿಗೆ ಎಷ್ಟು ಮರ್ಯಾದೆ ಕೊಡ್ತಾ ಇದ್ವಿ, ಎಷ್ಟು ಗೌರವ ಕೊಡ್ತಾ ಇದ್ವಿ, ಏನ್ ಮಾಡಕ್ಕಾಗುತ್ತೆ? ಬಿಸಿ ರಕ್ತ ಈ ಕಾಲದ ಹುಡುಗರಿಗೆ ಸ್ವಲ್ಪನೂ ಭಯ ಭಕ್ತಿನೇ ಇಲ್ಲ. ಏಯ್ ಬಿಡು ನೀನು, ಬನ್ನಿ ನಿಮಗೆ ಕೈ ಮುಗಿತೀನಿ. ಹೀಗೆ ಪದೇ ಪದೇ 10 ಜನರ ಮುಂದೆ ನನ್ನ ಮಾನ ಹರಾಜು ಹಾಕ್ಬೇಡಿ. ಈ ಬೀದಿನಪ್ಪ ಮಾಡೋದು ಬಿಟ್ಬಿಡಿ ದಯವಿಟ್ಟು. ನೀವು ಹೇಳ್ದಾಕ್ ಹೇಳ್ತೀನಿ. ಹುಂಡಿಗೆ ಹಣ ಹಾಕ್ತೀಯಾ? ಹಾಕೋದೇನು ಹಾಕ್ತೀನಿ, ಹಾಕದೆ ರಾಧಾ ಹೇಳ್ದ ಕೇಳ್ತೀಯಾ? ಕೇಳ್ತೀನಿ. 6 ತಿಂಗಳಿಗೊಂದ್ಸರಿ ತಲೆ ಬಳಸ್ಕೋತೀಯಾ? 6 ತಿಂಗಳಿಗೇನು, ನೀವು ಹೇಳಿದ ಮೇಲೆ ದಿವಸಕ್ಕೆ 6 ಸಲ ಬಳಸ್ಕೋತೀನಿ. ಹಾಗ ಬಾ ದಾರಿಗೆ. ಈಗ ನಾನು ಆಫೀಸಿಗೆ ಹೋಗ್ಬರ್ಲ? ನೀವು ಬೇಡ ಅಂದ್ರೆ ಹೋಗಲ್ಲ. ಕೆಲ್ಸಕ್ಕೆ ಹೋಗೋದು ಯಾರಾದ್ರೂ ಬೇಡ ಅಂತಾರ? ಹೌದು ಬಾ. ಬರ್ಲ? ಹ್ಮ್, ಕ್ಷೇಮವಾಗಿ ಹೋಗಿ ಲಾಭವಾಗಿ ಬಾ. ಏನ್ ಕೆಟ್ಟ ಜನ ಇವರು! ನಾನ್ ಮನೇಲಿ ಬಾಯ್ ಬಿಟ್ರೆ ಸಾಕು, ನಿಮ್ಮನೆ ಕೆಲಸ ಎಲ್ಲ ಬಿಟ್ಬಿಟ್ಟು ಪುಸಕ್ ಅಂತ ಬಂದ್ಬಿಡ್ತೀರಾ ಇಲ್ಲಿಗೆ? ಸಂಸಾರ ಅಂದ್ಮೇಲೆ 1000 ಇರುತ್ತೆ, ಏನು ಹಾಗೆ ಬಾಯ್ ಬಿಟ್ಕೊಂಡು ನೋಡ್ತಾ ಇದ್ರ? ಎಲ್ಲಾರ ಮನೇನ್ ದೋಸೆ ತೂತು ಹೋಗ್ರಿ ಹೋಗ್ರಿ. ಏನ್ ಕೆಟ್ಟ ಜನ ಇವರು! ಘಾಟಿ ಮುದುಕಿ ಹುಷಾರಾಗಿರ್ಬೇಕು, ಇಲ್ಲಿದ್ರೆ ಸಂತೆ ಮಧ್ಯದಲ್ಲಿ ಮಾನ ಹರಾಜ ಹಾಕ್ಬಿಡ್ತಾಳೆ. ಗುಡ್ ಮಾರ್ನಿಂಗ್ ಸರ್. ಓ ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್ ಬಾರಯ್ಯ. ಹೊಸ ಮದುವೆ ಹೇಗಿದೆ ನಿನ್ ಹೊಸ ಸಂಸಾರ?
ಸಿಹಿಗೆ ಸಿಹಿಯಾಗಿ ಕಹಿಗೆ ಕಹಿಯಾಗಿ ಉಗಾದಿ ಹಬ್ಬದ ಬೇವು ಬೆಲ್ಲ ಇದ್ದಾಗಿದೆ. ಹಲೋ ಗೌರಿ ಶಂಕರ್ ಚಿಟ್ ಫಂಡ್ ಸಾ? ಹೌದು, ನೀನೇವನಯ್ಯ? ಶಂಕರ್. ಶಂಕರ್ ನೀನ ಹೀರೋ ಶಂಕರ್ ನಾಗ, ವಿಲನ್ ಎಂ ಪಿ ಶಂಕರ, ಇಲ್ಲ ರೈಟರ್ ಉದಯ ಶಂಕರ, ಸರಿಯಾ ಬಗಳಯ್ಯ? ನಿನ್ ಪ್ರೊಪ್ರೈಟರ್ ಗೌರಿ ಶಂಕರ್. ಯಾಕ ಯಾಕ ನಡಕ್ತಿದ್ದಿ? ಕಾಲ್ ಕೆಳಗ್ ಬಾಂಬ್ ಸಿಡಿತಾ? ಎಸ್ ಸರ್. ನೋ ಸರ್. ಏನಿದು ಆಫೀಸ್ನಲ್ಲಿ ಹೊಗೆ ವಾಸನೆ ಬರ್ತಾ ಇದೆ? ಸಿಗರೇಟ್ ಸೇರ್ತಾ ಇದೆಯಾ? ಎಸ್ ಸರ್. ನೋ ಸರ್. ಸರ್ ಅದು ದೇವರಿಗೆ ಊದ್ಗಡ್ಡೆ ಹಚ್ಚಿದ್ದೆ, ಅದ್ರ ವಾಸನೆ ಸರ್. ಬ್ರಾಂಚ್ ಆಫೀಸ್ನಲ್ಲಿ ವಾಸನೆ ಬಂದ್ರೆ ಹೆಡ್ ಆಫೀಸ್ನಲ್ಲಿ ಇರುವ ದಡ್ಡ ನನ್ ಮಗನ್ ಹೇಗ್ ಗೊತ್ತಾಯ್ತು? ಹೊಗೆ ವಿಷಯ ದಡ್ಡ ನನ್ ಮಗನ್ ಹೇಗ್ ಗೊತ್ತಾಯ್ತು ಅಂತಿದ್ದೀಯಲ್ಲ? ಎಸ್ ಸರ್. ನೋ ಸರ್. ಬ್ರಾಂಚ್ ಆಫೀಸ್ನಲ್ಲಿ ಪ್ರಾಬ್ಲಮ್ಸ್ ಏನಾದ್ರೂ ಇದೆಯಾ? ಎಸ್ ಸರ್. ನೋ ಸರ್. ನಿಮ್ದು ಐದಿಂದ ಎಲ್ಲ ಚೆನ್ನಾಗಿ ನಡೀತಾ ಇದೆ ಸರ್. ಎಡೋ ಫೋನು. ಎಸ್ ಸರ್. ನೋಡ್ದೆ ಕೃಷ್ಣ, ನಮ್ ಪ್ರೊಪರೈಟರ್ ಶಂಕರ್ನ ಹೇಗ್ ಗಡಗಡ ಗಡಗಡ ಅಂತ ನಡಗಿಸ್ಬಿಟ್ಟೆ ಸರ್. ಫೋನು. ಹಲೋ. ಪ್ರೊಪರೈಟರ್ ಶಂಕರ್ನ ಗಡಗಡ ಅಂತ ನಡಗಿಸ್ಬಿಟ್ಟೆ ಅಂತ ಜಂಬ ಕೊಚ್ಕೊಳ್ತಿದ್ಯಾ? ಎಸ್ ಸರ್. ನೋ ಸರ್. ಇಡಯ ಫೋನು. ಆಗ್ಲಿ ಸರ್. ಏನಯ ಕೃಷ್ಣ, ನಮ್ ಪ್ರೊಪರೈಟರ್ ಏನಾದ್ರು ಮಲಯಾಳ ಮಂತ್ರಾಗಿಂತ ಕಲ್ತ್ಕೊಂಡ್ಬಿಟ್ಟಿದಾರೋ ಏನು? ಸರ್ ನಿಮ್ ಬಗ್ಗೆ ಅಲ್ಲ ಸರ್. ಸದ್ಯ ಕೃಷ್ಣ ನೀನ್ ಕೆಲಸ ನೋಡ್ಕೊ ಹೋಗ. ಸರಿ ಸರ್. ಅಯ್ಯೋ, ಬೆಳಗ್ಗೆಯಿಂದ ಮಾತಾಡಿ ಮಾತಾಡಿ ಎಷ್ಟು ಸುಸ್ತಾಗ್ಬಿಟ್ಟಿದೆ ನಿಮಗೆ. ತಗೊಳ್ಳಿ ಜ್ಯೂಸ್ ಕುಡಿರಿ. ಮತ್ತೆ ಜ್ಯೂಸಾ? ಈಗ ತಾನೆ ಕೊಟ್ಟಿಯಲ್ಲಿ ನೀನು. ಗಂಟೆಗೊಂದ್ಸಲ ಏನಾದ್ರೂ ಕುಡಿಬೇಕು ಅಂತ ಡಾಕ್ಟರ್ ಹೇಳಿಲ್ವಾ? ಓ, ನೀನು ಅತಿಯಾಗಿ ಪ್ರೀತಿ ಮಾಡಿ ಅಮೋಘವಾಗಿ ಆರೈಕೆ ಮಾಡಿ ಅದ್ಭುತವಾದ ಹಂಡೆ ಮಾಡ್ಬಿಡ್ತೀಯ ಕಣೆ ನನ್ನ. ಹಾಗೆಲ್ಲ ಹೇಳ್ಬೇಡಿ, ನಮ್ ಕಣ್ಣೆ ನಮಗ್ ದೃಷ್ಟಿ ಆಗ್ಬಿಡುತ್ತೆ. ನಮ್ ಮದ್ವೆ ಆದಾಗ ಹೇಗಿದ್ರು ಈಗ್ಲೂ ಹಾಗೇ ಇದ್ದೀರಾ. ತಗೊಳ್ಳಿ. ಅದ್ ಸರಿ, ನನ್ ತಮ್ಮ ಪ್ರಸಾದ್ ಇನ್ನು ಬರ್ಲಿಲ್ವಾ? ಬಂದಿದ್ದಾನೆ, ಎಲ್ಲೋ ಕಾಫಿಗೆ ಹೋಗಿರ್ಬೇಕು. ನೀರು ಕುಡಿ. ವೆಂಕಟೇಶ, ಆ ಕಂಟ್ರಾಕ್ಟರ್ ಕೊಡಿಸಿದ ಕಾಫಿ ಅದ್ಭುತವಾಗಿತ್ತಯ್ಯ. ಹೌದು ಹೌದು, ಓಸಿಯಲ್ಲಿ ಇನ್ನೊಬ್ಬ ಕೊಡಿಸಿದ್ರೆ ಕಾಫಿ ಏನು ಕಲಗಚ್ಚು ಸಿಹಿ ಆಗಿರುತ್ತೆ ನಿನಗೆ. ಏನಯ್ಯ ಮಾಡ್ಲಿ, ಇದೆಲ್ಲ ನನ್ನ ಹೆಂಡತಿ ಕೃಪಾ ಕಟಾಕ್ಷ. ನಾನು ನನ್ನ ಸ್ವಂತ ವಸ್ತು ಯಾವುದು ಉಪಯೋಗಿಸೋದಿಲ್ಲ, ಸ್ವಂತ ಹಣ ಖರ್ಚು ಮಾಡೋದಿಲ್ಲ. ಇದೆಲ್ಲ ನಮ್ಮಂತರ ಅಭ್ಯಾಸವಾಗಿದೆ. ನಿನ್ ಹೆಂಡತಿನ ಏನಂದೆ? ತಮಾಷೆಗಂದೆ. ತಮಾಷೆ ಅಂತ ತಮಾಷೆ ಬೆನ್ನೋಯ್ತು. ಇವಂತ ನೀರ್ಬೇಕಾದ್ರೆ ನಾನೇ ಆಗ್ತಂತಿರ್ಲಿ. ಅದು ನನ್ ಪೆನ್ನಿದ್ದಾಗಿದೆಯಲ್ಲ. ಏನಯ್ಯ ಸೀತಾಪತಿ, ಆ ಕೆಂಗಣ್ ಬಿಟ್ಕೊಂಡು ಬರ್ತಾ ಇದೀಯಾ? ಏನ್ ಬೇಕು ಅದು? ಓ ಇದಾ? ಅದಲ್ಲ. ಓ ಇದಾ? ಅದು ಅಲ್ಲ. ಮತ್ತಿನ್ ಯಾವ್ದಯ್ಯ? ಅದು ನನ್ ಪೆನ್ನು. ಪೆನ್ನು? ಓ ಏನು ಮಹಾ ಗೋಲ್ಡನ್ ಪೆನ್ನು, ತಿಂದ ಹಾಕ್ಬಿಡ್ತೀನಿ. ಅದಕ್ಕೆ ಯಾಕೆ ಕೆಕ್ಕರ್ಸ್ಕೊಂಡು ನೋಡ್ತೀಯ? ಬರ್ಕೊಡ್ತೀನಿ ಇರು. ಅಯ್ಯಯ್ಯೋ, ನೀವು ನನ್ನ ಅಪಾರ್ಥ ಮಾಡ್ಕೊಂಡಿದ್ದೀರಿ. ನೀವು ಬರೆದ ಮೇಲೆ ಕೊಡಿ. ವೆಂಕಟೇಶ ಕಾಫಿ ಕೊಟ್ಟಿಯಾ? ಹೌದು. ನಾನು ಬರ್ತೀನಿ ಇರು. ತಗೊಳ್ಳಯ್ಯ ನೀನ್ ದರಿದ್ರ ಪೆನ್ನು, ಯಾವನು ಬೇಕು ಥತ್ ನಿನ್ನ. ಏ ಬರ್ತೀನಿ ಇರು. ಏನ್ ಮಹಾ ಪೆನ್ನ ತಿಂದಾಕ್ಬಿಡ ಹಂಗಾಡ್ತಾನೆ. ಅಯ್ಯಯ್ಯೋ, ಪ್ರಸಾದ್ಗೆ ಬಹಳ ಬೇಜಾರಾದಾಗ ಕಾಣುತ್ತೆ. ಅವರು ಅವ್ರ ಭಾವರಿಗೆ ಹೇಳಕ್ ಮೊದ್ಲು ನಾನೇ ಬಾಸ್ ಹೇಳ್ಬಿಡೋದು ಒಳ್ಳೇದು. ಅರೆ ಏನಯ್ಯ ಸೀತಾಪತಿ, ದ್ವಾರ್ಬಾಲಕನಾಗಿ ಬಾಗ್ಲಲ್ಲಿ ನಿಂತ್ಬಿಟ್ಟಿದ್ಯಾ? ಏನಾಗ್ಬೇಕಾಗಿತ್ತು? ಇವತ್ ನಾನು ಎದ್ದುಗಳಿಗೇನೆ ಚೆನ್ನಾಗಿಲ್ಲ ಸರ್. ಯಾಕೆ? ಪ್ರಸಾದ್ ಅವರು ಪೆನ್ನಲ್ಲಿ ಬರೀತಿದ್ರು. ಅದಕ್ ನೀನ್ ಯಾಕೆ ಫೀಲ್ ಮಾಡ್ಕೋಬೇಕು? ಅದು ನನ್ ಪೆನ್ನು, ಅದನ್ ತಗೊಂಡು ಅವ್ರು ಬರೀತಿರ್ಬೇಕಾರೆ ಮಧ್ಯೆ ನಾನ್ ಕೇಳ್ಬಿಟ್ಟು ಬೇಜಾರ್ ಮಾಡ್ಬಿಟ್ಟೆ. ಅವ್ರ ಏನ್ ತಿಳ್ಕೊಂಡ್ರು ಏನು? ನಿಮ್ ಪೆನ್ ತಾನೇ ನೀವ್ ಕೇಳಿದ್ದು, ಇದ್ರಲ್ಲಿ ತಪ್ಪೇನಿದೆ ತಾಯಿ? ಕೇವಲ ಪೆನ್ನಿಗೋಸ್ಕರ ಈ ಸೀತಾಪತಿ ಹೀಗೆ ಕೇಳ್ಬಿಟ್ನಲ್ಲ ಅಂತ ಅವ್ರು ತಪ್ಪು ತಿಳ್ಕೊಳಲ್ವಾ? ಇಷ್ಟು ದಿವಸ ನಾನು ಅಂದ್ರೆ ಅವ್ರ ಒಳ್ಳೆ ಅಭಿಪ್ರಾಯ ಆಯ್ತು, ಇವತ್ತೆಲ್ಲ ಕೊಚ್ಕೊಂಡು ಹೋಯ್ತು. ನೋಡ್ ಸೀತಾಪತಿ, ವಿನಾಕಾರಣ ಅವ್ರೇನ್ ತಿಳ್ಕೊತಾರೋ ಇವ್ರೇನ್ ತಿಳ್ಕೊತಾರೋ ಅಂತ ಕೊರಗ್ತಾ ಇದ್ರೆ ನೀನ್ ಸುಖ ಪಡಕಾಗುದಿಲ್ಲ. ಟೇಕ್ ಇಟ್ ಈಸಿ. ಹಾಗಲ್ಲ ಸರ್, ಪ್ರಸಾದ್ ಅವರು ಎಷ್ಟು ಫೀಲ್ ಮಾಡ್ಕೊಂಡ್ರು ಏನು? ಸನ್ವಿಷನ್ ಯಾಕೆ ರಬ್ಬರ್ ಎಳ್ದಾಗ ಎಳೆದು ನನ್ ತಲೆ ತಿಂತ ಇದೀಯ? ಈಗ
ಫೀಲ್ ಮಾಡ್ಕೊಂಡ್ರು ಅವನಲ್ಲ ನಾನು. ನೀನ್ ಆಫೀಸ್ನಲ್ಲಿ ಕೆಲಸ ಮಾಡೋದು ಬಿಟ್ಟು ಸುಮ್ಮನೆ ಟೈಮ್ ಹಾಳು ಮಾಡ್ತಾ ಇದೀಯಾ. ಯೂಸ್ಲೆಸ್ ಫೆಲೋ. ಬಾಗವ್ರಿಗೆ ಹೋಗೋಣ. ಸುಮ್ ಸುಮ್ನೆ ಇವ್ರಿಗೂ ಯಾಕಪ್ಪ ಬೇಜಾರು ಮಾಡ್ತೀಯಾ? ಅಯ್ಯೋ ದೇವ್ರೆ, ವಿನಾಕಾರಣ ಇವ್ರಿಗೂ ಬೇಜಾರು ಮಾಡ್ಬಿಟ್ನಲ್ಲ. ನೋಡಯ್ಯ, ಈ ಪೆನ್ನು ನಂದೇ, ತಗೊಂಡಿದ್ದು ಪ್ರಸಾದ್ ಅವರು. ಎಷ್ಟೇ ಆಗ್ಲಿ, ಅವರು ನಮ್ ಬಾಸ್ ಹೆಂಡತಿ ತಮ್ಮ. ಅಯ್ಯೋ ದೇವ್ರೆ, ಇವನಿಗೂ ಬೇಜಾರಾಗೋಯ್ತಲ್ಲ, ಏನ್ ಮಾಡ್ಲಿ? ನಿನ್ ಅಜ್ಜಿ, ಅಯ್ಯೋ ಒಳ್ಳೆ ಗೊಂಡು ಸಂಪ್ರದಾಯದ ಹೆಂಡತಿ ಸಿಕ್ಕಿಲ್ಲಪ್ಪ. ಸರಿ, ಅದೇನ್ ಶಕುನ ಮಾಡ್ತೀಯೋ ಮಾಡು, ನಡಿ. ಏನೇ ನಡಿಬೇಕು ನಡಿಲಿ, ಬನ್ನಿ 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 ಬನ್ನಿ. ಏನಾಯ್ತಾ? ನೀನ್ ಎದ್ರಿಗೆ ಬಂದ್ರೆ ನನ್ನ ಹಣೆ ಬರ ಒಳ್ಳೇದಾಗ್ತದೆ ಅಂದಿಯಲ್ಲಿ ನನ್ನ ಹಣೆಗೆ ಏಟ್ ಬಿತ್ತು. ಅವಳು ಎದ್ರಿಗೆ ಬಂದಿದ್ದಕ್ಕೆ ಏನೋ ದೊಡ್ಡ ಗಂಡ ಅಂತ ಚಿಕ್ಕದ್ರಲ್ಲೇ ಕಳೆದೋಯ್ತು. ಕೃಷ್ಣ ಕೃಷ್ಣ, ನೀನ್ ಇಲ್ಲಿ ಇದೀಯಾ? ನನ್ನ ಹೆಂಡತಿ ಎದ್ರಿಗೆ ಬರದೇ ಇದ್ರೆ ನಾನು ಇರ್ತಿರ್ಲಿಲ್ಲ. ಅದು ನಿಜ ಕಣೋ, ಅಕ್ಷರಶಃ ನಿಜ. ನೀನ್ ಇಲ್ಲೇ ಅಲ್ಲ, ಈ ಲೋಕದಲ್ಲಿ ಇರ್ತಿರ್ಲಿಲ್ಲ. ಏನೇನ್ ಹೇಳ್ತಿರೋದು? ನಾವು ಮಾಮೂಲಾಗಿ ಆಫೀಸ್ಗೆ ಹೋಗೋ ಬಸ್ಸು ಆಕ್ಸಿಡೆಂಟ್ ಆಗೋಯ್ತು, ಒಬ್ರು ಉಳಿಲಿಲ್ಲ. ಮತ್ ನೀನೇ ಹೇಗೋ ಬಂದೆ? ನಾನು ಆಫೀಸ್ ರಜೆ ಹಾಕಿದ್ದೆ, ನೀನೆಲ್ಲಿ ಹೋದ್ಯೋ ಅಂತ ಬಿದ್ದೋ ಎದ್ನೋ ಅಂತ ಓಡ್ ಬಂದೆ. ಸದ್ಯ ಇಬ್ರು ಸೇಫ್. ನೋಡಿದ್ಯಾ ರಾಧಾ, ನೀನ್ ಎದ್ರಿಗ್ ಬಂದ್ರೆ ಒಳ್ಳೇದಾಗುತ್ತಾ ಅಂತ ಕೇಳಿದ್ನಲ್ಲ ನಿನ್ ಗಂಡ, ಈಗ ಏನ್ ಹೇಳ್ತಾನೆ ಕೇಳು. ಈಗಲೂ ನನಗೆ ಇಂಥ ಗೊಂಡು ಸಂಪ್ರದಾಯದಲ್ಲಿ ನಂಬಿಕೆ ಇಲ್ಲ ಅಂತ ಹೇಳು, ನಾನು ಆಫೀಸಿಗೆ ಹೋಗಿ ಬರ್ತೀನಿ. ಯಾವ್ದಕ್ಕೂ ಎದ್ರಿಗೆ ಬಾ, ಬಾರೆ ಬಾ ಸುರೇಶ. ಹಾ ಸರಿ ಸರ್, ಆಗ್ಲಿ ಸರ್, ಫೋನ್ ಇಡ್ಲ ಸರ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಬಾರಯ್ಯ ಕೃಷ್ಣ. ನೀನು ಮೊದ್ಲೇ ಹೊಸ ಮದುವೆಗ, ನಿನ್ ಹೇಳಬಾರ್ದು ಅಂತಲೇ ಇದ್ದೆ, ಆದ್ರೆ ಬೇರೆ ದಾರಿನೇ ಇಲ್ಲ. ಏನ್ ಹೇಳಿ ಸರ್? ನಾಳೆ ನಮ್ ಬ್ರಾಂಚ್ ಆಫೀಸ್ಗೆ ಪ್ರೊಪರೇಟರ್ ಬರ್ತಾನಂತೆ, ಬಹಳ ಸ್ಟ್ರಿಕ್ಟ್. ಹಲೋ, ಏನಯ್ಯ ಬೈತಾ ಇದೀಯಾ? ಆತರ ಪದಗಳನ್ನ ಬಳಸ್ಬೇಡ, ಸೆನ್ಸಾರ್ ನವ್ರು ಕಟ್ ಮಾಡ್ಬಿಡ್ತಾರೆ. ಸರಿ ಸರ್, ಸರಿ ಸರ್, ಫೋನ್ ಇಡ್ಲ ಸರ್. ಪ್ರೊಪರೇಟರ್ ಸರ್? ಹೌದಯ್ಯ ಕೃಷ್ಣ, ನೀನೇ ನೋಡ್ದಿಯಲ್ಲ, ಫೈಲ್ ನೋಡಕ್ ಮುಂಚೆನೆ ತಪ್ಕೊಂಡು ಹಿಡಿಯೋ ಚಾಣ ಹಾಕ್ಸಿಬಿಟ್ಟು. ನಿಮ್ಮನ್ನು ಬೈತಿಲ್ಲ ಸರ್, ಖುಷಿಯಿಂದ ಹೊಗಳ್ತಾ ಇದ್ದೀನಿ ಸರ್. ತಗೊಳ್ಳಯ್ಯ ಕೃಷ್ಣ, ಈ ಫೈಲ್ ತಗೊಂಡು ಹೋಗಿ ರಾತ್ರಿ ನಿಧಾನವಾಗಿ ಚೆಕ್ ಮಾಡಿ ಬೆಳಗ್ಗೆ ತಗೊಂಬಾ. ಏನಾದ್ರೂ ಅಪ್ಪಿ ತಪ್ಪಿ ಒಂದ್ ತಪ್ಪಿ ಇತ್ತೋ ತಕ್ಷಣ ಡಿಸ್ಮಿಸ್ ಮಾಡ್ಬಿಡ್ತಾನೆ ನನ್ನ ಮಗ. ಡಿಸ್ಮಿಸ್ ಮಾಡೋದು ಹಾಗಿರ್ಲಿ, ಮೊದ್ಲು ಫೋನ್ ತಗೊಳ್ಳಿ ಸರ್. ತಪ್ಪಾಯ್ತು ಸರ್, ನನ್ ಕ್ಷಮಿಸಿ ಸರ್. ಅಯ್ಯೋ ರಾಧಾ, 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 ಯಾಕೆ ಹಾಕಿ ರಿಚ್ಕೋತಾ ಇದ್ದೀರಾ? ನಾನು ಎಷ್ಟು ಬೆಚ್ಚ ಬಿದ್ದೆ ಗೊತ್ತಾ? ರಾಜುಕ್ ರಾಣಿ, ಬೆಚ್ಚ ಬಿದ್ದ್ಯಾ? ನನ್ನ ಎದೆ ಹೊಡೆದೋಯ್ತು, ಇಂಪಾರ್ಟೆಂಟ್ ಫೈಲ್ ನಲ್ಲಿ ರಾಮ 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 ಅಂತ ಕಿಚ್ಚಿ ಬಿಟ್ಟಿದ್ಯಾ? ಅದು ಅದು ಮತ್ತೆ ಏನ್ ಮತ್ತೆ? ಇದನ್ನ ನಮ್ ಪ್ರಾಪರ್ಟಿ ಏನಾದ್ರು ನೋಡಿದ್ರೆ ನನ್ನನ್ನು ಕೆಲಸದಿಂದ ಡಿಸ್ಮಿಸ್ ಮಾಡ್ತಾರೆ ಗೊತ್ತಾ? ಎಂತ ಕೆಲಸ ಮಾಡಿದ್ದೆ ನೀನು? ಅಜ್ಜಿ, ನಿನ್ನ ಅಜ್ಜಿ, ಇದಕ್ಕೆ ಅಜ್ಜಿ ಯಾಕೆ ಕರೀತಿಯ ಮತ್ತೆ? ಕೇಳಿಸ್ತಾ ಇದೆಯಮ್ಮ, ನನ್ ಕಿವಿ ಚೆನ್ನಾಗಿ ಕೇಳಿಸ್ತಾ ಇದೆ. ನೋಡಪ್ಪ, ನನ್ ಮೊಮ್ಮಗಳನ್ನ ನಾನು ಮುದ್ದಾಗಿ ಬೆಳೆಸಿದ್ದೇನೆ, ಯಾಕೆ ಅವಳನ್ನ ಸುಮ್ಮನೆ ಗದರಿಸ್ತೀಯಾ? ಪಾಪ, ಏನೋ ನಿನ್ನೆ ರಾತ್ರಿ ನನ್ ಮೊಮ್ಮಗಳ ಕನಸಲ್ಲಿ ಶ್ರೀರಾಮಚಂದ್ರನೇ ಬಂದಿದ್ದಂತೆ. ಬಂದು ಇದೇ ಫೈಲ್ ಅಲ್ಲಿ ರಾಮ 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 ಅಂತ ಬರೀ ಅಂತ ಹೇಳಿದ್ನ ಅವನು. ಬರ್ದ್ರೆ ಒಳ್ಳೇದು ಅಂತ ನಾನೇ ಬರೆಯೋಕ್ ಹೇಳಿದೆ. ಇದೇ ಫೈಲ್ ಸಿಕ್ತಾ ನಿಂಗೆ? ಅದು ಬೇರೆ ಕಾಗದ ಸಿಗ್ಲಿಲ್ಲ ನನಗೆ. ಅದು ಬೇರೆ ಕಾಗದ ಸಿಗ್ಲಿಲ್ಲ ನನಗೆ, ನೀನೇನೋ ಖುಷಿಯಾಗಿ ಬರ್ದು ಬಿಟ್ಟೆ. ಈಗ ನಾನೇನಾದ್ರು ಕೆಲಸ ಕಳ್ಕೊಂಡ್ರೆ ಆ ರಾಮಚಂದ್ರ ಬಂದು ನನ್ ಕೆಲಸ ಕೊಡ್ತಾನೇನು? ಇದೇ ಕೊನೆ ಸಲ, ಇನ್ನೊಂದ್ ಸಲ ಈಗೇನಾದ್ರೂ ಮಾಡಿದ್ರೆ ಆ ರಾಮಚಂದ್ರ ಮಾತ್ರ ಅಲ್ಲ, ನಿಮ್ ಯಾರನ್ನು ಕೇರ್ ಮಾಡೋದಿಲ್ಲ ನಾನು. ಆಹಾ, ಹಾಗಾ? ಹಾಗೆ ನೋಡ್ತೀನಿ. ಅಯ್ಯೋ, ಅಚ್ಚಿ ಕೋಪ ಮಾಡ್ಕೊಂಡು ಹೊರಟೋದ್ರೆ ಹಾಳಾಗೋಗ್ಲಿ. ಗೌರಮ್ಮ, ಕಾಮಕ್ಷಮ್ಮ, ಕೇಳಿದ್ರಾ? ಕೇಳಿದ್ರ ಈ ಅನ್ಯಾಯನ? ಹಾ, ದೊಡ್ಡವ್ರನ್ನ ಕಾಲ್ ಕಸಕ್ಕಿಂತ ಕಡೆ ಹಾಕಂತಾರೆ. ಹಿರಿಯರ ಮಾತಿಗೆ ಬೆಲೆ ಕೊಡ್ದಿರೋರು ಖಂಡಿತ ಉದ್ದಾರ ಆಗೋಲ್ಲ. ಏನ್ ಹಾಗೆ? ಸರಿ, ಹಾಗಾದ್ರೆ ನಾನು ಇಲ್ಲೇ ಎದ್ರಿಗೆ ಬರ್ತೀನಿ. ನಿಂತ್ಕೊಳ್ಳೆ, ಎದೆ ಮೇಲೆ ಕೂತಿದ್ಯಾ? ಎದ್ರಿಗೆ ಏನ್ ಬರೋದು ಬಂತು? ರಾಮ, ನಿಮ್ಮನ್ನ ಪ್ರಾಪರ್ಟರ್ ಕರಿತಾ ಇದ್ದಾರೆ. ಮೇ ಐ ಕಮ್ ಇನ್ ಸರ್? ಒಳಗ್ ಬಂದ್ಮೇಲೆ ಕಮ್ ಇನ್. ಏನ್ ಬಂತು? ಏನೇ ಇದು? ಅದೇ ಸರ್, ಶ್ರೀರಾಮ ಶ್ರೀರಾಮ ಶ್ರೀರಾಮ. ಡಿಸ್ಮಿಸಲ್ ಆರ್ಡರ್ ಕೊಟ್ರೆ ತಗೊಂಡು ಹೊರಟೋಗ್ತೀನಿ ಸರ್.
ಆದ್ರೆ ಈ ಫೈಲ್ ನಲ್ಲಿ ರಾಮ್ ಕೋಟಿ ಬರ್ದಿದ್ದು ಮಾತ್ರ ನಾನಲ್ಲ ಸರ್. ನನ್ನ ಹೆಂಡತಿಗೆ ಗೊಡ್ಡು ಸಂಪ್ರದಾಯದ ಹುಚ್ಚು ಸರ್. ಅದಕ್ಕೆ ಅತಿ ಭಕ್ತಿಯಿಂದ ಪತಿ ಗತಿ ಏನಾಗ್ತದೆ ಅಂತ ಆಲೋಚನೆ ಕೂಡ ಮಾಡದೆ ಈ ಮತಿಗೆ ಕೆಲಸ ಮಾಡಿದ್ದಾಳೆ ಸರ್. ಕನಸದಲ್ಲ ಅವಳಿಗೆ ಲಾಲ್ ರಾಮ ಬಂದಿದ್ದಂತೆ, ರಾಮಕೋಟಿ ಬರೀ ಅಂತ ಹೇಳಿದ್ನಂತೆ, ಇವಳು ಬರದೇ ಬಿಟ್ಲು. ವಾಟ್? ಕನಸಿನಲ್ಲಿ ಶ್ರೀರಾಮಚಂದ್ರ ಬಂದಿದ್ನಂತ? ಈಗೇನೆ ರಾಮದಾಸನ ಕನಸಿನಲ್ಲಿ ಶ್ರೀರಾಮಚಂದ್ರ ಬಂದು ಗುಡಿ ಕಟ್ಸು ಅಂತ ಅಪ್ಪಣೆ ಕೊಡ್ಸದ್ನಂತೆ. ರಾಮದಾಸ ತಾನೇಶನ ಖಜಾನೆಯಿಂದ ಗುಡಿ ಕಟ್ಸದ್ನಂತೆ. ಆದ್ರೆ ಅದಕ್ಕೆ ತಾನೇಶ ರಾಮದಾಸನ್ನ ಜೈಲಿಗೆ ಕಳಿಸಿದ್ನಂತೆ. ಹಾಗೆ ನೀವು ನನಗೆ ಏನ್ ಶಿಕ್ಷೆ ಕೊಟ್ಟರು ಅನುಭವಿಸೋದಕ್ಕೆ ನಾನು ಸಿದ್ಧನಾಗಿದ್ದೀನಿ ಸರ್. ನಾನೇನು ತಾನೇಶ ಅಲ್ಲಯ್ಯ. ರಾಮ ಭಕ್ತರನ್ನ ಶಿಕ್ಷಿಸಿ ಆಮೇಲೆ ಪಶ್ಚಾತ್ತಾಪ ಪಡೋದಕ್ಕೆ ನಾನು ಶಂಕರ. ನಿಮಗೆ ರಾಮನ ಅನುಗ್ರಹ ಇರೋದ್ರಿಂದ ನನಗೆ ಪ್ರಮೋಷನ್ ಕೊಟ್ಟಿದ್ದೀನಿ. ಹಾಗೆಲ್ಲ ಎಮೋಷನ್ ಆಗ್ಬೇಡ, ಆಮೇಲೆ ಕಮೋಷನ್ ಆಗಿ ಹೋಗ್ಬಿಡುತ್ತೆ. ನಿನಗೆ ಪ್ರಮೋಷನ್ ಕೊಟ್ಟು ಹೆಡ್ ಆಫೀಸ್ ಟ್ರಾನ್ಸ್ಫರ್ ಮಾಡಿದ್ದೀನಿ. ಹೋದ ತಕ್ಷಣ ಇವರ ಆರ್ಡರ್ನ ಕಳಿಸ್ಕೊಡ್ತೀನಿ. ಆಗ್ಲಿ ಸರ್. ಸರ್ ನನಗೂ ಒಂದ್ ಫೈಲ್ ಕೊಡಿ ಸರ್, ಮನೆಗೆ ಹೋಗಿ ರಾಮ್ ಕೋಟಿ ಬರ್ಕೊಂಡ್ ಬರ್ತೀನಿ. ನನಗೂ ಪ್ರಮೋಷನ್ ಕೊಡಿ ಸರ್. ಶೂರ್ ಶೂರ್, ನಿಮಗೂ ಪ್ರಮೋಷನ್ ಕೊಟ್ಟು ಇಮ್ಮಿಡಿಯೇಟ್ ಆಗಿ ಡಿಸ್ಮಿಸ್ ಮಾಡ್ತೀನಿ. ಬೆಳಿಗ್ಗೆ ನಿಮ್ಮ ಗಂಟ್ಲು ಹರ್ಕೊಂಡು ಹೋಗಾಗೆ ಬಡ್ಕೊಳ್ತಾ ಇದೀನಲ್ಲ, ಒಂದ್ಸಾರಿ ಆದ್ರೂ ಈಚೆಗ್ ಬಂದ ಅವನು ಏನೋ ತಿಳಿದೋ ತಿಳಿದೇನೆ ನನ್ ಮೊಮ್ಮಗಳು ರಾಮ್ ಕೋಟಿ ಬರ್ದ್ಬಿಟ್ಲಪ್ಪ, ಅದಕ್ಕೆ ಬಾಯಿ ಬಂದಾಗೆಲ್ಲ ಮಾತಾಡಿ ನನ್ ಮೊಮ್ಮಗಳನ್ನ ಹೀಗ ಗದರ್ಸೋದು. ಆ ಹೇಳಿ, ಇದ್ ಯಾವ ನ್ಯಾಯ ಅಜ್ಜಿ? ಈಗ ಬಂದ್ಬಿಟ್ಯಾ ನೀನು? ಬಾ ಅಜ್ಜಿ. ಏನಜ್ಜಿ ಬೆಳಿಗ್ಗಿಂದ ಇಲ್ಲೇ ಕೂತಿದ್ಯಾ? ಇಲ್ಲ ನೋಡಜ್ಜಿ, ಇನ್ಮೇಲೆ ನನ್ನ ದೇಹದಲ್ಲಿ ಉಸಿರಿರೋವರೆಗೂ ನಿನ್ನ ಮಾತಿಗೆ ನಾನು ಎದುರಾಡೋದಿಲ್ಲ. ನೀನ್ ಹೇಳಿದ್ದೆಲ್ಲ ಸುಗ್ರೀವಾಜ್ಞೆ ಅಂತ ತಿಳ್ಕೊಂಡಿರ್ತೀನಿ, ನನ್ನ ತಪ್ಪಾಯ್ತು, ಒಳಗ್ ನಡಿ. ಸದ್ಯ ಈಗ್ಲಾರು ನನ್ ಮೇಲೆ ಕರುಣೆ ಬಂತಲ್ಲ ನಿನ್ಗೆ, ನನ್ ಕಂದ ನಡಿಯಪ್ಪ. ಅಯ್ಯೋ 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 ಅಯ್ಯೋ, ಬಂದ್ಬಿಟ್ರ ಎಲ್ಲ ತಮಾಷೆ ನೋಡೋ ಬಂದ್ಬಿಟ್ರ? ನಾನೇನ್ ಕೋತಿ ಹಾಗೆ ತೈ ಆತಕ್ಕಂತ ಕುಣಿತಾ ಇದ್ದೀನ? ನಮ್ಮನೆ ತಾಪತ್ರೆ ಸಾವಿರ ಇರುತ್ತೆ, ನಿಮ್ಗೆ ಏನ್ ಕೆಲ್ಸ ಇಲ್ವಾ? ಏನ್ ಬಾಯ್ ಬಿಟ್ರ ಹಾ ಅಂತ ನೋಡ್ತಾ ಇದ್ರ? ಹೋಗ್ರೆ ಹೋಗ್ರೆ ಆಚೆ. ಕಂದ ನಡಿಯಪ್ಪ ಬಾಜಿ ಬಾ. ಅಯ್ಯಯ್ಯೋ ರಾಧಾ, ಇದು ರಾಧಾ, ಇದೇನ ಅರ್ಥ ಇದೆಯಾ? ಐ ಆಮ್ ಸಾರಿ ನೋಡು, ಬೆಳಿಗ್ಗೆ ನಾನು ಅನವಶ್ಯಕವಾಗಿ ನಿನ್ನನ್ನು ಬೈದ್ಬಿಟ್ಟೆ. ನನಗೆ ಬೆಳಿಗ್ಗೆನೆ ಗೊತ್ತಿತ್ತು ಸಾರಿ ಅಂತ ಹೇಳಿದ್ನಲ್ಲ. ಆದ್ರೆ ನೀನ್ ರಾಮಕೋಟಿ ಬರ್ದದ್ರ ಫಲ ಏನಾಯ್ತು ಗೊತ್ತಾ? ಏನಾಯ್ತು? ನಮ್ ಪ್ರೊಪರೈಟರ್ ಮೆಚ್ಕೊಂಡು ನನಗೆ ಪ್ರಮೋಷನ್ ಕೊಟ್ಬಿಟ್ರು. ನಿಜವಾಗ್ಲೂ ರಾಮಕೋಟಿ ಬರ್ದವರಿಗೆ ಕೋಟಿ ಪುಣ್ಯ ಬರುತ್ತೆ ಅಂದ್ಮೇಲೆ ಪ್ರಮೋಷನ್ ಯಾವ ಲೆಕ್ಕ? ಶ್ರೀರಾಮಚಂದ್ರ ನಮ್ದವರಿಗೆ ಒಳ್ಳೇದಾಗುತ್ತೆ ಅಂತ ನನಗೆ ಮೊದ್ಲೇ ಗೊತ್ತಿತ್ತು. ಹೌದಾ ಅಜ್ಜಿ? ನಾನು ನಾಳೆನೇ ಹೊರಟು ಬೆಂಗಳೂರು ಆಫೀಸ್ ಇರ್ಬೇಕಂತೆ. ನಾಳೆನೆ ಹೋಗ್ಬೇಕಾ? ಅದಕ್ಕೆ ಈಗ್ಲೇ ನಾವು ಎಲ್ಲಾದ್ರೂ ಸುತ್ತಾಡ್ಕೊಂಡು ಪಿಕ್ಚರ್ ನೋಡ್ಕೊಂಡ್ ಬರೋಣ. ಸರಿ, ಈಗ್ಲೇ ರೆಡಿಯಾಗಿ ಬರ್ತೀನಿ. ರೆಡಿ ಆಗ ರೀ. ಯಾಕ್ರಿ ಹಾಗ್ ನೋಡ್ತಾ ಇದ್ದೀರಾ? ಚೆನ್ನಾಗಿಲ್ವಾ? ಕೃಷ್ಣ ನಾನು ರೆಡಿ. ಶಂಭೋಲಿಂಗ 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 ಕಿಲಾಡಿ ಗಂಡನು ಭಜಗೋವಿಂದ, ಹಳೆ ಕಾಲದ ಹೆಂಡತಿ ನಿತ್ಯಾನಂದ ಭಜಗೋವಿಂದ ನಿತ್ಯಾನಂದ ಭಜಗೋವಿಂದ ನಿತ್ಯಾನಂದ. ಹೆಂಡತಿ ಎದುರಿದ್ದರು ಪ್ರೇಮಕ್ಕೆ ಉಪವಾಸವೇ, ಮಂಡಾಳ ತಪವಿದ್ದರೆ ಬಳಿಕೆಲ್ಲ ಸುಖವಾಸವೇ, ಸುಖ ಶಾಂತಿ ಇನ್ನೆಲ್ಲಿದೆ ನರಕಕ್ಕೆ ತವರೂರಿದೆ, ಮನೆಯಪ್ಪ ಹೋದೋಟದೆ ನಗುವೆಂಬ ಮಣೆ ತಿಳಿದೆ, ಆಡಿದ್ದೆ ಆಟ ಸಾಕಪ್ಪ ಕಾಟ, ಆಡಿದ್ದೆ ಆಟ ಸಾಕಪ್ಪ ಕಾಟ, ಪತಿ ಪತ್ನಿ ಬಂದಾದರೆ ಆನಂದ ಕೈಯಲ್ಲಿದೆ. ಶಂಭೋಲಿಂಗ ಶಂಭೋಲಿಂಗ ಶಂಭೋಲಿಂಗ
ಶಂಭುಲಿಂಗ. ಏನಂದ್ರೆ ಯಾಕ್ರಿ ಏನೇನು ಹೇಳ್ತಿದ್ದೀರಾ? ನೋಡ್ದೆ ಒಳ್ಳೆ ಗಜಗೌರಿ ಹಾಕಿ ಕಾಣ್ತಾ ಇದೀಯಾ, ಅದಕ್ಕೆ ನೋಡಿ ಬೆರಗಾಗುತ್ತ. ಶಂಭುಲಿಂಗ, ಶಂಭುಲಿಂಗನ ಯಾರ್ರಿ ಅದು? ನೀನ್ ಯಾರು? ನಾನು ಯಾರು? ಜೈ ಶಂಭುಲಿಂಗ. ಕೊಂಬೆ ಮೇಲೆ ಕೂತಿರೋ ಕಾಗೆ ಕೆಳಗಡೆ ನಿಂತಿರೋ ತಲೆ ಮೇಲೆ ಪಿಚ್ಕಿ ಹಾಕಿದ್ರೆ ಎಡಗೈಯಿಂದ ಓಡಿಸ್ಕೊಂಡ್ರೇನು, ಬಲಗೈಯಿಂದ ಓಡಿಸ್ಕೊಂಡ್ರೇನು ಶಂಭುಲಿಂಗ? ಅಜ್ಜಿ, ಇವ್ರು ಯಾಕೆ ಹೀಗಾಡ್ತಿದ್ದಾರೆ? ಏನು ಆಗಿಲ್ಲಮ್ಮ, ಯಾರೋ ದೃಷ್ಟಿ ನಿವಾರಿಸಿ ಹಾಕಿರೋ ನಿಂಬಣ್ಣನ ಇವನ್ ದಾಟಿರ್ಬೇಕು, ಅದಕ್ಕೆ ಹೀಗಾಡ್ತಾ ಇದ್ದಾನೆ. ಅಜ್ಜಿ, ಇವ್ರ ಗಾಳಿ ಗೀಳೆ ಸೋಕಿರ್ಬೇಕು. ಪಾಲಿಕೆ, ಗಾಳಿನೂ ಇಲ್ಲ ಕೋಳಿನೂ ಇಲ್ಲ, ಈ ದೇಹ ಸೈಕಲ್ ಟ್ಯೂಬ್ ಇದ್ದ ಹಾಗೆ ಪಂಪ್ ಹೋದ ಹಾಗೆ ಉಬ್ಬಿಕೊಳ್ಳುತ್ತೆ, ಪಂಕ್ಚರ್ ಆದ್ರೆ ಶಂಭುಲಿಂಗ. ಅಜ್ಜಿ, ನೀನೇನು ಹೆದರ್ಕೋಬೇಡಮ್ಮ, ಧೈರ್ಯವಾಗಿರು, ನಾನು ದೆವ್ವ ಬಿಡಿಸೋನ್ನ ಕರ್ಕೊಂಡ್ ಬರ್ತೇನೆ, ಭದ್ರವಾಗಿ ನೋಡ್ಕೋ. ಬೇಗ ಬನ್ನಿ ಅಜ್ಜಿ. ಶಂಭುಲಿಂಗ, ನಿನ್ನ ಅಜ್ಜಿ ಹೊರಟೋರ್ಲ? ನಿಮ್ಮ ಗಾಳಿ ಕೇಳಿ ಏನು ಸೋಕಿಲ್ವಾ? ಗಾಳಿನೂ ಇಲ್ಲ ಕಾಳಿನೂ ಇಲ್ಲ, ಚೆನ್ನಾಗಿ ಹೊರಗಡೆ ಹೋಗಿ ಸುತ್ತಾಡ್ಕೊಂಡು ಬರೋಣ ಅಂತ ಹೇಳಿದ್ರೆ ಒಳ್ಳೆ ದುರ್ಗಾ ಪರಮೇಶ್ವರಿ ಹಾಗೆ ವೇಷ ಹಾಕೊಂಡು ಬಂದಿದ್ದಾಳೆ. ಈ ನಿನ್ನ ವೇಷದಲ್ಲಿ ನಾನು ನಿನ್ನ ಜೊತೆ ಊರೆಲ್ಲ ಸುತ್ತಾಡ್ಬೇಕಾ? ಊರು ಸುತ್ತೋದು ನಿನ್ನ ಅಜ್ಜಿಗೆ ಇರ್ಲಿ, ನಾನು ಬರೋದಿಲ್ಲ, ನಾನು ಬೆಂಗಳೂರಿಗೆ ಹೋಗ್ಬೇಕು, ನನ್ನ ಸೂಟ್ ಕೇಸ್ ಎಲ್ಲ ನನ್ನ ಬಟ್ಟೆಯಿಂದ ತುಂಬಿಸೋ. ತಟ್ಲಾಗೋಯ್ತಲ್ಲಿ ಸಾರ್. ಏನಾಗ್ಬೇಕಿತ್ತು? ಪರವಾಗಿಲ್ಲ ಹೇಳಿ. ಏನು ತಿಳ್ಕೊಳ್ಳಲ್ಲ ತಾನೆ? ಏನು ತಿಳ್ಕೊಳ್ಳಲ್ಲ ಹೇಳಿ. ಈ ಸೀಟು ನಂದು. ಓಹ್, ಐ ಆಮ್ ಸಾರಿ, ಹೊಸ ಜಾಗ ಅಲ್ವಾ, ಅದಕ್ಕೆ ಇಲ್ಲಿ ಕೂತ್ಕೊಂಡ್ಬಿಟ್ಟೆ, ಬಹುಶಃ ಅದು ನನ್ನ ಜಾಗ ಇರ್ಬೇಕು. ಸಾರ್, ನೀವು ನನ್ನ ಅಪಾರ್ಥ ಮಾಡ್ಕೊಳ್ಳಲ್ಲ ತಾನೆ? ಇರಲ್ಲ, ಅಪಾರ್ಥ ಮಾಡ್ಕೊಳ್ಳೋಕೆ ಏನಿದೆ, ಇಟ್ಸ್ ಆಲ್ ರೈಟ್. ಸದ್ಯ ಇವ್ರು ನನ್ನ ಅಪಾರ್ಥ ಮಾಡ್ಕೊಳ್ಳಿಲ್ಲ. ಹಾಯ್ ಗುರು, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ನನ್ನ ಹೆಸರು ವೆಂಕಟೇಶ್. ನಾನು ಕೃಷ್ಣ. ಎಲ್ಲಿಕೊಂಡಿದ್ಯಾ ಗುರು? ಇಲ್ಲೇ ಮಾಣಿಕ್ಯ ಲಾಡ್ಜ್ ಅಂತ. ಮನೆ ಸಿಕ್ಕಿದ್ಮೇಲೆ ಫ್ಯಾಮಿಲಿ ಶಿಫ್ಟ್ ಮಾಡ್ತೀನಿ. ಬೆಂಗಳೂರಲ್ಲಿ ಅರ್ಜೆಂಟ್ ಆಗಿ ಮನೆ ಸಿಕ್ಕೋದು ಬಹಳ ಕಷ್ಟ. ನನ್ನ ಹೆಂಡತಿ ಹೆರಿಗೆಗೆ ತವರು ಮನೆಗೆ ಹೋಗಿದ್ದಾಳೆ, ನಿನಗೆ ಮನೆ ಸಿಕ್ಕೋವರೆಗೂ ನನ್ನ ಮನೆಯಲ್ಲೇ ಇರಬಹುದು. ಓಹ್, ಥ್ಯಾಂಕ್ ಯು. ವೆಲ್ಕಮ್. ಜಾನಕಿ, ಜಾನಕಿ! ಏನ್ರಿ ಅದು? ನನ್ನ ವಾಚ್ ಇಟ್ಟಿದ್ದೆ, ಏನಾಯ್ತೆ? ವಾಚ? ಅಯ್ಯೋ ರಾಮ, ಕಟ್ಕೊಂಡ್ ಕಟ್ಕೊಂಡು ಹಾಳಾಗೋಗುತ್ತೆ ಅಂತ ನಾನೇ ಜೋಪಾನ ಪೆಟ್ಕೆಲಿಟ್ಟಿದ್ದೀನಿ. ಅಯ್ಯೋ, ವಾಚ್ ಕಟ್ಕೊಳಕಲ್ವೇ? ಗೊತ್ತು ಕಣ್ರಿ, ವಾಚ್ ಅದು ಕಟ್ಕೊಳಕ್ಕೆ, ಆದ್ರೂ ಅದನ್ನ ಯಾಕೆ ಸವಿಸ್ಬೇಕು? ಒಂದ್ ಕೆಲಸ ಮಾಡ್ತೀನಿ, ಶೆಟ್ರ್ ಮನೆಗೆ ಹೋಗ್ತೀನಿ. ಶೆಟ್ರು ಮನೇಲಿ ಒಂದ್ 10 ವಾಚ್ ಇಟ್ಟಿದ್ದಾರೆ, ಚಿಪ್ಪಣ ಕಟ್ಕೊಳ್ಳೋದೇ ಇಲ್ಲ ಕಣ್ರಿ. ಹೋಗಿ ನಿಮ್ದು ಸ್ವಲ್ಪ ವಾಚ್ ಕೊಡ್ರಿ ಅಂತ ಇಸ್ಕೊಂಡ್ ಬಂದ್ಬಿಡ್ತೀನಿ. ಅಯ್ಯೋ, ನಮ್ಮ ಹತ್ರ ಇರ್ಬೇಕಾರೆ ಅವ್ರ ವಸ್ತು ನಮ್ಗೆ ಯಾಕೆ? ನಮ್ಮ ಹತ್ರ ಇರೋದು ನನ್ಗೆ ಗೊತ್ತು, ಆದ್ರೂ ನಮ್ ವಸ್ತು ಸವಿ ಬರ್ದು ಕಣ್ರಿ. ಸರಿ, ವಾಚ್ ಬೇಡ ಏನು ಬೇಡ, ನಡಿ ಸಿನಿಮಾ ಹೋಗೋಣ. ಸಿನಿಮಾಗ? ಈ ಡ್ರೆಸ್ ಅಲ್ಲ, ಈ ಡ್ರೆಸ್ ಅಲ್ಲಿ ನಿಮ್ದು ಸಿನಿಮಾಗೆ ನಾನ್ ಬರಲ್ಲ ಕಣ್ರಿ. ಏನ್ರಿ, ಗಂಡ ಹೆಂಡತಿ ಸಿನಿಮಾಗ್ ಹೋಗ್ತಾರಂದ್ರೆ ಸ್ವಲ್ಪ ಸ್ಟ್ಯಾಂಡರ್ಡ್ ಬೇಡ್ರಿ. ಸ್ಟ್ಯಾಂಡರ್ಡಾ? ನೋಡ್ರಿ, ಈಗ ನೀವು ಸೂಟ್ ಹಾಕೊಳ್ಳಿ. ಅಯ್ಯೋ, ಸೂಟ್ ಅನ್ನ ಹತ್ರ ಇಲ್ವಲ್ಲೇ? ಮತ್ ನನ್ನ ಹತ್ರ ಒಳ್ಳೊಳ್ಳೆ ಸೀರೆಗಳಿದ್ಯಾ? ಈ ಸೀರೆ ಪಕ್ಕದ ಮನೆಯವ್ರದ್ದು. ಈಗ ಒಂದ್ ಕೆಲಸ ಮಾಡ್ತೀನಿ, ಶೆಟ್ರ್ ಅಳಿಯ ಅಮೆರಿಕಾದಿಂದ ಬಂದಿದ್ದಾನೆ, ಅವ್ರ ಅಳಿಯ ಇದೇ ಹೈಟು, ಇದೇ ಪರ್ಸನಾಲಿಟಿ, ಇದೇ ಫಿಗರ್, ಅವ್ನ ಸೂಟ್ ನಿಮಗ್ ಸೂಟ್ ಆಗುತ್ತೆ, ನಾನು ಹೋಗಿ ಇಸ್ಕೊಂಡ್ ಬಂದ್ಬಿಡ್ತೀನಿ. ನೋಡು 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 ನೋಡು, ನಾನು ಸೂಟ್ ಹಾಕೋಲ್ಲ, ನಾನು ಏನ್ ಹಾಕಿದ್ರು ಜುಬ್ಬ ಪೈಜಾಮ ನನ್ ಸೂಟ್. ಇವತ್ತು ನೀವು ಸೂಟ್ ಹಾಕೊಳ್ಳಿಲ್ಲ ಅಂದ್ರೆ ನಿಮ್ ಜೊತೆ ನನ್ನ ಸಿನಿಮಾಗೆ ಬರಲ್ಲ. ನಾನು ಹಾಕಲ್ಲ ಕಣೆ. ನೀವು ಹಾಕೊಳ್ಳಬೇಕು. ನಾನು ಹಾಕಲ್ಲ ಕಣೆ. ನೀವು ಹಾಕೋಬೇಕು. ನಾನು ಹಾಕಲ್ಲ. ನೋಡಿ, ನಾನು ನಿಮ್ ಹೆಂಡತಿ, ನಾನ್ ಹೇಳ್ದಂಗೆ ನೀವು ಕೇಳ್ಬೇಕು. ನಾನು ನಿನ್ ಗಂಡ, ನಾನ್ ಹೇಳಲ್ಲ ನೀನ್ ಕೇಳ್ಬೇಕು. ನೋಡಿ, ನನಗೆ ಸಿಟ್ ಬರ್ತಾ ಇದೆ. ಏನ್ ಮಾಡ್ತೀಯಾ? ನಾನು ಏನ್ ಮಾಡ್ತೀನಿ ಗೊತ್ತಿಲ್ಲ. ಏನ್ ಮಾಡ್ತೀಯಾ? ಏನ್ ಮಾಡ್ತೀನಿ? ಏನ್ ಮಾಡ್ತೀಯಾ? ಏನ್ ಮಾಡ್ತೀನಿ? ಏನ್ ಮಾಡ್ತೀಯಾ? ಏನ್ ಮಾಡ್ತೀನಿ? ಸದ
ನೋವು ಬೇಕಾದ್ರೆ ಸಹಿಸ್ಕೋತೀನಿ, ಆದ್ರೆ ನೀನ್ ಹಾಡೋದನ್ನ ಮಾತ್ರ ಸಹಿಸ್ಕೊಳಕ್ ಆಗಲ್ಲ ಕಣೆ. ನೋಡು, ಅಕ್ಕಪಕ್ಕದ ಮನೆಯವರೆಲ್ಲ ಭಯ ಪಟ್ಕೊಂಡ್ ಬಿಡ್ತಾರೆ, ಮನೆ ಮಾಲೀಕರು ಬೇರೆ ಬಂದಿದ್ದಾರೆ, ಮನೆ ಖಾಲಿ ಮಾಡು ಅಂದ್ಬಿಡ್ತಾರೆ. ಸೀತಾಪತಿ ಊರಲ್ಲೆಲ್ಲ ಹೇಳ್ಕೊಂಡು ನನ್ನ ಮಾನ ತೆಗೆದು ಬಿಡ್ತಾನೆ. ದಯವಿಟ್ಟು ಹಾಡೋದನ್ನ ನಿಲ್ಸೆ. ನೀವು ಸೂಟ್ ಹಾಕೋತೀರ? ನೋಡು, ನೀನು ಹಾಡಿ ನನ್ನ ಮಾನ ಕಳೆಯೋದಕ್ಕಿಂತ ಕಂಡೋರ್ ಸೂಟ್ ಹಾಕೊಳ್ಳೋದೇ ಉತ್ತಮ. ತಗೊಂಬ ಹೋಗು. ಇದು ಬೇರೆ. ಪ್ರಸಾದ್, ನಿನ್ ಹೆಂಡತಿ ಇಷ್ಟು ಚೆನ್ನಾಗಿ ಪದ್ಯ ಹಾಡ್ತಾಳೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ನೀನ್ ಯಾವತ್ತಾದ್ರೂ ಹೇಳಿದ್ದೀನಿ ನನ್ನಂತ? ಅಯ್ಯೋ, ನನ್ನ ಹೆಂಡತಿ ಇಷ್ಟೊಂದು ವಿದ್ಯೆ ಇದೆ ಅಂತ ನನಗೆ ಇವತ್ತೇ ಗೊತ್ತಾಗಿತ್ತು. ನೋಡಿ, ನಂಗೆ ತುಂಬಾ ಸುಸ್ತಾಗ್ತಿದೆ, ತಲೆ ಸುತ್ತದೆ. ದಯವಿಟ್ಟು ನನ್ನೇನು ಕೇಳಬೇಡಿ. ಪ್ರಸಾದ್, ಪ್ರಸಾದ್ ಸಾರ್, ಒಂದ್ ಮಾತು ಕೇಳ್ತೀನಿ, ಬೇಜಾರು ಮಾಡ್ಕೊಳ್ಳಲ್ಲ ತಾನೆ. ಪ್ರಸಾದ್ ಅವ್ರ ಹೆಂಡತಿ ಹಾಡ್ ಹೇಳಿದ್ದನ್ನ ನಾವ್ ನೋಡಿದ್ದಕ್ಕೆ ಪ್ರಸಾದ್ ಅವರು ಕೋಪ ಮಾಡ್ಕೊಳ್ಳಿಲ್ಲ ತಾನೆ? ಓ ಸೀತಾಪತಿ, ಅವರು ಕೋಪ ಬಂದಿದೆಯೋ ಇಲ್ವೋ ನನಗ್ ಗೊತ್ತಿಲ್ಲ. ನೀನ್ ಈಗ ಎಲ್ರು ತಲೆನೋ ತಿಂತ ಇದ್ರೆ ಹೋಗಿ ಹೋಗಿ ನಿನಗ್ ಬಾಡಿಯ ಕೊಟ್ಟಲ್ಲ ಮನೇನ. ವಿನಾಕಾರಣ ಇವ್ರ ಮನಸ್ಗೂ ಬೇಜಾರು ಮಾಡ್ಬಿಟ್ನಲ್ಲ. ನನ್ ಸಂಗೀತ ನನ್ನ ಹೆಂಡತಿ ಹೇಳ್ಕೊಳ್ಳೋಣ ಅಂದ್ರೆ ಅವಳು ಇವತ್ತೇ ಊರ್ಗೆ ಹೋಗಿದ್ದಾಳಲ್ಲ. ಕೃಷ್ಣ, ಏನಯ್ಯಾ ಇವತ್ ಬೇಗ ಬಂದ್ಬಿಟ್ಟಿದ್ಯಾ? ಕೃಷ್ಣ, ಇವತ್ ನೀನು ಹಾಲಲ್ಲೇ ಮಲ್ಕೋತೀಯ? ಯಾಕೆ? ಪೆಟ್ರೋಮ್ಯಾಕ್ಸ್ ತಂದಿದ್ದೀನಿ ಕಣೋ, ಅದಕ್ಕೆ. ಪೆಟ್ರೋಮ್ಯಾಕ್ಸ್ ಯಾಕೋ ತಂದೆ? ಕರೆಂಟ್ ಇದೆಯಲ್ಲೋ. ಓ, ನಂದಾ ದೀಪದ ಆಗಿರೋ ಹೆಂಡತಿ ಮನೇಲಿ ಇಲ್ದೆ ಹೋದ್ರೆ ಮನೆ ಕತ್ಲಾಗಿರುತ್ತೆ ಕಣೋ, ಅದಕ್ಕೆ ಪೆಟ್ರೋಮ್ಯಾಕ್ಸ್ ಬೆಳಕು ಬೇಕು. ಇದೇ ಗುರು ಪೆಟ್ರೋಮ್ಯಾಕ್ಸ್, ಹೇಗಿದೆ? ಏನೋ ಇದು, ಹೆಂಡತಿ ಊರಲ್ಲಿ ಇಲ್ದಿದಾಗ ಈ ರೀತಿ ಮಾಡೋದಾ? ತಪ್ಪು ಅಂತ ಹೇಳ್ತೀಯಾ? ಅವರೊಬ್ರೆ. ಅಯ್ಯೋ ಪೆದ್ದು. ಥ್ಯಾಂಕ್ ಯು ಗುರು, ಥ್ಯಾಂಕ್ ಯು. ಕಮಾಂಡಿಯರ್, ಇಂಥ ಅಭ್ಯಾಸ ಅಂದ್ರೆ ನನ್ನ ಎದೆ ಗುಂಡಿಗೆ ಸಿಡಿದೋಗುತ್ತೆ, ಭಯ ಕಿತ್ಕೊಂಡು ತಿನ್ನುತ್ತೆ. ವಿಷಯ ಹೊರಗೆ ಗೊತ್ತಾದ್ರೆ ಮಾನ ಮೂರು ಕಾಸಿಗೆ ಹರಾಜಾಗುತ್ತೆ. ಇನ್ನು ಪ್ರಯೋಜನ ಇಲ್ಲ, ಊರಿಗೆ ಹೋಗಿ ಬೇಗ ಹೆಂಡತಿನ ಕರ್ಕೊಂಡ್ಬರ್ಬೇಕು. ಕಮೇನ್. ಬಾರಯ್ಯ ಕೃಷ್ಣ. ಪರವಾಗಿಲ್ಲ ಬಾರಯ್ಯ. ಏನ್ ಆಗ ನೋಡ್ತಾ ಇದೀಯ? ನಾವಿಬ್ರು ಒಂದೇ ತಟ್ಟೆಲಿ ಊಟ ಮಾಡ್ತಿದ್ದೀವಿ ಅಂತನಾ? ಇಲ್ಲ ಇಲ್ಲ, ನಮ್ದು ಗೌರಿ ಶಂಕರ ಅಂತ. ಸಿಂಗಲ್ ಬೋರ್ಡ್, ಸಿಂಗಲ್ ಪ್ಲೇಟ್, ಸಿಂಗಲ್ ಬೆಡ್. ಸುಮ್ಮನೆ ಇರಿ, ನಾಚ್ಕಾಗಲ್ವಾ ನಿಮ್ಗೆ? ಬಾ ಕೃಷ್ಣ, ನೀನು ಊಟ ಮಾಡ. ಬೇಡ. ಓ, ಮೂರು ಜನ ಒಂದೇ ಪ್ಲೇಟ್ ಅಲ್ಲಿ ಯಾಕೆ ಊಟ ಮಾಡೋದಂತನಾ? ಆಯ್ತು, ನೀನು ಇದ್ದಾಬ್ರೆಲ್ಲ ಊಟ ಮಾಡ್ಕೋ, ಬಾ ಬಾ. ಬೇಡ ಸರ್, ನಂದು ಊಟ ಆಯ್ತು. ಅದ್ ಸರಿ, ರಾತ್ರಿ ಮೇಲೆ ಇದ್ದಕ್ಕಿದ್ದಾಗ ನೀನ್ ಬಂದ್ಬಿಟ್ಟಲ್ಲ. ಏನು? ಏನಿಲ್ಲ. ಪರವಾಗಿಲ್ಲ, ಹೇಳಯ್ಯ. ಸರ್, ನನ್ನ ಹೆಂಡತಿ ನನ್ನನ್ನು ಬಿಟ್ಟು ಒಂದು ಕ್ಷಣ ಕೂಡ ಇರಲ್ಲ. ನಾನು ಅಷ್ಟೇ. ಈ ಮಾತಿಗೆ ಬಂದ್ರೆ ಎಲ್ಲ ಹೆಂಗಸರು ಅಷ್ಟೇ. ಕರೆಕ್ಟ್ ಕರೆಕ್ಟ್. ನಾಳೆ ಒಂದ್ ದಿನದ ಮಟ್ಟಿಗೆ ಊರಿಗೆ ಹೋಗಿ ಬರ್ತೀನಿ ಸರ್. ನಿನ್ ಹೆಂಡತಿ ಹತ್ರ ನೀನ್ ಹೋಗಕ್ಕೆ ಇವ್ರನ್ನ ಯಾಕೆ ಕೇಳ್ಬೇಕು? ಇವ್ರು ನಾಳೆ ರಜೆ ಕೊಡ್ಬೇಕಲ್ಲಮ್ಮ. ನಾಳೆ ಭಾನುವಾರ, ದೇಶಕ್ಕೆ ರಜಾ, ನಾನೇನ್ ಕೊಡೋದು? ಹೋಗೋದ. ನಾಳೆ ಭಾನುವಾರ ಅಂತ ಗೊತ್ತಿದ್ದಿದ್ರೆ ಇಷ್ಟೊತ್ತಿಗೆ ಊರಿಗೆ ಹಳಬ್ನಾಗಿರ್ತಿದ್ದೆ ಸರ್. ಸಾರಿ ಸರ್, ನಾನ್ ಬರ್ತೀನಿ ಸರ್, ಬರ್ತೀನಿ ಮೇಡಮ್. ಕೃಷ್ಣ ಸರ್, ಸೋಮವಾರ ಬೆಳಿಗ್ಗೆ ಬೇಗ ಬಂದ್ಬಿಡು. ಆಯ್ತು ಸರ್. ಒಂದೇ ತಟ್ಟೆಲಿ ಊಟ ಮಾಡ್ಕೊಂಬಾ. ಹೆಂಡತಿ ನೋಡು ಅವಸರದಲ್ಲಿ ಭಾನುವಾರ ಅನ್ನೋದನ್ನೇ ಮರ್ತು ಬಿಟ್ಟಿದ್ದಾನೆ. ಭದ್ರವಾಗಿ ಹಾಕಜ್ಜಿ. ಅಷ್ಟು ದೂರದಿಂದ ನಾನು ನಿನಗೋಸ್ಕರ ಬಂದ್ರೆ ಬೀಗ ಹಾಕೊಂಡು ಎಲ್ಲಿಗೆ ಹೋಗ್ತಿದ್ಯಾ? ಸಮಯ ಸರಿಯಾಗಿ ಬಂದೆ ಬಾಪ. ಪಿಕ್ನಿಕ್ಗ? ಅದಕ್ಕಿಂತ ಹೆಚ್ಚು ಅಂತ ತಿಳ್ಕೊ. ನಡಿ ನಡಿ ನಡಿಯಪ್ಪ. ನಿನ್ಗೆ ಚಳಿ ಆಗ್ತಾ ಇಲ್ವಾ? ನನಗೆ ಚಿಕ್ಕ ವಯಸ್ಸಿನಿಂದ ಅಭ್ಯಾಸ ಆಗ್ಬಿಟ್ಟಿದೆ. ನನಗೆ ಚಳಿ ಆಗ್ತಾ ಇದೆ. ಬಾ, ಏನಾದ್ರೂ ಹೋಗಿ ಬಿಸಿ ಬಿಸಿ ಕಾಫಿ ಕುಡ್ಕೊಂಡ್ ಬರೋಣ. ಬಾ. ಅಜ್ಜಿ ಇದಾರಲ್ರಿ? ನಿನ್ನ ಅಜ್ಜಿ ಏನಾದ್ರು ತಕರಾರು ಮಾಡಿದ್ರೆ ಇಲ್ಲ ನಿಂತ್ಕೊಂಡು ಶಂಕ ಉತ್ತಾ ಇರುತ್ತೆ. ಸ್ವಲ್ಪ ಹತ್ರ ನಿಂತ್ಕೋ.
ಯಾಕೆ ಇಲ್ಲೇ ನಿಂತ್ಬಿಟ್ರಿ? ನಡೀರಿ. ಚಳಿ ಅಲ್ಲ, ಬಿಸಿಯಾಗಿ ಕಾಫಿ ಕುಡ್ಕೊಂಡ್ ಬರೋಣ ಅಂತ ಯೋಚನೆ ಮಾಡ್ತಾ ಇದ್ದೆ. ಏನು ಕಾಫಿ ಕುಡಿತೀರಾ? ನೀವು ಉಪವಾಸ ಇರ್ಬೇಕು. ಉಪವಾಸನ? ಹೌದು, ಇವತ್ತಿಂದ 21 ದಿವಸ ಬೆಳಿಗ್ಗೆ ಎದ್ದು ತಣ್ಣೀರಲ್ಲಿ ಸ್ನಾನ ಮಾಡಿ ಪೂಜೆ ಮಾಡ್ಬೇಕು. ಒಪ್ಪತ್ತು ಊಟ ಮಾಡಿ ಬರೀ ನೆಲದ ಮೇಲೆ ಮಲ್ಕೋಬೇಕು. ಅಷ್ಟೇ ಅಲ್ಲ, ಬ್ರಹ್ಮಚರ್ಯನ ಕಠಿಣವಾಗಿ ಕಾಪಾಡ್ಬೇಕು. ಆಗ್ಲೇ ನಿಮ್ಮಿಬ್ಬರಿಗೆ ಒಳ್ಳೆ ಮಕ್ಕಳು ಹುಟ್ಟುತ್ತವೆ. 7-7 ಜನ್ಮಕ್ಕೂ ನೀವೇ ದಂಪತಿಗಳಾಗಿರ್ತೀರಾ. 21 ದಿನ ತಣ್ಣೀರು ಸ್ನಾನ, 9 ಉಪವಾಸ, ಬರೀ ನೆಲದ ಮೇಲೆ ಮಲಗಬೇಕು, ಬ್ರಹ್ಮಚರ್ಯ. 22ನೇ ದಿನ ಬರೋದೇ ವಾಸಿ. ಅಯ್ಯಯ್ಯೋ ಅಜ್ಜಿ, ಎಲ್ಲಿ ಹೋದ್ರಜ್ಜಿ ಇವರು? ನಿನ್ ಬಿಟ್ಟು ಎಲ್ಲಿ ಹೋಗ್ತಾನಮ್ಮ, 4 ದಿವಸ ಆದ್ರೆ ಬಂದೇ ಬರ್ತಾನೆ. ನಡಿ ಪ್ರದರ್ಶನ ಹಾಕೋಣ. ಎಕ್ಸ್ಕ್ಯೂಸ್ ಮೀ, ನಿಮ್ ಪಕ್ಕದಲ್ಲಿ ಕೂತ್ಕೋಬೋದಾ? ಸಾರಿ, ನನ್ನ ಪಕ್ಕದಲ್ಲಿ ಕೂತ್ಕೊಳ್ಳೋ ಜಾಗ ಆಗ್ಲೇ ಇನ್ನೊಬ್ರಿಗೆ ಕೊಟ್ಟಾಗಿದೆ. ಎಕ್ಸ್ಕ್ಯೂಸ್ ಮೀ, ನನಗೆ ನಿದ್ದೆ ಬರ್ತಾ ಇದೆ. ಅದೇ ಗುರು, ಪೆಟ್ರೋಮ್ಯಾಕ್ಸ್ ಹೇಗಿದೆ? ಏನು ಇದು, ಹೆಂಡತಿ ಊರಲ್ಲಿಲ್ಲ ಅಂದ್ರೆ ಈ ರೀತಿ ಮಾಡೋದಾ? ತಪ್ಪು ಅಂತ ಹೇಳ್ತೀಯ. ಏನ್ರಿ? ನಿಮ್ಮ ಡ್ರೆಸ್ ಚೆನ್ನಾಗಿದೆ. ಯಾಕೆ, ನಾನ್ ಚೆನ್ನಾಗಿಲ್ವಾ? ನೀವು ತುಂಬಾ ಚೆನ್ನಾಗಿದ್ದೀರಾ. ಇಳಿಯೋ ಜಾಗ ಬಂತು ಅಂದ್ರೆ ನೋಡಿ, ರೈಲು ಬಸ್ ನಲ್ಲಿ ಟಿಕೆಟ್ ತಗೊಂಡ್ರೆ ನಾವೆಲ್ಲಿವರೆಗೂ ತಗೊಂಡಿರ್ತೀವೋ ಅಲ್ಲಿ ಇಳಿಸುತ್ತೆ. ನನ್ನ ಹತ್ರ ಟಿಕೆಟ್ ತಗೊಂಡ್ರೆ ನೇರ ಸ್ವರ್ಗದಲ್ಲಿ ಇಳಿಸ್ತೀನಿ. ನನಗೂ ಒಂದು ಟಿಕೆಟ್ ಕೊಡ್ತೀರಾ? ಓಕೆ ಗುರು. ಆಗಾಗ ರೆಸ್ಟ್ ಇದ್ದರೆ ಆರೋಗ್ಯ ಬೆಸ್ಟ್ ಅಲ್ಲವೇ. ಔಟಪ್ಪ ಗೋಪಾಲಕೃಷ್ಣ ಅಕ್ಕಲಿಂಗ, ಸನ್ಯಾಸ ಬೇಡ ಬೇಡ ಶಂಭೋಲಿಂಗ, ಅಕ್ಕಲಿಂಗ ಶಂಭೋಲಿಂಗ. ಶೃಂಗಾರ ಸುಖಲೋಲ ಆತ್ಮಲಿಂಗ ಶಂಭೋಲಿಂಗ, ಆತ್ಮಲಿಂಗ ಶಂಭೋಲಿಂಗ. ಗುರು, ಏ ಗುರು, ಆಗ್ಲೇ ಕನ್ಸ್ ಕಾಣಕ್ ಶುರು ಮಾಡಿದ್ರ? ಈಗ ನಾವು ಎಲ್ಲಿಗೆ ಹೋಗೋಣ? ನಿಮ್ಮನೆಗೆ. ನನಗೆ ಮನೆ ಎಲ್ಲಿದೆ? ಲಾಡ್ಜಿಂಗ್ಗೆ. ರೈಟ್. ಏನಿದು? ರೆಡಿಮೇಡ್ ತಾಳೆ ಗುರು. ಇದನ್ ಕಟ್ಟೋಕೆ ಮುಹೂರ್ತ ಬೇಡ, ಪೂಜಾರಿ ಬೇಡ, ಮಂತ್ರನು ಬೇಡ. ಯಾವಾಗ ಬೇಕಾದ್ರೂ ಕಟ್ಬೋದು. ನೀನೇನ್ ಕಟ್ಬೇಡ ಗುರು, ನಾನೇ ಕಟ್ಕೋತೀನಿ. ನಿನಗೆ ಎಷ್ಟ್ ತೋಚುತ್ತೋ ಅಷ್ಟ್ ದುಡ್ಡು ಹಾಕಿದ್ರಲ್ಲಿ. ಯಾಕೆ, ನಾನ್ ಟಿಕೆಟ್ ತಗೋತೀನಲ್ಲ. ಟಿಕೆಟ್ ರೇಟ್ ಬೇರೆ. ಮತ್ತಿದು
ಉದ್ಯೋಗಸ್ಥರು ರಿಟೈರ್ಡ್ ಆದ್ಮೇಲೆ ಪೆನ್ಷನ್ ಬರುತ್ತೆ, ಆದ್ರೆ ನಮ್ಗೆ ಯಾರು ಕೊಡ್ತಾರೆ? ಅದಕ್ಕೆ ಇದು ಓಲ್ಡ್ ಏಜ್ ಪೆನ್ಷನ್. ಹಾಕು ಗುರು. ಮುತ್ತನು ಕೇಳಬೇಡ ತಮ್ಮಯ್ಯ, ಪ್ರೀತಿಗೆ ಹೊತ್ತಿದಲ್ಲ ಕೇಳಯ್ಯ. ಮುತ್ತನು ಕೇಳಬೇಡ ತಮ್ಮಯ್ಯ, ಪ್ರೀತಿಗೆ ಹೊತ್ತಿದಲ್ಲ ಕೇಳಯ್ಯ. ಬೇಡ ಬೇಡ ತುರಗಾರ, ನಿಲ್ಲು ನೀನು ದೂರ ದೂರ, ಸುಂದರ ಗುರು ನೀನೆಂಬರು ಕಾರಣವನ್ನು ತಿಳಿದೆ ನಾನು. ಮುತ್ತನು ನೀಡು ಬೇಗ ರಾಧಮ್ಮ, ಪ್ರೀತಿಗೆ ಹೊತ್ತು ಗೊತ್ತು ಇಲ್ಲಮ್ಮ. ಮುತ್ತನು ನೀಡು ಬೇಗ ರಾಧಮ್ಮ, ಪ್ರೀತಿಗೆ ಹೊತ್ತು ಗೊತ್ತು ಇಲ್ಲಮ್ಮ. ಒಂದೇ ಒಂದು ಈಗ ನೀಡು, ಎಂತ ರುಚಿಯ ನೀನೇ ನೋಡು. ತುಂಟರ ಗುರು ನಾನಾದರೆ ಪಾಠ ಕಲಿಯ ಶಿಷ್ಯ ನೀನು. ಮುತ್ತನು ಕೇಳಬೇಡ ತಮ್ಮಯ್ಯ, ಅಯ್ಯೋ ಪ್ರೀತಿಗೆ ಹೊತ್ತು ಗೊತ್ತು ಇಲ್ಲಮ್ಮ. ಅಪ್ಪಿಕೋ ಸುಮ್ಮನೆ ಜಾಗ ನೂರಂದಿವೆ. ನಚ್ಚೆ ನಾಚಿಕೆ ನನ್ನನ್ನು ಮುತ್ತಿವೆ, ಮೈ ಬೆವತೋಗಿದೆ. ಮೊಟ್ಟ ಮೊದಲು ಹಾಗೆಯೇ ತಿಳಿದುಕೋ, ತ್ರಿಲ್ಲುವಾಗಲೇನೆ ಹಟಗಾರ ದಿಲ್ದಾರ ಇರು ದೂರ ಅದೇ ಚಂದವೋ. ಮುತ್ತನು ನೀಡು ಬೇಗ ರಾಧಮ್ಮ, ಪ್ರೀತಿಗೆ ಹೊತ್ತು ಗೊತ್ತು ಇಲ್ಲಮ್ಮ. ಬೇಡ ಬೇಡ ನೀನೆಂಬರು ಕಾರಣವನ್ನು ತಿಳಿದೆ ನಾನು. ಮುತ್ತನು ನೀಡು ಬೇಗ ರಾಧಮ್ಮ, ಪ್ರೀತಿಗೆ ಹೊತ್ತಿದಲ್ಲ ಕೇಳಯ್ಯ. ಹಾಸಿಗೆ ಮೇಲೆ ನೀ ಬಿದ್ದರೆ ಮೈ ನೋಯೊಲ್ಲ ಆಗ. ಮೆತ್ತ ಮೆತ್ತಗೆ ಮುಳ್ಳದು ಚುಚ್ಚಲು ಗೊತ್ತೇ ಆಗೋಲ್ಲ ಬೇಗ. ಓ ನಿನ್ನ ಕೆನ್ನೆಯ ಸಂಪಿಗೆ ಕೆಂಪಗೆ ಹುಟ್ಟು ರಟ್ಟಾಯ್ತು ಎಲ್ಲ. ಕಾದ ಮೈಗೆ ಮಾಡಲು ಕೆಂಪಗೆ ದಾರಿ ನಂಗೊತ್ತೇ ಇಲ್ಲ. ನಂಗೊತ್ತು ಈ ಹೊತ್ತು ಆ ಮುತ್ತು ನ ಕೊಡುವೆ. ಮುತ್ತನ್ನು ಕೇಳಬೇಡ ತಮ್ಮಯ್ಯ, ಪ್ರೀತಿಗೆ ಹತ್ತಿದಲ್ಲ ಕೇಳಯ್ಯ. ಬೇಡ ಬೇಡ ತುರಗಾರ, ಇಲ್ಲು ನೀನು ದೂರ ದೂರ, ತುಂಬರಗಳು ನೀನೆಂಬರು ಕಾರಣವನ್ನು ತಿಳಿದೆ ನಾನು. ಮುತ್ತನು ನೀಡು ಬೇಗರ ತಮ್ಮ, ಪ್ರೀತಿಗೆ ಹೊತ್ತು ಗೊತ್ತು ಇಲ್ಲಮ್ಮ. ಒಂದೇ ಒಂದು ಈಗ ನೀಡು, ಎಂತ ರುಚಿಯ ನೀನೇ ನೋಡು. ತುಂಟರ ಗುರು ನಾನಾದರೆ ಪಾಠ ಕಲಿಯ ಶಿಷ್ಯ ನೀನು. ಮುತ್ತನು ಕೇಳಬೇಡ ತಮ್ಮಯ್ಯ, ಪ್ರೀತಿಗೆ ಹೊತ್ತು ಗೊತ್ತು ಇಲ್ಲಮ್ಮ. ಗುರು, ಏ ಗುರು, ಏನ್ ಯೋಚನೆ ಮಾಡ್ತಿದೀಯ? ನಾನು ಅಲ್ಲೇ ಮಲ್ಕೋತೀನಿ ಸಿಟ್ ಔಟ್ ನಲ್ಲಿ. ಯಾಕೆ, ನಿನಗೆ ಸ್ವರ್ಗ ಅಂದ್ರೆ ಇಷ್ಟ ಅಲ್ವಾ? ನಾನು ನೆಂಟಿ ಜೊತೆ ಆಗ್ಲೇ ಸ್ವರ್ಗಕ್ಕೆ ಹೋಗಿ ಬಂದಿದ್ದೀನಿ, ಅಲ್ಲೇ ಮಲ್ಕೋತೀನಿ. ನೋಡು, ನೀನ್ ಹೊರಗ್ ಮಲ್ಕೊಂಡ್ರು ಸರಿ, ಇಲ್ಲ ಒಳಗ್ ಮಲ್ಕೊಂಡ್ರು ಸರಿ, ಟಿಕೆಟ್ ತಗೊಳ್ಳೇಬೇಕು. ಚಿಂತೆ ಇಲ್ಲ, ಅಲ್ಲೇ ಮಲ್ಕೋತೀನಿ. ಹುಡುಗಿ ಪೆಟ್ರೋಮ್ಯಾಕ್ಸ್ ಇದಕ್ಕೆಲ್ಲ ಅರ್ಥ ಕಡೆಯ ನಮ್ ಡಿಪಾರ್ಟ್ಮೆಂಟ್ ಡ್ಯೂಟಿ ಅಲ್ಲ. ಊಹಿಸಿ, ಯಾಕ್ರಿ ಹಗ್ಗ ಬಯಸ್ತೀರಾ? ನಾವಿಬ್ರು ಗಂಡ ಹೆಂಡತಿ. ಗಂಡ ಹೆಂಡತಿ ದುಡ್ಡೇನೋ ವ್ಯವಹಾರ ಮಾಡ್ತಿದ್ದೀರಿ, ಲಾಡ್ಜ್ ಅಲ್ಲಿ ಬೇರೆ ಇದ್ದೀರಿ. ನಾವು ಲಾಡ್ಜ್ ಅಲ್ಲಾದ್ರೂ ಇರ್ತೀವಿ, ಇಲ್ಲ ಗಂಗೆಲ್ಲಾದ್ರೂ ಮುಳುಗ್ತೀವಿ, ನಿಮ್ಗೆನ್ರಿ? ಶಟ್ ಅಪ್ ಕಾನ್ಸ್ಟೇಬಲ್,
ಅರಸ ಮಾಡ ಇವನ. ಸರ್ ದಯವಿಟ್ಟು ಹಾಗೆ ಮಾಡಬೇಡಿ, ನನ್ನ ಕೆಲಸ ಹೋಗುತ್ತೆ. ಹೆಸರು ಗೋಪಾಲಕೃಷ್ಣ. ಎಲ್ಲ ಕೆಲಸ ಮಾಡೋದೇನು? ಗೌರಿಶಂಕರ್ ಚಿಟ್ ಫಂಡ್ಸ್. ನಿಜಾನ? ಹೌದು ಸರ್. ಪ್ರಾಪರ್ಟಿ ನನಗೆ ಚೆನ್ನಾಗಿ ಗೊತ್ತು. ಲೈ ಪ್ರಾಪರ್ಟಿ ಶಂಕರ್ ಫೋನ್ ಮಾಡ. ಎಸ್ ಸರ್. ಹಲೋ, ಶಂಕರ್ ಮಾತಾಡ್ತಾ ಇರೋದು. ಹೋಟ್ಲಿಂದ. ನಿಮ್ ಆಫೀಸ್ ನಲ್ಲಿ ಕೆಲಸ ಮಾಡ್ತೀನಿ ಅಂತ ಹೇಳ್ಕೊಂಡು ಒಬ್ಬ ಹುಡುಗಿ ಜೊತೆ ಇಲ್ಲಿದ್ದಾನೆ ಸರ್. ಅವನ ಮೇಲೆ ಅನುಮಾನದಿಂದ ಇನ್ಸ್ಪೆಕ್ಟರ್ ನಿಮ್ಗೆ ಫೋನ್ ಮಾಡಕ್ ಹೇಳಿದ್ರು. ಏನ್ ಹೆಸರ ಬಂದು? ಕೃಷ್ಣ ಅಂತ. ಕೃಷ್ಣ? ಕೃಷ್ಣನಾ? ಹೌದು ಸರ್. ನಾನು ಈಗಲೇ ಬರ್ತೀನಿ ಸರ್. ಅವರೇ ಬರ್ತಾ ಇದಾರೆ. ಬರ್ರೆ ಬಿಡು, ಈಗ ಗೊತ್ತಾಗತ್ತೆ ಸುಳ್ಳು ಅಡ್ರೆಸ್ ಕೊಟ್ಟಿದ್ದು. ಹಲೋ, ಏನ್ರಿ ಇನ್ಸ್ಪೆಕ್ಟ್ರಿ, ಕಾಮಾಲೆ ಕಣ್ಣಿಗೆ ಕಂಡಿದ್ದೆಲ್ಲ ಹಳದಿ ಅನ್ನೋ ಹಾಗೆ ಕಾಕಿ ಬಟ್ಟೆ ಹಾಕೊಂಡ ಕ್ಷಣ ಎಲ್ಲರ ಮೇಲೂ ಅನುಮಾನನ? ಕರ್ಕೊಂಡ್ ಬರೋದು ಕರ್ಕೊಂಡ್ ಬಂದೆ, ಸೀದಾ ನಮ್ಮನೆಗೆ ಕರ್ಕೊಂಡ್ ಬರ್ಬೇಕಾಯ್ತು. ಲಾಡ್ಜ್ ನಲ್ಲಿ ಯಾಕೆ ಕೇಳ್ಕೊಂಡೆ? ಶಂಕರ್ ಅವರೇ, ಇವ್ರು ನಿಜವಾದ ಗಂಡ ಇರ್ತೀನ? ಪ್ರತಿದಿನ ರಾಮ್ ಕೋಟಿ ಬರೆಯುವಂತ ಭಕ್ತೆ, ಒಳ್ಳೆ ಮನತಂದ್ರು ಹುಟ್ಟಿರೋ ಹೆಣ್ಣು. ಆಹಾ, ಜೊತೆಗೆ ಕನಸಿನಲ್ಲಿ ಸಾಕ್ಷಾತ್ ಶ್ರೀ ರಾಮ್ ದೇವ್ರನ್ನೇ ಕಂಡಿದ್ದಾರೆ. ಹೌದಾ? ಸಾರಿ ಮಿಸ್ಟರ್ ಕೃಷ್ಣ, ಅನುಮಾನದಿಂದ ಇಷ್ಟೆಲ್ಲ ಆಗೋಯ್ತು. ಸಾರಿ ಫಾರ್ ದ ಡಿಸ್ಟರ್ಬೆನ್ಸ್. ವಿಶ್ ಯು ಆಲ್ ದ ಬೆಸ್ಟ್. ಬರ್ತೀನಿ ಮಿಸ್ಟರ್ ಶಂಕರ್. ನಡೀರಯ್ಯ, ನೀವ್ ಇಡೀ ಕೇಸ್ಗಳಿರ್ತಾವ. ಎಂತ ಕೆಲಸ ಮಾಡ್ದಯ್ಯ ಕೃಷ್ಣ? ನೋಡು, ನಮ್ಮ ಮನೇಲೆ ಬೇಕಾದಷ್ಟು ಜಾಗ ಇದೆ. ಒಂದು ಭಾಗದಲ್ಲಿ ನೀವು ಸಂಸಾರ ಮಾಡಿ. ಸಂಸಾರನ? ಬೇಡ ಸರ್, ನನ್ನ ಮಾತು ಕೇಳಿ ಸರ್. ನಾನು ಬೆಳಿಗ್ಗೆ ಇವಳಿಗೆ ಊರಿಗೆ ಕಳಿಸಿ ನಾನು ಆಫೀಸಿಗೆ ಬರ್ತೀನಿ ಸರ್. ನೀನೇನು ಮಾತಾಡ್ಬೇಕಾದಿಲ್ಲ, ಮಾತ್ಕೊಂದು ಇನ್ಕ್ರಿಮೆಂಟ್ ಕಟ್ ಮಾಡ್ಬಿಡ್ತೀನಿ. ನೋಡಮ್ಮ, ಎಲ್ಲ ಸಾಮಾನು ಪ್ಯಾಕ್ ಮಾಡ್ಕೊಂಡು ನೀನ್ ಕೆಳಗಡೆ ಬನ್ನಿ, ನಾನು ಹೋಗಿ ರೂಮ್ ಬಿಲ್ ಸೆಟ್ಲ್ ಮಾಡ್ತೀನಿ. ಅದ್ಕೆ ಇದನ್ನೆಲ್ಲ ನೋಡ್ತಾ ಇದ್ರೆ ನಮ್ಮನೆ ಗೃಹ ಪ್ರವೇಶ ಜ್ಞಾಪಕ ಬರುತ್ತೆ. ಸ್ವಲ್ಪ ಮೆತ್ತಿಗೆ ಹೇಳ, ಸ್ವಲ್ಪ ಜೋರಾಗಿ ಕೇಳ. ಮುಹೂರ್ತ ಎಷ್ಟೊತ್ತಿಗೆ ಏನ್ ಕೇಳಿದೆ? 9 ಗಂಟೆ ಕಣ. ಟೈಮ್ ಆಗೋಯ್ತು. ಹಾಲ್ ತಂದೇನಮ್ಮ? ಕೃಷ್ಣ, ಕೃಷ್ಣ ಲೈ ಪಾತ್ರೆ ತಗೊಂಡ್ ಬಂದು ಹಾಲು ಹಾಕಿಸ್ಕೊಳ. ಹಾಕಮ್ಮ. ಎಣ್ಣೆ ಜೊತೆ ಬುದ್ಧಿ? ಹೌದಾ, ಎಲ್ಲ ಹಾಕ್ಬಿಡಮ್ಮ. ಇನ್ಮೇಲೆ ಇವ್ರಿಗೂ ಹಾಲು ತಂದ್ಕೊಡ್ಬೇಕಮ್ಮ. ಇವ್ರೇನ ಹೊಸ್ದಾಗ ಬಂದಿರೋದು? ಯಾಕೆ ಹುಡುಗ ತುಂಬಾ ಹಿಡಿಸದ್ನ? ಮತ್ತೆ ಪುಕ್ಷಟ ಹಾಲು ಹಾಕ್ಬಿಡು. ಕೇಳ್ತೀರಾ ಬಾವಾ? ಎಲ್ರು ಹಾಲ್ ಕುಡ್ದು ಕುಡ್ದು ದಪ್ಪ ಆಗ್ತಾರೆ, ಇವಳು ಹಾಲ್ ಕೊಟ್ಟು ಕೊಟ್ಟು ದಪ್ಪ ಆಗ್ತಿದಳಲ್ಲ, ಏನ್ ವಿಷಯ? ಪ್ರಸಾದ ಬಾವಾ, ಬೇರೆ ಕೆಲ್ಸ ಇಲ್ವಾ? ಏನಮ್ಮ ಸಂಸಾರ ಹೊಡಕ್ಕೆ ಅಂತ ಬಂದಿದ್ದೀರಾ? ಪಾತ್ರೆ ಪಗಡಿ ಏನಾದ್ರೂ ತಂದಿದ್ದೀರಾ? ಈಗ ಬಂದಿದೀವಲ್ಲ, ಇನ್ಮೇಲ್ ತರ್ತೀವಿ. ಈ ಮನೇಲಿ ಇರೋವರೆಗೂ ನೀವೇನು ತಗೊಂಡ್ಬರ್ಬೇಡಿ, ಇಲ್ಲಿರೋದನ್ನೇ ಉಪಯೋಗಿಸ್ಕೊಂಡು ಆರಾಮವಾಗಿರಿ. ಹಾಗೆ ಆಗ್ಲಿ. ಏನ್ ಹಾಗೆ ಆಗ್ಲಿ? ನಿನ್ನ ಏನಯ್ಯ ಕೃಷ್ಣ, ಯಾಕೆ ಹಾಕ್ ದಬಾಯಿಸ್ತೀಯ? ನಿನಗೆ ಇಲ್ಲೇನ್ ಕೆಲಸ? ಕೂತ್ಕೋ. ಹೆಂಗ್ಸದ ನಿಂದೇನ್ ತಾಪತ್ರೆ? ಸುಮ್ನೆ ಕೂತ್ಕೋ ಬಾಪ ನೀನು. ಘನ ಸಾಗರದೊಳಗೆ ದುಗ್ಧಾಬ್ಧಿ ದೇವಾಸುರ ನರಹುರಗ ನಿಕರದಲ್ಲಿ ನಾರಾಯಣನೇ ಮಿಗಿಲು ಅರಸ ಸಂಶಯವೇಕೆ ಕೃಷ್ಣನ ಚರಣವನ್ನು ತೊಳೆ ರಾಜಸೂಯ ಧರಕೆ ಪೂಜಾ ಪಾತ್ರ ನೀ ಹರಿ ಎಂದನ ಭೀಷ್ಮ. ಜಾನಕಿ, ನೀನ್ ನಾಟಕದೋಳು ಅಂತ ಗೊತ್ತಿದ್ದು ಅಕ್ಕ ಭಾವನಿಗೆ ವಿಷಯ ಗೊತ್ತಾಗದಾಗೆ ಮುಚ್ಚಿಟ್ಕೊಂಡಿದ್ದೆ, ಎಲ್ಲ ಬಯಲ್ ಮಾಡ್ಬಿಟ್ಟಿಯಲ್ಲೇ. ನಾನೇನ್ ಮಾಡ್ಲಿ ರೀ, ಸಂತೋಷ ಹೆಚ್ಚಾದ್ರು ದುಃಖ ಹೆಚ್ಚಾದ್ರು ನನ್ ಕೈ ತಡ್ಕೊಳಕ್ ಆಗಲ್ಲ ಅಂತ ನಿಮಗ್ ಗೊತ್ತಿಲ್ವಾ? ಹಾಲುಗ್ತಾ ಇತ್ತ ಅದನ್ ನೋಡ್ತಾ ನೋಡ್ತಾ. ಏನಯ್ಯ ಪ್ರಸಾದ್, ನಿನ್ ಹೆಂಡತಿ ಇಷ್ಟೊಂದ್ ಚೆನ್ನಾಗ್ ಆಡ್ತಲ್ ಅಂತ ನನಗೆ ಹೇಳಲಿಲ್ಲಯ್ಯ ನೀನು. ಏನು ಅಂತ ಹೇಳಿ ಬಾವಾ, ಈ ಹಾಳು ವಿಷಯ ಅಲ್ಲ. ಇವಳಿಗೆ ಸಂತೋಷ ಯಾವಾಗ ಹೆಚ್ಚಾಗುತ್ತೋ ದುಃಖ ಯಾವಾಗ ಹೆಚ್ಚಾಗುತ್ತೋ ಗೊತ್ತಾಗದೆ ಸಾಯ್ತಾ ಆಯ್ತೀನಿ. ಅಯ್ಯೋ ಪಾಪ, ಯಾವ್ದಾದ್ರು ಡಾಕ್ಟರ್ ತೋರಿಸ್ಬೇಕಾಗಿತ್ತು. ಅದು ಆಯ್ತು ಬಾವಾ. ಡಾಕ್ಟ್ರು ಇಂಜೆಕ್ಷನ್ ಚುಚ್ಚಿದಾಗ ನೋವು ತಡಿಯೋಕ್ಕಾಗದೆ ಇವಳು ಒಂದೇ ಒಂದು ಪದ್ಯ ಕಿಚ್ಚಿದ್ಲು ಅಷ್ಟೇ. ಆ ಡಾಕ್ಟ್ರು ಚುಚ್ಚಿದ ಸೂದಿನ ಅಲ್ಲೇ ಬಿಟ್ಟುಬಿಟ್ಟು ಬ್ಯಾರನ್ನು ಬಿಸಾಕಿ ಊರು ಬಿಟ್ಟು ಹೋದವನು. ಇದು ವರ್ತನಕ ಬಂದೇ ಇಲ್ಲ. ಕರ್ಮ ಕರ್ಮ. ನೀನ್ಯಾಕೆ ತಲೆ ಚಚ್ಕೋತಾ ಇದ್ದೀಯಾ? ಅಲ್ಲ ಸರ್, ಅವನಾದ್ರೂ ಅವನ ಸಂಕಟ ತೋಡ್ಕೊಂಡ, ನನ್ನ ಸಂಕಟ ಯಾರ ಹತ್ರ ತೋಡ್ಕೊಳಕ್ ಆಗಲ್ವಲ್ಲ ಅಂತ ನಾನು ಬಡ್ಕೋತಾ ಇದ್ದೆ. ಸಂಧ್ಯಾ
ಸಂಧ್ಯಾ. ಗುಡ್ ಮಾರ್ನಿಂಗ್ ಮೇಡಮ್. ಗುಡ್ ಮಾರ್ನಿಂಗ್. ಸಂಧ್ಯಾ ಇನ್ನೂ ಎದ್ದಿಲ್ವಾ? ಅವಳಿನ್ನೂ ಆ ಪ್ರಯತ್ನನೇ ಮಾಡಿಲ್ಲ. ಬೆಳಗ್ಗೆ ಎಷ್ಟೊತ್ತಾದ್ರೂ ಹೇಳ್ದೆ ಇದ್ರೆ ಹಾಗೆ? ಅವಳು ಹಗಲೊತ್ತು ಮಲ್ಕೊಂಡಿರ್ತಾಳೆ, ರಾತ್ರಿ ಹೊತ್ತು ಎಚ್ಚರವಾಗಿರ್ತಾಳೆ. ಹೊಸದಾಗಿ ಮದುವೆ ಆಗಿದೆ ಅಲ್ವಾ, ನೈಟ್ ಡ್ಯೂಟಿ ಹೆಚ್ಚು. ಸರಿ ಸರಿ, ನಾನು ಹೇಳ್ದೆ ಅಂತ ಹೇಳಿ ಅವಳನ್ನ ಕಳಿಸಿ. ಹೇಳ್ತೀನಿ ಮೇಡಮ್. ಸಂಧ್ಯಾ, ಸಂಧ್ಯಾ, ಸಂಧ್ಯಾ ಹೇಳು, ಸಂಧ್ಯಾ, ಸಂಧ್ಯಾ ಹೇಳು. ಏನ್ ಗುರು ಅದ್ ಗಲಾಟೆ? ಬೆಳಗಾಯ್ತು, ಅಮ್ಮ ಕರೀತಾ ಇದ್ದಾರೆ. ಅಯ್ಯೋ, ಬೆಳಗ್ಗೆ ನನಗೆ ತಂಬ್ಯಸ ಇಲ್ಲ ಗುರು. ಹೇಳು ಹೇಳು ಹೇಳು. ಈಗ ನಿನ್ನ ಹೆಂಡತಿ ಗುರು, ಇನ್ನೊಂದ್ಸರಿ ಹೇಳು ಗುರು ಆ ಮಾತು. ಅಲ್ಲಲ್ಲ, ಅಂದ್ರೆ ಈಗ ನೀನು ಬಲ್ಬು, ಪೆಟ್ರೋಮ್ಯಾಕ್ಸ್, ಟ್ಯೂಬ್ಲೈಟ್. ಹೇಳು ಸಂಧ್ಯಾ, ಅವ್ರು ಕರೀತಾ ಇದಾರೆ. ತಲ್ ತಲ್ ತಲ, ನೀನ್ ಈ ಅವತಾರದಲ್ಲಿ ಹೋದ್ರೆ ಅವ್ರು ಹೆದರ್ಕೊಂಡ್ ಬಿಡ್ತಾರೆ. ಗಮನ ಹಾಕು. ನೀನೇ ಹಾಕ್ ಗುರು. ಇವತ್ತು ಕೆಲ್ಸದವಳು ಬಂದಿಲ್ಲ, ನೀನೇ ಮನೆ ಮುಂದೆ ರಂಗೋಲಿ ಹಾಕ್ಬೇಕು. ರಂಗೋಲಿನ ನಂಗ್ ಹಾಕಕ್ ಬರಲ್ವಲ್ಲ? ಮತ್ತೆ ಕೃಷ್ಣ ಹೇಳ್ತಿದ್ದ, ನೀನ್ ಒಳ್ಳೆ ಸಂಪ್ರದಾಯಸ್ಥ ಮನ ತಂದವಳು, ಬೆಳಗ್ಗೆ ಅದು ಪೂಜೆ ಪುನಸ್ಕಾರ ಎಲ್ಲ ಮಾಡಿ ಮನೆ ಕೆಲ್ಸ ಮಾಡ್ತೀಯಾ ಅಂತ. ಅದು ಅದು ಹಾಗಲ್ಲ. ಮತ್ ಇನ್ನೇ ಹಾಗಮ್ಮ, ಇದನ್ನೇನ್ ಕಂಡೋರ್ ಮನೆ ಅಂತ ತಿಳ್ಕೊಂಡಿದ್ಯಾ? ನೀವ್ ಇಲ್ಲಿರೋವರೆಗೂ ಇದು ನಿಮ್ಮ ಮನೆನೆ. ಬಾಮ್ಮ ಬಾ. ಅವಳಿಗೆ ರಂಗೋಲಿ ಹಾಕೋಕ್ ಬರೋದಿಲ್ಲ, ತಂಗಿ ಏರ್ಸೋದನ್ನ ಮಾತ್ರ ಕಲ್ತ್ಕೊಂಡಿದ್ದಾಳೆ. ಈ ಕಡೆ ಈ ಕಡೆ ಇಲ್ಲ ಅಕ್ಕ. ಸಂಧ್ಯಾ ಏನು ಏನಮ್ಮ, ಇಷ್ಟೆಲ್ಲ ಗೊತ್ತಿದ್ದು ಏನು ಗೊತ್ತಿಲ್ಲ ಅಂತೀಯಲ್ಲ. ನಡಿ ಹೋಗೋಣ. ಅಪ್ಪ ಗುರು, ಸೊಂಟ ಮುರಿದೋಯ್ತು. ಬೇರೆ ಹುಡುಗಿಯರ್ ಮದ್ವೆ ಮಾಡ್ಕೊಂಡ ಹಾಗೆ ನಾನ್ ಯಾಕೆ ಮಾಡ್ಕೊಳ್ಳಿಲ್ಲ ಅಂತ ಸಂಕಟ ಪಡ್ತಿದ್ದೆ. ಹೀಗ ಅನ್ನಿಸ್ತಾ ಇದೆ, ಮದ್ವೆ ಮಾಡ್ಕೊಳ್ತಿದ್ರೇನೆ ಒಳ್ಳೇದು ಅಂತ. ಸರಿ ಸರಿ, ಈಗ ನಾನು ಸ್ನಾನ ಮಾಡ್ಬೇಕು, ಒಂದು ಬಕೆಟ್ ನೀರ್ ತೋಡು. ನೋಡ್ ಗುರು, ಈ ನೀರ್ ತೋಡೋದು, ಪಾತ್ರೆ ತಿಕ್ಕೋದು ಇವೆಲ್ಲ ನನಗ್ ಬರಲ್ಲ. ಬರಲ್ಲ ಅಂದ್ರೆ ನಾವ್ ಗಂಡ ಹೆಂಡತಿ ಅಲ್ಲ ಅನ್ನೋ ಅನುಮಾನ ಬರುತ್ತವರಿಗೆ. ಅನುಮಾನನ? ನಾನೇ ಅವರಿಗೆ ನೇರವಾಗಿ ಹೋಗಿ ಹೇಳಿ, ನನ್ ದಾರಿ ನಾನು ನೋಡ್ಕೋತೀನಿ. ಅಯ್ಯೋ ಬೇಡ ಮಾರಾಯ್ತಿ, ನನ್ ಬದುಕು ಸರ್ವನಾಶ ಆಗುತ್ತೆ. ನೀನ್ ಏನು ಹೇಳ್ಬೇಡ ಪ್ಲೀಸ್, ಸಮಯ ಸಂದರ್ಭ ಬಂದಾಗ ನಾನೇ ಹೇಳ್ತೀನಿ. ಹಾಗಾದ್ರೆ ಇನ್ಮೇಲೆ ನಂಗೆ ಯಾವ ಕೆಲ್ಸನೂ ಹೇಳ್ಬಾರ್ದು. ಯಾವ ಕೆಲ್ಸನೂ ಹೇಳಲ್ಲ, ನನ್ನ ಕೆಲ್ಸ ನಾನು ಮಾಡ್ಕೋತೀನಿ. ಅದು ಗುರು, ಗಂಡ ಅಂದ್ರೆ ಹೀಗಿರ್ಬೇಕು. ನೋಡು, ನಾನ್ ಸ್ನಾನ ಮಾಡ್ಬೇಕು, ಒಂದ್ ಬಕೆಟ್ ನೀರ್ ತೊಡು. ನಾನ್ ನೀರ್ ತೊಡ್ಬೇಕಾ ನಿನಗೆ? ಜೋನನ್ ರಾಜಾ. ಏನ್ ಕೃಷ್ಣ, ನೀರ್ ಹಿಡಿಯೋಕ್ ನೀನ್ ಬಕೆಟ್ ತರ್ತಿದ್ಯಾ? ನನ್ನ ಹೆಂಡತಿಗೆ ಸೊಂಟ ಹಿಡ್ಕೊಂಡ್ಬಿಟ್ಟಿದೆ. ನಿನಗ್ ನಾಚಿಕೆನೇ ಇಲ್ಲ? ನನ್ನ ಹೆಂಡತಿ ಸೊಂಟ ಹಿಡ್ಕೊಂಡ್ರೆ ನಾನ್ ಯಾಕೆ ನಾಚ್ಕೋಬೇಕು? ಸರಿ ಸರಿ, ಒಂದು ಬಕೆಟ್ ನೀರ್ ಹಿಡ್ಕೋತೀನಿ, ಬಟ್ಟೆ ಒಗಿಬೇಕು. ಏನು, ನೀನ್ ಬಟ್ಟೆ ಒಗಿತೀಯಾ? ಹೌದು, ಆಮೇಲೆ ಪಾತ್ರೆನೂ ತಿಕ್ಬೇಕು. ಅದ್ರಲ್ಲಿ ತಪ್ಪೇನಿದೆ? ನಾನು ನನ್ನ ಹೆಂಡತಿನ ಅತಿಯಾಗಿ ಪ್ರೀತಿಸ್ತೀನಿ. ಪ್ರೀತಿಸ್ತೀನಿ ಅಂದ್ರೆ ಅಷ್ಟೆಷ್ಟಲ್ಲ, ಆದ್ರೆ ಪ್ರೀತಿಸ್ತೀನಿ ಅಂತ ಬಾಯಲ್ಲಿ ಹೇಳೋದು ಮಾತ್ರವಲ್ಲ, ಕಾರ್ಯತಃ ಮಾಡಿ ತೋರಿಸ್ತೀನಿ. ಹೆಂಡತಿ ಕೈಯಲ್ಲಿ ಯಾವ ಕೆಲಸವನ್ನು ಮಾಡಿಸದೆ ಸರ್ವಥಾ ಆಕೆ ಸೇವೆಯನ್ನು ಮಾಡೋನೇ ನಿಜವಾದ ಗಂಡ. ಹೆಂಡತಿ ಬಟ್ಟೆ ನೋಗಿಯೋದು ಪ್ರೇಮದ ಚಿಹ್ನೆ, ಪಾತ್ರೆ ತಿಕ್ಕೋದು ಪ್ರೀತಿಯ ಸಂಕೇತ. ಹಾಗ ನೀವು ಹಾಗ ಅಂತ ರಾಗ ಹೇಳಿತೀರಾ, ಆಶ್ಚರ್ಯ ಪಡ್ತೀರಾ. ಆದ್ರೆ ನಾನ್ ಹೇಳೋದು, ಪ್ರಾಣಕ್ಕೆ ಪ್ರಾಣ ಕೊಟ್ಟು ನನ್ನ ಹೆಂಡತಿನ ಪ್ರೀತಿಸ್ತೀನಿ ಅಂತ ಹೇಳೋ ಯಾವನೇ ಗಂಡಸಿರ್ಲಿ, ಅವನ ಮನೆಯಲ್ಲಿ ಕೆಲಸ ಮಾಡ್ಲಿಲ್ಲ, ಅವನ ಹೆಂಡತಿನ ಪ್ರೀತಿಸೋ ನಾಟಕ ಆಡ್ತಿದ್ದಾನೆ ಅಂತಾನೆ ಲೆಕ್ಕ. ನಮ್ಮ ಯಜಮಾನ್ರು ಯಾವತ್ತು ಇಂತ ಕೆಲಸಗಳನ್ನೆಲ್ಲ ಮಾಡೇ ಇಲ್ವಲ್ಲ? ಮಾಡೇ ಇಲ್ಲ ಅಂದ್ರೆ ನೀವೇ ಅರ್ಥ ಮಾಡ್ಕೊಳ್ಳಿ. ಏನ್ ಕೃಷ್ಣ, ನಿಜವಾಗ್ಲೂ ಹೆಂಡತಿನ ಪ್ರೀತಿಸೋ ಅಂತ ಗಂಡ ಇನ್ನು ಏನೇನ್ ಕೆಲಸ ಮಾಡ್ತಾನೆ ಅಂತ ಹೇಳ್ತೀಯಾ? ಮನೆಯಲ್ಲಿ ಅಡುಗೆ ಮಾಡೋದು, ಇಲ್ಲ ಅಂದ್ರೆ ತಲೆಗೆ ಎಣ್ಣೆ ಹಾಕಿ ಕೂದಲು ಬಾಚೋದು, ಸ್ನೋಪ್ ತಿಕ್ಕಿ ಸ್ನಾನ ಮಾಡಿಸೋದು, ಹೀಗೆ ಅನೇಕ ರೀತಿಗಳಿದ್ದಾವೆ ಮೇಡಮ್. ಇವತ್ತೇ ಅಲ್ಲ, ಯಾಕೆ ದಿವಸಕ್ಕೊಂದೊಂದು ಹೇಳ್ಕೊಡ್ತೀನಿ ಬೇಕಾದ್ರೆ. ಸರಿ, ಅವ್ರು ನನ್ನ ನಿಜವಾಗ್ಲೂ ಪ್ರೀತಿಸ್ತಿದ್ದಾರೋ ಇಲ್ವೋ ಅಂತ ಈಗ್ಲೇ ನಿರ್ಧಾರ ಮಾಡ್ಬಿಡ್ತೀನಿ. ಇವತ್ತು ನಮ್ಮ ಪ್ರೊಪ್ರೈಟರ್ಗೆ ಕೊಟ್ಟ ಡೋಸ್ಗೆ ಅವ್ರಿಗೆ ಎದ್ದ ತಂದ ಕೋಪ ಬಂದು ನನ್ನ ಕುತ್ತಿಗೆ ಹಿಡಿದು ಆಚೆ ದಪ್ತಾರೆ. ಆ ಹೊಡೆತಕ್ಕೆ ಈ ಪೆಟ್ರೋಮ್ಯಾಕ್ಸ್ ಕಲ್ಚಿ ಹೋಗುತ್ತೆ. ರೀ ರೀ,
ಏನಿದು ಬಕೆಟ್? ಬೆಳಿಗ್ಗೆ ಎದ್ದು ಬೆಡ್ ಕಾಫಿ ತಂದು ಕೊಡ್ತಿದ್ದಳು, ಇದೇನೆ ಬಕೆಟ್ ಅಲ್ಲಿ ಬಟ್ಟೆ ತುಂಬಿಕೊಡ್ತಾ ಇದೀಯಾ? ಇವತ್ತು ನನಗೊಂದು ವಿಷಯ ಗೊತ್ತಾಗ್ಬೇಕು, ನಿಮಗ್ ನಿಜವಾಗ್ಲೂ ನನ್ ಮೇಲೆ ಪ್ರೀತಿ ಇದೆಯಾ ಇಲ್ವಾ? ಪ್ರಮಾಣವಾದ ಪ್ರೀತಿ ಇದೆ ಕಣೆ. ಹಾಗಾದ್ರೆ ರುಜುವಾತ್ ಮಾಡಿ ತೋರಿಸಿ. ರುಜುವಾತ್ ಪ್ರೀತಿನ ಅಷ್ಟೇ ತಾನೇ? ಹಾಗಲ್ಲ ರೀ. ಇನ್ಯಾಗ ನೋಡಿ, ನಿಮಗ್ ನನ್ ಮೇಲೆ ಪ್ರೀತಿ ಇರೋದಾದ್ರೆ ಈ ಬಟ್ಟೆಗಳನ್ನ ನೀವು ಒಗೆದು ಹಾಕ್ಬೇಕು. ಪರಮಾತ್ಮ, ಪ್ರಪಂಚದಲ್ಲಿ ಏನೇನೋ ಅದ್ಭುತಗಳನ್ನೆಲ್ಲ ಕೇಳಿದ್ನೆಲ್ಲ ಇದನ್ನ ಕೇಳಿರ್ಲಿಲ್ಲ. ಪ್ರೀತಿಗೋಸ್ಕರ ತ್ಯಾಗ ಕೇಳಿದ್ದೆ, ಪ್ರಾಣ ಕೊಡೋದ್ ಕೇಳಿದ್ದೆ, ಸತಿಯೊಡನೆ ಸಹಗಮನ ಕೇಳಿದ್ದೆ, ತಾಜ್ ಮಹಲ್ನೇ ಕಟ್ಸ್ಕೊಡೋದನ್ನ ಕೇಳಿದ್ದೆ, ಮನೇಲಿ ಬಟ್ಟೆಗಳನ್ನೆಲ್ಲ ಒಗೆಯೋದನ್ನ ಕೇಳಿರ್ಲಿಲ್ವಲ್ಲ. ಬಟ್ಟೆ ಒಗೆಯೋದು ಪ್ರೀತಿಗೆ ಚಿಹ್ನೆ ಅಂತೆ, ಪಾತ್ರೆ ತೊಳೆಯೋದು ಪ್ರೇಮಕ್ಕೆ ನಿದರ್ಶನ ಅಂತೆ. ಯಾವ ಮುಟ್ಟಾಳ ನನ್ನ ಮಗನೇ ಇದನ್ನೆಲ್ಲ ನಿನ್ಗೆ ಹೇಳ್ಕೊಟ್ಟ? ಬರೀ ಹೇಳೋದಷ್ಟೇ ಅಲ್ಲ ರೀ, ನಮ್ ಕೃಷ್ಣ ಈ ಕೆಲ್ಸನೆಲ್ಲ ತಾನೇ ಮಾಡ್ತಾ ಇದ್ದಾನೆ. ಕೃಷ್ಣ ಕೃಷ್ಣ ಅಪ್ಪ ಕೃಷ್ಣ, ಏನೇ ದೊಡ್ಡ ಮನುಷ್ಯ, ನಿನಗಿರೋದಕ್ ಜಾಗ ಕೊಟ್ಟೆ, ಉಡೋದಕ್ ಬಟ್ಟೆ ಕೊಟ್ಟೆ, ತಿನ್ನೋದಕ್ ಅನ್ನ ಕೊಟ್ಟೆ, ಕೆಲ್ಸನೂ ಕೊಟ್ಟೆ, ನೀನ್ ನನಗೇನ್ ಕೊಟ್ಟೆ? ಎಂತಿ ಬಟ್ಟೆ ಒಗ್ಯದ? ನೀವ್ ಕೃಷ್ಣನ್ಗೆ ಏನಾದ್ರು ಅಂದ್ರೆ ನಾನ್ ನನ್ ತವ್ರ ಮನೆಗೆ ಹೊರಟೋಗ್ತೀನಿ. ಅಯ್ಯೋ, ನಿನ್ ಕೃಷ್ಣನ್ಗೆ ಏನು ಅನ್ನಲ್ಲಮ್ಮ, ಬಹಳ ದೊಡ್ಡ ಮನುಷ್ಯ ಅವನು, ಬಟ್ಟೆ ಒಗಿಬೇಕಲ್ಲ ಇನ್ನೆಲ್ಲ. ಬರೀಲೇ ಇದಿಷ್ಟೇ ಅಲ್ಲ, ಈ ಬೆಡ್ಶೀಟ್ ಒಗಿತೀನಿ, ಇದನ್ನೂ ಒಗಿತೀನಿ, ಈ ದಿಂಬು ಒಗಿತೀನಿ, ಈ ಕರ್ಟನ್ನು ಒಗಿತೀನಿ, ನಿನ್ ಸೀರೆನು ಒಗಿತೀನಿ. ಹಾಗಲ್ಲ ರೀ, ನೋಡಿ ಅವನ ಹತ್ರ ತಿಳ್ಕೊಳ್ಳೋ ವಿಷಯ ಇನ್ನು ಬೇಕಾದಷ್ಟಿದೆ. ಕೃಷ್ಣ ಹತ್ರ ಪರಮಾತ್ಮ ತಿಳ್ಕೊಳ್ಳೋ ವಿಷಯ ಬಹಳಷ್ಟಿದೆ. ಕೃಷ್ಣ ನನ್ ಮಗನೇ, ಬಾ ನಿನ್ಗ್ ಮಾಡ್ತೀನಿ. ಏನಿದಿ ಗ್ರಹಚಾರವೋ ಕೃಷ್ಣ ನನ್ ಮಗನೇ, ಬಟ್ಟೆ ಒಗೆಯುವ ಕರ್ಮ. ಹ್ಯಾಪಿ ಬರ್ತ್ಡೇ ಬಾವಾ, ಹುಟ್ಟು ಹಬ್ಬದ ಶುಭಾಶಯ ಸರ್. ಗೌರಿ ಬಾಯ್, ಬೇರೆ ಯಾರಿಗೂ ಗೊತ್ತಾಗಬಾರ್ದು ಅಂತ ಮಾಡಿ ಮೇಲೆ ಬಟ್ಟೆ ಒಗಿತಂದ್ರೆ ಇವ್ರನ್ನ ಯಾಕೆ ಇಲ್ಲಿ ಕರ್ಕೊಂಡ್ ಬಂದೆ? ನೀವು ನನ್ನ ಎಷ್ಟು ಪ್ರೀತಿಸ್ತೀರಾ ಅನ್ನೋದು ಅವ್ರಿಗೂ ಗೊತ್ತಾಗ್ಲಿ ಅಂತ. ಕಳಿಸು ಕಳಿಸು. ಅಲ್ಲ ರೀ, ಅವ್ರ ಅಷ್ಟೊಂದು ವಿಶ್ವಾಸದಿಂದ ನಿಮಗೆ ಅಂತ ಹೂವಿನ ಬಗ್ಗೆ ತಂದಿದ್ದಾರೆ, ನೋಡ್ಬಿಟ್ಟು ಸುಮ್ನೆ ಇದ್ದೀರಲ್ಲ, ತಗೊಳ್ಳಿ. ನಾನು ಇಂಥದ್ದನ್ನೆಲ್ಲ ಎಂಟರ್ಟೈನ್ ಮಾಡೋದಿಲ್ಲ ಅಂತ ನಿನ್ಗೆ ಗೊತ್ತಿಲ್ವಾ? ಪರವಾಗಿಲ್ಲ ತಗೊಳ್ರಿ. ನೀವು ಮಾತಾಡ್ತಾ ಇರಿ, ನಾನು ಕಾಫಿ ತಗೊಂಡ್ಬರ್ತೀನಿ. ವಿಷಯ ಗೊತ್ತಾ? ಏನು? ಬಟ್ಟೆ ಒಗೆಯೋದು ಪ್ರೇಮದ ಸಂಕೇತ, ಪಾತ್ರೆ ತೊಳೆಯೋದು ಪ್ರೀತಿಯ ನಿದರ್ಶನ. ಬಾವಾ, ದಯವಿಟ್ಟು ಈ ವಿಷಯನ ನನ್ನ ಹೆಂಡತಿ ಹತ್ರ ಹೇಳ್ಬೇಡ, ಅವಳು ಪದ್ಯ ಕೇಳೋಕ್ಕಾಗದೆ ನಾನು ಈಗಾಗಲೇ ಸಾಯ್ತಾ ಇದ್ದೀನಿ. ಇನ್ನು ಈ ವಿಷಯ ಗೊತ್ತಾದ್ರೆ ಬಟ್ಟೆ ಒಗಿತಿರೋ ಇಲ್ವೋ ಅಂತ ನನ್ನನ್ನೇ ಬಟ್ಟೆ ತರ ಎತ್ತಿ ಎತ್ತಿ ಒಗೆದು ಬಿಡ್ತಾಳಷ್ಟೇ. ಸರಿ ಸರಿ ಸೀತಾಪತಿಗಳೇ. ಸರ್, ಈ ವಿಚಾರವನ್ನ ತಾವು ಬೇರೆ ಯಾರ ಹತ್ರನೂ ಹೇಳಬಾರ್ದು. ಇಲ್ಲ ಸರ್. ಅದ್ ಸರಿ ರೀ, ಈ ಬರ್ತ್ಡೇಗೆ ನಾನು ಒಬ್ಬರನ್ನೂ ಕರೆಸಿಲ್ವಲ್ಲ, ನೀವ್ ಯಾಕೆ ಬಲವಂತವಾಗಿ ಸ್ಪೆಷಲ್ ಆಗಿ ಬಂದಿದ್ದೀರಿ? ಸ್ಪೆಷಲ್ ಕಾಕ ಹೊಡೆಯೋದಕ್ಕ? ಆ ದುರುದ್ದೇಶದಿಂದ ಬರ್ಲಿಲ್ಲ ಸರ್, ಪ್ರಸಾದ್ ಅವರು ಬಹಳ ಬಲವಂತ ಮಾಡಿ ಕರೆದ್ರು, ಅವ್ರ ಮನಸ್ಸಿಗೆ ಬೇಜಾರು ಮಾಡ್ಕೋತಾರೋ ಅಂತ ಬಂದೆ ಸರ್. ಸರಿ ಸರ್, ನೀವ್ ಮನಸ್ಸಿಗೆ ಬೇಜಾರು ಮಾಡ್ಕೊಳ್ಳೋದಾರೆ. ಪ್ರೇಮದ ಸಂಕೇತ ನಿರಂಜನ. ಕಾಫಿ ತಗೊಳ್ಳಿ. ಅಯ್ಯೋ ಬೇಡಿ ಬೇಡಿ, ವಿನಾಕಾರಣ ಪ್ರೇಟರ್ ಮನಸ್ಸಿಗೆ ಬೇಜಾರು ಮಾಡಿಬಿಟ್ಟೆ. ನನ್ನ ಕಾಕ ಹಿಡಿಕೆ ಬಂದೆ ಅಂತ ತಪ್ಪು ತಿಳ್ಕೊಂಡ್ರು. ನಾ ಬರ್ತೀನಮ್ಮ. ಅಕ್ಕ ನಾನು ಬರ್ತೀನಿ ಅಕ್ಕ. ಬಾವಾ, ಬಟ್ಟೆ ಒಗ್ದು ಒಗ್ದು ಸುಸ್ತಾ ಇದ್ದಾರೆ, ಈ ಕಾಫಿನ ಅವ್ರಿಗೆ ಕೊಟ್ಬಿಡು. ಪ್ರಸಾದ್ ಅವರೇ, ನಾನು ಕಾಫಿ ಕುಡಿಯಲ್ಲ ಅಂದಿದ್ದಕ್ಕೆ ಮೇಡಮ್ ಏನಾದ್ರು ಬೇಜಾರು ಮಾಡ್ಕೊಂಡ್ರಾ? ನನ್ನ ಕರ್ಮ ಲೋ, ಮದುವೆಗೆ ಹೋಗ್ಬೇಕಾರೆ ಬೆಕ್ಕನ್ನ ಕಂಕ್ಲು ಹೇಳ್ಕೊಂಡು ಹೋದಾಗೆ ನೀನು ಇಲ್ಲಿ ಕರ್ಕೊಂಡ್ ಬಂದಲ್ಲ, ನಿನ್ನಿಂದ ನಮ್ಮ ಭಾವನು ಬೇಜಾರು ಮಾಡ್ಕೊಂಡ್ರು, ನಮ್ಮ ಅಕ್ಕನು ಬೇಜಾರು ಮಾಡ್ಕೊಂಡ್ರು. ನನ್ ಕರ್ಮ ನನ್ ಕರ್ಮ. ಅಯ್ಯೋ, ನಿಮ್ ಮನಸ್ಸಿಗೂ ಬೇಜಾರಾಗೋಯ್ತಲ್ಲ. ಅಯ್ಯೋ ಏನ್ ಮಾಡ್ಲಿ, ಈ ವಿಚಾರ ನನ್ನ ಹೆಂಡತಿ ಹತ್ರ ಹೇಳ್ಕೊಳ್ಳೋಣ ಅಂದ್ರೆ ನನ್ನ ಹೆಂಡತಿ ಇನ್ನು ಊರಿಂದ ಬಂದಿಲ್ವೇ? ಬರಲ್ಲ ಕಣಯ್ಯ, ನಮ್ಮ ಅಪ್ಪನೆ ಬರಲ್ಲ ಕಣಯ್ಯ. ಅವಳು ಬಂದ್ರೆ ಅವಳ ತಲೆ ನೀನು ಹೀಗೆ ತಿನ್ಕೆಲ್ಲ, ಅದಕ್ಕೆ ಅವಳು ಬರೋದೇ ಇಲ್ಲ. ಒಟ್ಟಿನಲ್ಲಿ ನಿನ್ ಕೈಯಲ್ಲಿ ನಾನ್ ಸಿಕ್ಕಾಕೊಂಡಲ್ಲ ನನ್ ಕರ್ಮ. ಅಯ್ಯೋ ಅಯ್ಯೋ, ವಿನಾಕಾರಣ ಇವ್ರ ಮನಸ್ಸಿಗೂ ಬೇಜಾರು ಮಾಡ್ಬಿಟ್ನಿ. ಅಮ್ಮ ಪೋಸ್ಟ್ ತಗೊಳ್ಳಿ. ಯಾರ್ದಮ್ಮ ಕಾಗದ? ಬೆಂಗಳೂರಿಂದ ಬ್ರಹ್ಮರಾಂಬ ಬರ್ದಿದ್ದಾಳೆ. ಏನಂತೆ? ಓದು ಓದು. ಪ್ರೀತಿಯ ರಾಧಾಳಿಗೆ ನಿನ್ನ ಸ್ನೇಹಿತಿ ಬ್ರಹ್ಮರಾಂಬ ಬರೆಯುವುದೇನೆಂದರೆ, ನೀನು ಮನೆ ಬೇಕೆಂದು ತಿಳಿಸಿದ್ದೆ. ನಮ್ಮ ಅಕ್ಕ ಅಮೆರಿಕಾಗೆ ಹೋಗಿರುವುದರಿಂದ ಎಲ್ಲಾ ಸಾಮಾನುಗಳನ್ನು ಇಲ್ಲಿಯೇ ಬಿಟ್ಟು ಹೋಗಿದ್ದಾರೆ. ನಿಮ್ಮ ಮನೆಯಿಂದ ಯಾವ ಸಾಮಾನುಗಳನ್ನು ತರುವ ತೊಂದರೆ ತೆಗೆದುಕೊಳ್ಳದೆ ನೀವು ನೇರವಾಗಿ ನಮ್ಮ ಮನೆಗೆ ಬನ್ನಿ. ಹಾಗಾದ್ರೆ ನಾವು ಬರೀ ಬಟ್ಟೆ ತಗೊಂಡೋದ್ರೆ ಸಾಕು?
ಬೆಳಿಗ್ಗೆ ಹಾಲುಗ್ದಾಗ್ಲೇ ಅನ್ನಲ್ಲ ನಿನ್ ಕಷ್ಟ ಎಲ್ಲ ತೀರ್ತು ಅಂತ. ಹೋಗಜ್ಜಿ, ಬೆಳಿಗ್ಗೆ ನೋಡಿದ್ರೆ ಇನ್ಮೇಲೆ ಕಷ್ಟ ಶುರುವಾಗತ್ತೆ ಅಂತ ಹೇಳಿದ್ರಿ. ಹುಚ್ಚಿ ನೋಡು, ಈ ಶಕುನನ ಶುಭ ಬಂದಾಗ ಶುಭ, ಅಶುಭ ಬಂದಾಗ ಅಶುಭ ಅಂತ ತಿಳ್ಕೊಬೇಕಮ್ಮ. ಹಾಗಿದ್ರೆ ಇವತ್ತೇ ಕಾಗದ ಬರ್ಬಿಡೋಣ, ನಾವು ಬರ್ತಿದೀವಿ ಅಂತ. ಅಯ್ಯೋ, ಈ ಪೋಸ್ಟ್ ನ ನಂಬೋ ಹಾಗಿಲ್ಲ. ನಾವು ಹಾಕಿದ ಕಾಗದ ನಾವು ಅಲ್ಲಿಗೆ ಸೇರಿದ್ಮೇಲೆ ನಮಗ್ ತಲುಪುತ್ತೆ. ಹೇಗಿದ್ರು ಮಂಡಲದ ಪೂಜೆ ಮುಗ್ದಿದೆ, ಒಂದು ಒಳ್ಳೆ ದಿನ ನೋಡಿ ನಾವೇ ನೇರವಾಗಿ ಅಲ್ಲಿ ಹೋಗ್ಬಿಡೋಣ. ಸರಿ ಅಜ್ಜಿ, ನನ್ ಚಿನ್ನ. ಏನು ಮಹಾರಾಣಿಯವರು ಉದ್ಯಾನವನದಲ್ಲಿ ಬಿಹರಿಸ್ತಾ ಇದ್ರೆ, ಅಲ್ಲಿ ಅಡಿಗೆ ಮಾಡೋರು ಯಾರು? ನನ್ಗೆ ಅಡಿಗೆ ಮಾಡಕ್ ಬರಲ್ಲ ಗುರು, ನೀನ್ ಮಾಡ್ ಹಾಕಿದ್ರೆ ನಾ ತಿನ್ಕೊಂಡ್ ಹಾಯಾಗಿರ್ತೀನಿ. ನಿನ್ ಸೇವೆ ಮಾಡ್ಕೊಂಡಿರೋಕೆ ನನ್ ಕೈಲಾಗಲ್ಲ. ಹಾಗಾದ್ರೆ ಕಳಿಸ್ಬಿಡು. ಕಳಿಸ್ಬಿಡು ಅಂದ್ರೆ ಕಳಿಸೇ ಕಳಿಸ್ತೀನಿ, ಇಲ್ಲ ಪರ್ಮನೆಂಟ್ ಆಗಿರ್ತೀನಿ ಅಂತ ಹೇಳ್ಕೊಂಡ್ಯಾ? ನೀನ್ ಇರು ಅಂದ್ರೆ ನಾನು ಇರಲ್ಲ, ಹೊರಟೋಗ್ತೀನಿ. ತಾಳು ಮಾರಾಯ್ತಿ, ಇವತ್ತು ಒಂದ್ ದಿವಸ ನಮ್ ಪ್ರೊಪ್ರೈಟರ್ಗೆ ನಿನಗೂ ನನಗೂ ಏನು ಸಂಬಂಧ ಇಲ್ಲ ಅಂತ ಹೇಳುವಾಗ ನೀನು ಅಲ್ಲಿ ಸಾಕ್ಷಿಯಾಗಿ ಇರ್ಬೇಕಲ್ಲ. ತುಂಬಾ ದಿವಸ ಒಂದೇ ಕಡೆ ಇದ್ರೆ ನನ್ ಗ್ಲಾಮರ್ ಕಡಿಮೆ ಆಗುತ್ತೆ ಗುರು. ಬೇಡ ಬೇಡ ಬೇಡ, ನಿನ್ನ ಗ್ಲಾಮರ್ ಕಡಿಮೆ ಆಗೋದು ಬೇಡ. ನಾನು ಸೀದಾ ಆಫೀಸಿಗೆ ಹೋಗಿ ಇರೋ ವಿಷಯ ಇದ್ದ ಹಾಗೆ ಹೇಳಿ ನಿನ್ನ ಬಿಡುಗಡೆ ಮಾಡ್ತೀನಿ. ಸತ್ಯಕ್ಕೆ ಸೋಲಿಲ್ಲ ಅಂತಾರೆ, ಏನಂತೀಯ? ಸರಿ ಗುರು. ಮೇಕ ಮಿನ್ಸ. ಓ ಕೃಷ್ಣ, ಬರೆಯಾ, ಬಾ 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 ಬಾ, ಕೂತ್ಕೋ. ಪರವಾಗಿಲ್ಲ ಸರ್. ನೀನು ಕೂತ್ಕೊಳಪ್ಪ ನೀನು. ಹಾ ಹೇಳು ಸರ್. ನಾನು ನಿಮ್ಮ ಹತ್ರ ಮುಖ್ಯವಾದ ಒಂದು ವಿಷಯ ಮಾತಾಡಬೇಕು. ನಾನು ನಿನ್ನ ಹತ್ರ ಒಂದು ಮುಖ್ಯವಾದ ವಿಷಯ ಹೇಳಬೇಕು ಅಂತ ಇದ್ದೀನಿ. ಏನ್ ಸರ್? ಆ ವೆಂಕಟೇಶ್ ಇರ್ಲಿಲ್ವಾ, ಅವನ ಕೆಲಸದಿಂದ ಸಸ್ಪೆಂಡ್ ಮಾಡ್ಬಿಟ್ಟೆ. ಯಾಕೆ ಸರ್? ಯಾಕೆ ಅಂತಂದ್ರೆ ಎಂಟಿ ತೌರ್ ಮನೆಗೆ ಹೋಗಿದ್ರೆ ಪೆಟ್ರೋಲ್ ಮ್ಯಾಕ್ಸ್ ಇಟ್ಕೊಂಡು ಪೊಲೀಸ್ಗೆ ಸಿಕ್ಕಾಕೊಂಡ್ಬಿಟ್ಟಿದಾನೆ. ಪೆಟ್ರೋಲ್ ಮ್ಯಾಕ್ಸ್? ಅದು ಸಾಲದು ಅಂತ ತೌರ್ ಮನೆಗೆ ಹೋದ್ರೆ ಎಂಟಿ ನಾ ಹೋಟ್ಲಿಗೆ ಹೋಗಿ ಕಾಫಿ ಕುಡಿಯಲ್ವಾ, ತಿಂಡಿ ತಿನ್ನಲ್ವಾ ಅಂತ ಎಲ್ಲದಕ್ಕೂ ತತ್ವ ಹೇಳ್ತಾನಂತೆ. ಕೃಷ್ಣ ನೀನೇನೇ ಹೇಳು, ನಾನು ಯಾರನ್ನ ಬೇಕಾದ್ರೂ ಕ್ಷಮಿಸ್ತೀನಿ. ಕಟ್ಕೊಂಡು ಹೆಂಡತಿ ದ್ರೋಹ ಮಾಡೋರ್ನ ಮಾತ್ರ ನಾನು ಕ್ಷಮಿಸಲ್ಲ. ಸರ್ ನಾನೇನ್ ಮಾಡ್ತೀನಿ? ಆ ಮುಖ್ಯವಾದ ಕೆಲಸ ಅಂತಂದ್ಯಲ್ಲ, ಅದೇನು ಹೇಳು. ಬೇಡಿ ಸರ್, ನೀವು ತುಂಬಾ ಬಿಸಿ ಆಗಿದ್ದೀರಿ, ಇನ್ನೊಂದು ದಿವಸ ನಾನು ಹೇಳ್ತೀನಿ. ನಾ ಬಿಸಿ ಆಗಿಲ್ಲ, ಫ್ರೀ ಆಗಿ ಇದ್ದೀನಿ ಹೇಳು. ಸರ್ ನನಗೆ ಅರ್ಜೆಂಟ್ ಆಗಿದೆ. ಮೊದ್ಲೋಗ ಕೆಲಸ ನೋಡಪ್ಪ ನೀನು. ಅಯ್ಯೋ ಒಳ್ಳೆ ಹುಡುಗ. ಪೆಟ್ರೋಮ್ಯಾಕ್ಸ್, ಪೆಟ್ರೋಮ್ಯಾಕ್ಸ್. ಅಪ್ಪ ಇವತ್ತು ನಾನು ಎತ್ತು ಗಳಿಗೆ ಚೆನ್ನಾಗಿತ್ತು. ಅವಸರ ಪಟ್ಟು ಇರೋ ವಿಷಯ ಏನಾದ್ರು ಹೇಳ್ಬಿಟ್ಟಿದ್ರೆ ಆ ವೆಂಕಟೇಶನ್ ಹಾಗೆ ನನ್ನ ಕೆಲಸನೂ ವ್ಯಕ್ತ ಹೋಗೋದು. ನಿಮ್ಮನ್ನು ಹುಡ್ಕೊಂಡು ಯಾರೋ ಬಂದಿದ್ದಾರೆ. ನನ್ನನ್ನು ಹುಡ್ಕೊಂಡ? ಹೌದು ಸರ್, ಹೊರಗಡೆ ಕಾಯ್ತಾ ಇದ್ದಾರೆ. ಯಾರಪ್ಪ? ಅಯ್ಯೋ ನೀವ ಇಲ್ಲಿಗೆ ಯಾಕೆ ಬಂದ್ರಿ? ನಾನು ಮನೆ ಹುಡುಕಿ ನಿಮ್ಗೆ ಕಾಗದ ಬರೋಣ ಅಂತಿದ್ದೆ. ಆ ತೊಂದ್ರೆ ನಿಮ್ಗೆ ಬೇಡ ಅಂತ ಇವಳು ಸ್ನೇಹಿತೆ ಭ್ರಮರಾಂಬ ಅಂತ ಇದ್ದಾಳೆ, ಅವಳ ಮನೆ ಖಾಲಿ ಇದೆಯಂತೆ. ಆ ಮನೇಲಿ ಸಂಸಾರ ಹುಡುಗಿ ನಾವು ತಯಾರಾಗಿ ಬಂದ್ಬಿಟ್ಟಿದೀವಿ. ಹೌದು ರೀ, ತಗೋ ಪೆಟ್ಟಿಗೆ ತಗೋ. ಗೋಲ್ಮಾಲ್ ಗೋಲ್ಮಾಲ್ ಗೋಲ್ಮಾಲ್. ಭ್ರಮರಾಂಬ, ಎಲ್ಲಾ ಸೌಕರ್ಯ ಇರೋ ಈ ಮನೇನ ನಮ್ಮ ಕೊಟ್ಟು ಸಹಾಯ ಮಾಡಿದೆಯಮ್ಮ. ಅಯ್ಯೋ ಇದ್ರಲ್ಲಿ ಸಹಾಯ ಏನ್ ಬಂತು? ಹೇಗೂ ನಮ್ಮಕ್ಕ ಅಮೆರಿಕಾಗ ಹೋದ್ಲು, ಅದಕ್ಕೆ ಇರೋ ಸಾಮಾನೆಲ್ಲ ಇಲ್ಲೇ ಬಿಟ್ಟು ಹೋದ್ಲು. ಸ್ನೇಹಿತರು ಕೊಟ್ರೆ ತೊಂದ್ರೆ ಇಲ್ಲ ಅಂತ ನಾನೇ ನಿಮ್ಮ ಕಾಗದ ಬರ್ದೆ. ನೀನ್ 100 ವರ್ಷ ಸುಖವಾಗಿ ಬಾಳಮ್ಮ. ನಿನ್ ಮನಸ್ಸಿನ ಹಾಗೆ ಈ ಮನೇನು ತುಂಬಾ ವಿಶಾಲವಾಗಿದೆ. ಪಾಪ ಗಂಡ ಹೆಂಡತಿ ಒಬ್ರನ್ನೊಬ್ರು ಬಿಟ್ಟಿರ್ಲಾರ್ದ ಸಂಕಟ ಪಡ್ತಾ ಇದ್ರು, ನನ್ನಿಂದ ನೋಡೋಕಾಗ್ಲಿಲ್ಲ, ಅದಕ್ಕೆ ಇವಳ ಕೈಯಿಂದಲೇ ಕಾಗದ ಬರ್ಸ್ದೆ. ಏನೇ ಆದ್ರೂ ನೀವು ಹೀಗ್ ಮಾಡಬಾರ್ದಾಗಿತ್ತು. ನಾನೇನೋ ಮಾಡಿದೆ? ನೀವು ನೇರವಾಗಿ ನಮ್ಮ ಆಫೀಸಿಗೆ ಯಾಕೆ ಬಂದ್ಬಿಟ್ರಿ? ನಮ್ ಪ್ರೊಪ್ರೈಟರ್ ಏನಾದ್ರೂ ನೋಡಿದ್ರೆ ಎಷ್ಟು ಫಜೀತಿ ಆಗ್ತಿದ್ ಗೊತ್ತಾ? ಫಜೀತಿ ಯಾಕ್ರಿ ಆಗ್ತಿತ್ತು? ಯಾರು ಇವರು ಅಂತ ಅವ್ರು ಕೇಳಿದ್ರೆ ಏನ್ ಹೇಳ್ಬೇಕಾಗಿತ್ತು? ಹೆಂಡತಿ ಅಂತ ಹೇಳು. ಹೆಂಡತಿ ಹಾಗೇಳಿದ್ರೆ ಮನೆ ಹಾಳಾಗೋದು. ಅಯ್ಯಯ್ಯೋ ಇದ್ಯಾವ ಸೀಮೆ ಮಾತು? ಹೆಂಡತಿನ ಹೆಂಡತಿ ಅಂತ ಹೇಳಿದೆ, ಇನ್ನೇನ್ ಹೇಳ್ತೀಯಾ? ನಮ್ ಪ್ರೊಪ್ರೈಟರ್ ನಿನ್ ಗೊತ್ತಿಲ್ಲ ಅಜ್ಜಿ, ಏನ್ ಹೇಳಿದ್ರು ಸರ್ವನಾಶ. ಯಾಕೋ ಇಷ್ಟು ಗಾಬರಿ ಆಗಿದ್ಯಾ? ನಾನು ಗಾಬರಿ ಆಗಿಲ್ಲ, ನಾನು ಯಾಕೆ ಗಾಬರಿ ಆಗ್ಲಿ? ನಾನು ಆಫೀಸ್ ಅಲ್ಲಿ ಯಾರಿಗೂ ಹೇಳ್ದ ಬಂದಿದ್ದೀನಿ, ಬರ್ತೀನಿ. ಏನಂದ್ರೆ ಸಾಯಂಕಾಲ ಬೇಗ ಬಂದ್ಬಿಡ್ತೀರಲ್ಲ. ಬರ್ತೀನಿ, ಇವತ್ತೇನು ವ್ರತ ಆಗಿತ್ತ ಇಲ್ಲ ತಾನೆ? ವ್ರತ ಅಂದ್ಕೊಡ್ಲೇ ಜ್ಞಾಪಕ ಬಂತು. ಹೇಗೋ ಹೊಸ ಮನೆಗೆ ಬಂದಿದ್ದೇವೆ, ಸತ್ಯನಾರಾಯಣ ಸ್ವಾಮಿ ವ್ರತ ಮಾಡಿದ್ರೆ ತುಂಬಾ ಒಳ್ಳೇದು ಕಣು. ಹೌದಾ ಅಜ್ಜಿ? ಹೌದಾ ಅಜ್ಜಿ. ಅಲ್ಲ ಅಜ್ಜಿ, ನಿಮ್ ಕಾಲದಲ್ಲೂ ಹೀಗೆ ತಿಂಗಳಿಗೆ ಒಂದು ವ್ರತ ಇರ್ತಿತ್ತೇನು? ಹೇ ತಿಂಗಳಿಗೊಂದೇನೋ, ದಿನಾ ಒಂದು ವ್ರತ ಮಾಡ್ತಾ ಇದ್ವಿ. ಹಾಗಾದ್ರೆ ತಾತಂಗೆ ಪೆಟ್ರೋಮ್ಯಾಕ್ಸ್ ಗತಿ? ಹೋಗೋ ಹುಚ್ಚ, ನಮ್ ಕಾಲದಲ್ಲಿ ಪೆಟ್ರೋಮ್ಯಾಕ್ಸ್ ಎಲ್ಲೋಯ್ತು? ನಿಮ್ ತಾತ ಸೀಮೆಣ್ಣೆ ಬುಡ್ಡಿನ ಒರೆಸ್ತಾ ಕೂತಿರ್ತಿದ್ದ. ಯಾಕೋ ಏನಾಯ್ತು ಇವನಿಗೆ? ರೀ ಬೇಗ ಬಂದ್ಬಿಡಿ. ಬಳೆಗಳು ಸಿಕ್ತು, ಚಪ್ಪಲಿ ಸಿಕ್ತು, ಸೀರೆ ಮಾತ್ರ ಸಿಗ್ಲಿಲ್ಲ ಕಣ್ರಿ. ಒಬ್ಬೊಬ್ರು ಕೂಡ ಅಷ್ಟು ಸಂಪಾದನೆ ಮಾಡಿದೀವಿ, ಇಷ್ಟು ಸಂಪಾದನೆ ಮಾಡಿದೀವಿ ಅಂತಾರಲ್ಲ, ಒಬ್ಬರ ಮನೇಲಾದ್ರೂ
ಉಟ್ಕೊಳ್ಳಕ್ಕೆ ಒಂದು ಒಳ್ಳೆ ಸೀರೆ ಬೇಡವಾ? ಅದು ಹಾಗಲ್ಲ, ನೀನು ಬರ್ತೀಯ ಅಂತ ಗೊತ್ತಿದ್ದು ಅವ್ರು ಮೊದ್ಲೇ ಎಲ್ಲ ಮುಚ್ಚಿಟ್ಕೊಂಡ್ ಬಿಡ್ತಾರೆ. ಕ್ರೂರ ದುರ್ಯೋಧನನು ದ್ರುಪದ ಕುಮಾರಿ ಪಾಂಚಾಲೆಯನು ಸಭೆಯಲ್ಲಿ ಸೀರೆಯನು ಸುಲಿಯಲ್ಕೆ ಕ್ಷಯವಾದುದು ಸೀರೆ ಗೋವಿಂದ ನೊಲವಿನಲಿ ದೈವವು ಈ ದ್ರೌಪದಿಗೆ ಸೀರೆಯ ನೀವುದಲ್ಲದೆ ಬಿಡಿಸಲಾಗುದೇ ತೊತ್ತಿರ ಹುರುಡು ಕೆಲಸದ ಹಿಂಡುಗೂಟದಲ್ಲಿ ಇವಳು ನಮ್ಮ ಅಭಿಮಾನವನು ಸೆಳೆದಳ ಸ್ವಯಂವರ ಭವನದಲ್ಲಿ ಭಂಗಿಸಿದಳೆಂಬನು ಸಭೆಯೊಳ್ಗೆಡಹಿದರೆ ತೊತ್ತಿರುಳಿ ತಳೋದರಿ ಬೆರೆಸಿ ಬದುಕಲಿ ಕರ್ಣ ಕಳುಹಿವಾಳ ಸುಖ ದುಃಖ ತಡ್ಕೊಳಕ್ ಆಗಲ್ವಾ? ಸಮಾಧಾನ ಮಾಡ್ಕೊಳ್ಳಿ, ಪದ ಅಂದ್ರೆ ಸಾಕು, ಕಿವಿ ನೆಟ್ಟಿಗೆ ಆಗೋಯ್ತದೆ, ನಾಲ್ಗೆ ಕಿಲಿಕಿಲ ಅಂತ ಒದ್ದಾಡೋಯ್ತದೆ. ಅವ್ರ ಅಪ್ಪನ ಕಂಪ್ನಿಲಿ ಯಾಸ ಕಟ್ಟಿದ್ದೆ ಅವ್ಳ ಜೊತ್ಲಿಯೇ, ಅದ ಕಂಡು ನಾ ಬಂದೆ, ನನ ಕಂಡು ನೀ ಬಂದೆ, ಕೋಪವೇಕೆ ಕೋಮಲಾಂಗಿ, ಆ ಕೋಪವೇಕೆ ಕೋಮಲಾಂಗಿ, ನೀನ್ ಅಂದ ನೋಡು, ನಿನ್ ಚಂದ ನೋಡು, ಅವ್ಳು ಯಾರು ಅನ್ಕೊಂಡೆ? ಸದಾರಾಮೆ, ಸದಾರಾಮೆ, ಓ ಇವತ್ತು ನಾನು ಕಳ್ಳವಳು ಸದಾರಾಮೆ ಟೇಜ್ ಬಂದ್ಬಿಟ್ರೆ ಸಾಕು ಇಡೀ ಕರ್ನಾಟಕ ಜನ. ಇವ್ಳು ಸದಾರಾಮೆ ಆಗಿ ನಿನ್ ಕಳ್ಳಾದ್ರೆ ನಾನೇ ಯಾವ ಮಾಡ್ಲಿ? ಒಂದ್ ಕೆಲಸ ಮಾಡಿ, ಆರ್ಮು ನಿಮ್ ಪೆಟ್ಟಿಗೆ ತಗೊಂಡ್ ಕಂಕ್ಳನ್ನ ತಗೊಂಡ್ಬಿಟ್ಟು ಎರಡನೇ ಮನೆ ಕಪ್ಪು ಇಡ್ಕೊಂಡು ನಮ್ಮ ಹಿಂದೆ ಬಾರಿಸ್ಕೊಂಡು ಬಂದ್ಬಿಡಿ. ನೀನು ನಮ್ ಹೆಂಡತಿ ಜೊತೆ ಹೀರೋ ವೇಷ ಆಗ್ತೀಯ ನಿನಗೆ? ಈ ಸೀರೆ ನಂಗೆ ಒಪ್ಪುತ್ತಾ? ಹೌದಮ್ಮ, ನಿಂದಲ್ದಿರೋ ವಸ್ತು ನಿನಗ್ ಚೆನ್ನಾಗಿ ಒಪ್ಪತ್ತೆ. ಏಯ್ ತಗೊಂಡ ಅವ್ರ ಮನೆ ಇಡು. ಓಂ ನಾರಾಯಣ ಆಯಶಿ. ಅಯ್ಯಯ್ಯೋ, ಇಷ್ಟೊತ್ತಿಗಾಗ್ಲೇ ನನ್ನ ಹೆಂಡತಿ ಊರಿಂದ ಬಂದಿರಬಹುದು, ನಾನ್ ದೇವಸ್ಥಾನದಲ್ಲಿ ಟೈಮ್ ವೇಸ್ಟ್ ಮಾಡ್ಬಿಟ್ಟೆ. ಅಯ್ಯೋ ಅವಳು ಎಷ್ಟು ಬೇಜಾರು ಮಾಡ್ಕೊಂಡಿದ್ದಾಳೋ ಏನೋ. ಅಯ್ಯೋ ನಾನು ಅನ್ಕೊಂಡಾಗಿ ಅವಳು ಆಗ್ಲೇ ಬಂದ್ಬಿಟ್ಟಿದ್ದಾಳೆ. ದಯವಿಟ್ಟು ಕ್ಷಮಿಸಿ, ಈ ಸೀರೆ ನನ್ನ ಹೆಂಡತಿದು, ನನ್ನ ಹೆಂಡತಿ ಅಂತ ತಿಳ್ಕೊಂಡು ನಿಮ್ಮನ್ನ ತಗೊಂಡ್ಬಿಟ್ಟೆ. ಅಯ್ಯೋ 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 ಅಯ್ಯೋ, ಏನ್ ಬೇಜಾರು ಮಾಡ್ಕೊಂಡ್ಬಿಟ್ರು ಏನು? ಅಯ್ಯೋ ಹೋಯ್ತು, ಎಲ್ಲ ಹೋಯ್ತು ಅಂತ ಆ ಶರ್ಪ ಕಾವೇರಿ ತರ ಕಿಚ್ಕೊಳ್ತಿದ್ಯಲ್ಲ, ಏನ್ ಹೋಯ್ತೆ? ಮಾನ ಮರ್ಯಾದೆ ಎಲ್ಲ ಹೋಯ್ತು. ಎಲ್ಲ ಹೋಯ್ತು? ಸೀತಾಪತಿ, ಸೀತಾಪತಿ ಏನ್ ಮಾಡಿದೆ? ಏನ್ ಮಾಡಿದೆಯ್ಯ? ನಾ ಬೇಕು ಅಂತ ಈ ಕೆಲಸ ಮಾಡ್ಲಿಲ್ಲ. ಯಾವ ಕೆಲಸ ನಯ್ಯ? ನಿಮ್ ಹೆಂಡತಿ ನನ್ನ ಹೆಂಡತಿ ಸೀರೆ ಉಟ್ಕೊಂಡಿದ್ರು, ನಿಮ್ ಹೆಂಡತಿನ ನನ್ನ ಹೆಂಡತಿ ಅಂತ ತಿಳ್ಕೊಂಡು ಅವ್ರನ್ನ ಗಟ್ಟಿಯಾಗಿ ತಬ್ಬಿಟ್ಟೆ. ಅದಕ್ಕೆ ಅವ್ರು ನನ್ನ ಅಪಾರ್ಥ ಮಾಡ್ಕೊಂಡಿದ್ದಾರೆ. ನಾನ್ ಬೇಕು ಅಂತ ನಿಮ್ ಹೆಂಡತಿ ತಬ್ಕೊಳ್ಳಿಲ್ಲ. ಅಕಸ್ಮಾತ್ ಆಗಿ, ಅಕಸ್ಮಾತ್ ಆಗಿ ಹೇಳ್ದಿಲ್ವೋ? ಸರಿ ಹೋಗು. ನಿಮ್ ಹೆಂಡತಿ ತಬ್ಕೊಂಡ್ ಪಾಪಕ್ಕೆ, ಅಯ್ಯೋ ತಬ್ಕೊಂಡು ತಬ್ಕೊಂಡು ಅಂತ ಹತ್ತು ಸಲ ಯಾಕಯ್ಯ ಹೇಳ್ತೀಯ? ಹೋಗಯ್ಯ. ನೀವು ನನ್ನ ಕ್ಷಮಿಸಿದೀರಾ? ಇನ್ನೊಂದ್ಸಲ ಕ್ಷಮಾಪಣೆ ಇನ್ನೊಬ್ರೆ ನಿನ್ನ. ಛೇ, ಹೋಗಯ್ಯ. ಅಯ್ಯೋ ಇವ್ರು ನನ್ನ ಅಪಾರ್ಥ ಮಾಡ್ಕೊಂಡ್ಬಿಟ್ರಲ್ಲ, ಈ ಟೈಮ್ನಲ್ಲಿ ನನ್ನ ಹೆಂಡತಿನ ಸಲಹೆ ಕೇಳೋಣ ಅಂದ್ರೆ, ನನ್ನ ಹೆಂಡತಿ ಊರಲ್ಲಿಲ್ವೇ, ಅವಳಿದ್ದಿದ್ರೆ ಇಷ್ಟು ಪಚೀತೇನೆ ಆಗ್ತಿರ್ಲಿಲ್ಲ.
ಯಾವ ಬರ್ತಾಳೋ ಏನು ಏನು ಅಂದ್ರೆ ಆ ಸೀತಾಪತಿ ನನ್ನನ್ನ ಸಾಕ್ ನಿಲ್ಸೆ. ಇಷ್ಟೊತ್ತು ಆ ಸೀತಾಪತಿ ಕಾಳಿದಾಸ್ನಾಗ ವರ್ಣನೆ ಮಾಡ್ದ, ನೀನು ಒಬ್ಳು ತಪ್ಪೆಲ್ಲ ನಿಂದೆ. ನಾನ್ ಏನ್ ಮಾಡ್ದೆ ರೀ? ಮತ್ತಿನ್ನೇನು, ಆ ಸೀತಾಪತಿ ಹೆಂಡತಿ ಸೀರೆ ಉಟ್ಕೊಂಡಿರ್ತಾನೆ ಹೀಗಾಗಿದ್ದು. ನೀನು ನಿನ್ಗೆ ನಿನಗೆ ಜ್ಞಾನ ಇಲ್ಲ, ನಿನಗೆ ಬುದ್ಧಿ ಇಲ್ಲ. ಹಾಡ್ಬೇಡಮ್ಮ ಹಾಡ್ಬೇಡ, ಊರ್ನೋರೆಲ್ಲ ಬಂದ್ಬಿಡ್ತಾ ಇರ್ಕಣೆ, ನನ್ನ ಮಾನ ಹೋಗುತ್ತೆ. ಒಂದ್ ಹತ್ತು ರೂಪಾಯಿ ಮಲ್ಲಿಗೆ ಹೂ ಕೊಡಮ್ಮ. ಕೊಡ್ತೀನಿ ಸಮೇ. ನನ್ನ ಹೆಂಡತಿ ಊರಿಂದ ಬಂದಿದ್ದಾಳೆ. ಯಾರಕ್ಕೆ ಸಮೇ? ನನ್ನ ಹೆಂಡತಿ ರಾಧಂಗೆ. ಏನಪ್ಪ ಕೃಷ್ಣ, ನಿನ್ ಹೆಂಡತಿ ಹೆಸರು ಸಂಧ್ಯಾ ಅಲ್ವಾ? ರಾಧಾ ಅಂತಿದ್ಯಾ? ಅಲ್ಲಲ್ಲ, ರಾಧಾಕೃಷ್ಣನ್ ಗುಡಿಗೆ ಮಲ್ಲಿಗೆ ಹೂವಿನ ಪೂಜೆ ಮಾಡಿಸ್ತೀನಿ ಅಂತ ಅವಳು ಹರಸ್ಕೊಂಡಿದ್ದಾಳೆ ಅಂತ ಹೇಳಿ. ಓ ಹಾಗಾದ್ರೆ ನನಗೂ ಒಂದು 10 ರೂಪಾಯಿ ಮಲ್ಲಿಗೆ ಹೂವ ಕೊಡಮ್ಮ. ನಿಮ್ಗೆ ಯಾಕೆ ಸರ್? ಏನಿಲ್ಲ, ನೀನು ನನ್ನ ಹೆಂಡತಿ ಹತ್ರ ಬಂದು 10 ರೂಪಾಯಿ ಮಲ್ಲಿಗೆ ಹೂವ ತಂದ್ಕೊಡೋನೆ ನಿಜವಾದ ಗಂಡ ಅಂತ ಹೇಳ್ತೀಯಲ್ಲ, ಅದಕ್ಕೆ. ನಾನ್ ಬರ್ತೀನಿ ಸರ್. ಕೃಷ್ಣ ಸರ್, ನೀವೆಲ್ಲಿಗೆ? ನಿನ್ನ ಫಾಲೋ ಮಾಡದೆ ನನ್ನ ಗುರಿ. ನನಗೆ ಸ್ವಲ್ಪ ಬೇರೆ ಕೆಲಸ ಇದೆ. ಇರ್ಲಪ್ಪ, ಆದ್ರೆ ನನ್ನ ಪರಿಸ್ಥಿತಿ ಹೇಗಿದೆ ಗೊತ್ತಾ? ನೀನು ಸಂಸಾರ ಮಾಡ್ತಿದ್ರೆ ನನ್ನೂ ಸಂಸಾರ ಮಾಡು ಅಂತಾಳೆ, ನೀನ್ ವ್ಯಭಿಚಾರ ಮಾಡ್ತಿದ್ರೆ ನನ್ನೂ ವ್ಯಭಿಚಾರ ಕಳಿಸ್ತಾಳೆ ನನ್ನ ಹೆಂಡತಿ. ಸರ್, ಮಲ್ಲಿಗೆ ಹೂ ಸಡಿತಾ ಇದೆ, ಮನೆಗೆ ಹೋಗೋಣ. ಬೇರೆ ಏನೋ ಕೆಲಸ ಇದೆ ಅಂದ್ರೆ ಇದೆ, ಆದ್ರೆ ಅರ್ಜೆಂಟ್ ಏನಿಲ್ಲ. ಮತ್ತೆ ಸದ್ಯ ನಾನು ಇಲ್ಲಿ ಹೂ ಏನಾಯ್ತು? ಅರೆ ಏನ್ ಮಾಡ್ತಿದ್ಯ? ಕಾಣ್ತಾ ಇಲ್ವಾ, ಹಾಸಿಗೆ ಮೇಲೆ ಹಾಕ್ತಾ ಇದ್ದೀನಿ. ಹಾಸಿಗೆ ಮೇಲೆ ಯಾಕೆ ಹೂ ಹಾಕ್ತಾ ಇದೀಯಾ? ಮನ್ಸು ಗುರು, ನೀವು ಹೂ ತಂದಿದ್ ನೋಡಿ, ಇಷ್ಟು ದಿವಸದ ಮೇಲೆ ಆದ್ರೂ ನನ್ ಮೇಲೆ ಮನ್ಸಾಯ್ತಲ್ಲ ಅಂತ. ಮನಸ್ಸಾ? ಛೇಛೆ, ಇದು ನಿನ್ಗೋಸ್ಕರ ತಂದಿದ್ದಲ್ಲ. ಮತ್ತೆ? ಅಯ್ಯೋ, ನಿನ್ಗೆ ಹೇಳೋಕೆ ಮರ್ತು ಬಿಟ್ಟೆ. ಊರಿಂದ ನನ್ನ ಹೆಂಡತಿ ಬಂದಿದ್ದಾಳೆ, ಬೇರೆ ಒಂದು ಮನೆಯನ್ನು ಮಾಡಿದ್ದಾಳೆ, ಅಲ್ಲಿಗೆ ಹೋಗ್ತಿದ್ದೀನಿ. ಹೆಂಡತಿ ಬಂದ್ಬಿಟ್ಟು ಅಂತ ಒಳ್ಳೆ ಮನ್ಮತ್ ಅಂತಾರ, ಡ್ರೆಸ್ ಮಾಡ್ಕೊಂಡ್ಬಿಟ್ಟಿಯಲ್ಲ. ಈಗ ನನ್ ಗೊತ್ತೆ, ನಿನ್ ಜೊತೆ ಬಂದ್ಮೇಲೆ ನಂಗೆ ದಿನ ಉಪವಾಸನೆ. ಎರಡೆರಡು ಸಲ ಅಡಿಗೆ ಮಾಡಿ ಹಾಕ್ತೀನಿ ಅದು. ಹಗ್ಲೊತ್ ಮಾತ್ರ ಹಾಕ್ತೀಯಾ, ರಾತ್ರಿ ಹೊತ್ತು ಉಪವಾಸ ಹಾಕ್ತೀಯಾ? ಒಂಟಿಯಾಗ ಮಲ್ಗಕ್ಕೆ ನಂಗ್ ತುಂಬಾ ಬೇಜಾರು ಗುರು. ಅದಕ್ಕೆ ನಾನೇ ನೋಡ್ಬೇಕು ಗುರು. ಗುರು ಕೈ ತೆಗಿ, ಕೈ ತೆಗಿ. ತೆಗಿಯಲ್ಲ, ಏನ್ ಮಾಡ್ತೀಯಾ? ಏನದ ಅಪ್ಸರೆಯು ಬಂದು ನಗು ನಗುತ್ತ ನಿಂದು ಬಳು ಕಾಡಿ ನಕ್ಕರೆ, ಮುನಿಯಾದರೇನು ಸಂಸಾರಿ ಏನು ಆರಂಭ ತೊಂದರೆ, ಗ್ರಹಚಾರ ಕೆಟ್ಟರೆ. ಗೋಪಾಲ ಬಾಲ ಶೃಂಗಾರ ಲೋಲ ಬಲವನ್ನು ತಂದೆಯ, ನಿಂದಾದರೂನು ಈ ಹೆಣ್ಣ ಕೈಗೆ ನೀ ಸಿಕ್ಕಿ ಬಿದ್ದೆಯ, ನನ್ನ ಆಸೆ ತೀರೆಯ. ಗುಮ್ಮ ಮುದ್ದು ಗುಮ್ಮ, ಗುಮ್ಮ ಗುಮ್ಮ ಗುಮ್ಮ, ಗುಮ್ಮ ಮುದ್ದು ಗುಮ್ಮ, ಗುಮ್ಮ ಗುಮ್ಮ ಗುಮ್ಮ. ಬೆಡಗು ತಳುಕು ನನ್ನ ಕೌದಿದೆ, ಹರೆಯ ಕರೆಯೇ ಹೃದಯ ಬೆರೆಯೇ ಬೆರಲಿ ಎಂದಿದೆ. ನನಗೂ ಹೊಸದು ಖುಷಿಯು ಜೊತೆಗೆ ನೀನು ನಿಂತರೆ, ನಮ್ಮ ವರ್ಷ ನಿಮಿಷ ಮನದೇ ಹರ್ಷ ಪ್ರೀತಿ ತುಂಬಿರೆ. ಕಣ್ಣು ಜೋಡಿ ದೀಪ, ಬ್ಯೂಟಿ ಮಾಡೆಲ್ ರೂಪ, ಅಪ್ಸರೆಯು ಬಂದು ನಗು ನಗುತ್ತ ನಿಂದು ಬಳು ಕಾಡಿ ನಕ್ಕರೆ, ನಿಂದಾದರೂನು ಈ ಹೆಣ್ಣ ಕೈಗೆ ನೀ ಸಿಕ್ಕಿ ಬಿದ್ದೆಯ, ನನ್ನ ಆಸೆ ತೀರೆಯ. ಹೇ ಗುಮ್ಮ ಮುದ್ದು ಗುಮ್ಮ, ಹೇ ಗುಮ್ಮ ಗುಮ್ಮ ಗುಮ್ಮ, ಗುಮ್ಮ ಮುದ್ದು ಗುಮ್ಮ, ಗುಮ್ಮ ಗುಮ್ಮ ಗುಮ್ಮ. Thank you.
ಬಿಡದೆ ಬೆರೆತಾ ಸಮಯ ಜಗವೇ ಆಡಿದೆ ಪ್ರೀತಿ ಮಾಡ ಹೊತ್ತು ಏನೋ ಒಂದು ಮತ್ತು ಚಾನ್ಸು ಸಿಕ್ಕಿದಾಗ ರೋಮ್ಯಾನ್ಸ್ ಮಾಡೋ ಗೊತ್ತು ಗೋಪಾಲ ಬಾಲ ಶೃಂಗಾರ ಲೋಲ ಬಲವನ್ನು ತಂದೆಯ ಎಂದಾದರೂ ಈ ಹೆಣ್ಣ ಕೈಗೆ ನೀ ಸಿಕ್ಕಿ ಬಿದ್ದೆಯ ನನ್ನ ಆಸೆ ತೀರೆಯ ಅಪ್ಸರೆಯು ಬಂದು ನಗು ನಗುತ ನಿಂದು ಬಳುಕಾಡಿ ನಕ್ಕರೆ ಮುನಿಯಾದರೇನು ಸಂಸಾರಿ ಏನು ಆರಂಭ ತೊಂದರೆ ಗ್ರಹಚಾರ ಕೆಟ್ಟರೆ ಗುಮ್ಮ ಮುದ್ದು ಗುಮ್ಮ 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 ಮುದ್ದು ಗುಮ್ಮ ನೀನು ಹಾಡು ಮುಗಿಸ್ಕೊಂಡು ಸ್ವಲ್ಪ ಹೊರಗೆ ಬಾ ನಿನ್ನ ಹತ್ರ ಮಾತಾಡ್ಬೇಕು ಹೆಂಡತಿ ಜೊತೆ ಹಾಡು ಹಾಡಿದ್ರು ನಿಂಗೆ ಕೋಪ ಬರುತ್ತಾ ನನಗೆ ಕೋಪ ಬರೋದು ಬಿಡೋದು ನನ್ನ ಪ್ರಶ್ನೆಗೆ ನೀನು ಕೊಡೋ ಉತ್ತರದಲ್ಲಿದೆ ಕಟ್ಕಟೆಯಲ್ಲಿ ನಿಂತ್ಕೊಂಡಿದ್ದೀನಿ ಪ್ರಶ್ನೆ ಕೇಳು ಹ್ಮ್ ಸಾಯಂಕಾಲ ಆಫೀಸ್ ಬಿಟ್ಮೇಲೆ ನೇರವಾಗಿ ಮನೆಗೆ ಬರೋದು ಬಿಟ್ಬಿಟ್ಟು ಎಲ್ಲಿ ಸುತ್ತೋಕೋಗಿದ್ದೆ ಸುಡ್ಗಾಡಾಗುತ್ತೆ ಅವಳು ಪಿಂಡ್ನ ಆಗುತ್ತೆ ನಾನ್ ಕೇಳಿದ್ದು ನೀನ್ ಯಾಕೆ ತಡವಾಗಿ ಬಂದೆ ಅಂತ ಅದೇ ಅಜ್ಜಿ ನಮ್ಮ ಪ್ರೊಪ್ರೈಟರ್ ಪೆಟ್ರೋಮ್ಯಾಕ್ಸ್ ಬಹಳ ಹಿಂಸೆ ಕೊಡ್ತಾ ಇರುತ್ತೆ ಅದನ್ನ ಕಡಿಮೆ ಮಾಡೋಕೆ ನಾನು ಅದನ್ನ ಆಗಾಗ ನೋಡ್ಕೋಬೇಕಾಗತ್ತೆ ಅದಕ್ಕೆ ಲೇಟ್ ಆಗುತ್ತೆ ನನ್ಗೆ ಯಾಕೋ ಅನುಮಾನ ಆ ಪೆಟ್ರೋಮ್ಯಾಕ್ಸ್ ನ ನೀನೇ ಇಟ್ಕೊಂಡು ಅವ್ರ ಮೇಲೆ ಹೇಳ್ತಾ ಇದ್ಯಾ ಅಂತ ನನ್ನ ಬಗ್ಗೆ ಅಂಥ ಅನುಮಾನ ಯಾವತ್ತೂ ಇಟ್ಕೋಬೇಡ ಅಜ್ಜಿ ನಿನ್ನಾಣೆ ನನ್ ಮೇಲೆ ಆಣೆ ಹಾಕ್ಬೇಡ ನೀನು ಏನೋ ಇದು ಏನು ಬೆಳಿಗ್ಗೆ ಆಫೀಸಿಗೆ ಹೋಗುವಾಗ ಪ್ಯಾಂಟ್ ಶರ್ಟ್ ಹಾಕೊಂಡು ಹೋಗಿದ್ದೆ ಈಗ ಪಂಚೆ ಜುಬ್ಬಾ ಹೇಗೋ ಬಂತು ಸಿಂಪಲ್ ಅಜ್ಜಿ ನಮ್ ಪ್ರೊಪ್ರೈಟರ್ ಅಂತ ತಿಳಿಬಾರದು ಅಂತ ಅವ್ರು ನನ್ ಡ್ರೆಸ್ ಹಾಕೊಂಡು ಹೋದ್ರು ನಾನು ಅವ್ರ ಡ್ರೆಸ್ ಹಾಕೊಂಡು ಹೋದೆ ಬರ್ಲಾ ನಡೀರ ಅಜ್ಜಿ ಈ ಕಟ್ಕಡೆ ಸ್ವಲ್ಪ ತೆಗ್ದಿಡು ಈ ಕಾಲದ ಹುಡುಗರ ಮಾತಿಗೆ ಏನೇನು ಅರ್ಥಗಳಿವೆಯೋ ನಮ್ ಕಾಲದಲ್ಲಿ ಈ ಪೆಟ್ರೋಲ್ ಮ್ಯಾಕ್ಸ್ ಎಲ್ಲ ಇರ್ಲೇ ಇಲ್ಲ ಅಲ್ಲರಿ ನಿಮ್ ಪ್ರೊಪರೇಟರ್ ಹೆಂಡತಿ ಅದ್ ಹ್ಯಾಕ್ ಸುಮ್ನಿದ್ದಾರೆ ಸುಮ್ನಿರ್ದೆ ಏನ್ ಮಾಡ್ತಾರೆ ಅವ್ರಾಗಿದ್ದಕ್ ಸುಮ್ನಿದ್ದಾರೆ ನಾನೇನಾದ್ರೂ ಆಗಿದ್ರೆ ಏನ್ ಮಾಡ್ತಿದ್ದೆ ಬಾವಿಗೆ ಬಿದ್ದ ಸತ್ತೋಗ್ತಿದ್ದೆ ಬಾವಿಗೆಲ್ಲ ಬೀಳ್ಬಾರ್ದು ರಾಧ ಕಪ್ಪೆ ಗಿಪ್ಪೆ ಸತ್ತೋಗುತ್ತೆ ನಾನ್ಯಾಕ್ರಿ ಬಾವಿಗೆ ಬೀಳಿ ನಿಮಗ್ ಪೆಟ್ರೋ ಮ್ಯಾಕ್ಸ್ ಇಲ್ವಲ್ಲ ನನಗೆ ಯಾಕೆ ಪೆಟ್ರೋ ಮ್ಯಾಕ್ಸ್ ಬೇಕು ನನಗೆ ನೀನ್ ಇದ್ದೀಯಲ್ಲ ಬಾಮ ಸದ್ಯ ಕೂತ್ಕೋ ಬೇಡ ಫೋನ್ ಮಾಡ್ಬೇಕಿತ್ತು ಯಾರಿಗೆ ಅಕ್ಕಂಗೆ ಅಕ್ಕಂಗ ಹಲೋ ಫೋನ್ ಹಚ್ಚಿದ್ ಯಾರು ನಾನಕ್ಕ ಬೆಂಗಳೂರಿಂದ ಮಾತಾಡ್ತಿರೋದು ಬೆಂಗಳೂರಿಂದನ ಅಯ್ಯ ನಮ್ಮವ್ವ ಬಗಲಾಗ ಕುಂತ್ ಮಾತಾಡ್ದಂಗ ಆಗಕತ್ತೈತಲ್ಲೆ ಅಲ್ಲೇ ಏಟ್ ದಿನ ಆತು ಇನ್ನೂ ನೀನ್ ಬಂದೇ ಇಲ್ಲಲ್ಲೆ ಯಾವ್ದಾರು ದೊಡ್ಡ ಗಿರಾಕಿ ಸಿಕ್ಕೇನ್ ಮತ್ತೆ ನೋಡವ್ವ ನಿನಗೋಸ್ಕರ ಇಲ್ಲಿ ಅಗದಿ ದೊಡ್ಡ ಸಾವುಕಾರರು ಬಂದು ಬಂದು ಹೋಗಾಕತ್ಯಾರ ಗಡನ್ ಬಂದ್ಬಿಡು ಅವ್ರು ಕಳ್ಸಲಕ್ಕ ಅವರು ಅವರು ಅನ್ನ ಕತ್ತಿಯಲ್ಲೇ ನಿನ್ ಕತ್ತಿ ನೋಡಿದ್ರೆ ಪರ್ಮನೆಂಟ್ ಆಗಿ ಅಲ್ಲೇ ಇರೋಂಗ್ ಕಾಣ್ತೈತಿ ಹಾ ಅದೇ ತರಾನೆ ಆದ್ರೆ ಬರಕ್ಕಾಗಲ್ಲ ಏನಮ್ಮ ಅಕ್ಕ ಊರಿಗೆ ಬಂದ್ಬಿಡು ಅಂತ ಹೇಳ್ತಿದ್ದಾರೆ ಒಳ್ಳೆ ಹುಡುಗಿ ನೀನು ಕೊಡಿಲ್ಲ ನಾನು ಮಾತಾಡ್ತೀನಿ ಹಲೋ ನಾನಾ ಕೃಷ್ಣ ಕೆಲಸ ಮಾಡ್ತಿದ್ದಾರಲ್ಲ ಆ ಕಂಪ್ನಿ ಓನರ್ ಬ್ರೋಕರ್ ಏನಮ್ಮ ನಿಮ್ಮ ಮಕ್ಕಳಿಗೆ ಕಿವುಡ ಯಾಕೆ ಹಾಕೇಳ್ತಿದ್ದೀರಾ ಏನೋ ಬೊಲೆ ಎಡವಟ್ಟಾಗಿ ಮಾತಾಡ್ತಿದ್ದಾರೆ ನೀನೇ ಮಾತಾಡ್ಕೊಮ್ಮ ಅಕ್ಕ ಯಾವನೇ ಅವನು ಅವರೇ ಹೇಳಿದ್ರಲ್ಲ ಅಯ್ಯ ನಮ್ಮವ್ವ ನೀನು ಓನರ್ ಹತ್ರ ಸೆಟಪ್ ಆಗಿದ್ಯೋ ಬ್ರೋಕರ್ ಹತ್ರ ಸೆಟಪ್ ಆಗಿದ್ಯೋ ನಾನು ಅಲ್ಲಿಗೆ ಬರೋವರೆಗೂ ನನ್ನ ಅನುಮಾನ ತೀರಂಗಿಲ್ ಬಿಡು ಎಲ್ಲ ವಿವರವಾಗಿ ಕಾಗದದಲ್ಲಿ ಬರ್ತಿದ್ದೀನಿ ಅಯ್ಯ ನಮ್ಮವ್ವ ಹೆಂಗಾರ ಆಗ್ಲಿ ನೀನ್ ಅಡ್ರೆಸ್ ಹೇಳು ನಾನೆ ಬರ್ತೀನಿ ಅದು ಕಾಗದದಲ್ಲಿ ಬರ್ತಿದ್ದೀನಿ ಸಂಜೆ ಬೇಗ ಬಂದ್ಬಿಡ್ರಿ ಆಯ್ತು ನಾನೇನೋ ಅನ್ಕೊಂಡಿದ್ದೆ ನೀನ್ ಹೆಸರು ತಕ್ಕಂತೆ ಒಂಥರ ಗೋಲ್ಮಾಲ್ ಕೃಷ್ಣ ಆ ಕಡೆ ಸಂಧ್ಯಮ್ಮ ಈ ಕಡೆ ರಾಧಮ್ಮ ನೋಡು ಇಲ್ ನೋಡಿದ್ದೀನ ಇಲ್ಲೇ ಮರ್ತ್ ಬಿಡು ಇಲ್ ನೋಡಿದೇನೋ ಮರ್ತ್ಬಿಟ್ಟೆ ನಿಮ್ ಕೃಷ್ಣಲೀಲೆ ಆಟದಲ್ಲಿ ನನ್ ಗೋವುಗಳನ್ನೇ ಮರ್ತ್ಬಿಟ್ಟಿರಿ ಗೋವುಗಳು ನನ್ ಗೋವುಗಳಿಗೆ ಮೇವ ಆಗೋಗೈತೆ ತಳ್ಳಿ ತಗ ಐವತ್ತ ಐವತ್ತಾ ನಾನ್ ಯಾಕೆ ಕೊಡ್ಬೇಕು ಸಾರಿ ಬಿಡಿ
ಮನೆಯಾಗಿ 25, ಈ ಮನೆಗೆ 25 ಇಸ್ಕಂತೀನಿ. ಹಿಂಗ್ ಬರ್ಬೇಕು ದಾರಿಗೆ. ಯಾರಿಗೂ ಗೊತ್ತಾಗೋದಿಲ್ಲ ಅನ್ನೋ ರಹಸ್ಯ ಆ ಹಾಲಮ್ಮನಿಗೆ ಗೊತ್ತಾಗ್ಬಿಟ್ಟಿದೆ. ನನ್ನ ಹೆಂಡತಿಗೇನಾದ್ರೂ ಗೊತ್ತಾದ್ರೆ ಬಾವಿಗೆ ಬಿದ್ದು ಸಾಯ್ತಾಳೆ. ನೀನ್ ಬಿಟ್ಟು ಹೋಗಕ್ಕೆ ಮನ್ಸೇ ಬರ್ತಿಲ್ಲ ಗುರು. ಮನಸ್ಸೇ ಬರೋಲ್ಲ ಅಂದ್ರೇನು? ಮನಸ್ಸು ಬರೋ ಹಾಗೆ ನಾನು ಮಾಡ್ತೀನಿ, ನಿನ್ನ ನಡಿ. ನಿನ್ ತೊಂದರೆ ಕೊಟ್ಟ ನಿನ್ ಏನ್ ಮಾಡ್ತೀನಿ ಗೊತ್ತಿಲ್ಲ. ನೆಟ್ಟಿಗೆ ಊರಿಗೆ ಹೋಗ್ತಾ ಇರು. ಯಾ ಕೃಷ್ಣ, ಸೂಟ್ ಕೇಸ್ ನ ಹಾಕ್ ಬೇಸಾಗ್ತಾ ಇದೆಯಾ? ಇಲ್ಲ, ಅಡ್ವರ್ಟೈಸ್ಮೆಂಟ್ ಗಳಲ್ಲಿ ಬರ್ತದಲ್ಲ, ಅದಕ್ಕೆ ಗಟ್ಟಿಯಾಗಿದೆಯೋ ಇಲ್ವೋ ನೋಡೋಣ ಅಂತ. ಸರಿ, ಊರಿಗೆ ಹೋಗು ಅಂತ ಹೇಳ್ತಾ ಇದ್ದೆ. ಅವ್ರ ಅಕ್ಕಂಗೆ ಹುಷಾರಿಲ್ವಂತೆ, ಅದಕ್ಕೆ ಊರಿಗೆ ಹೋಗಿ ಅಕ್ಕನ್ ನೋಡ್ಬಿಟ್ಟು ಬಾ ಅಂತ ಹೇಳ್ತಾ ಇದ್ದೆ. ಸಮಾಧಾನ ಮಾಡ್ಕೋ. ಅಳ್ಬೇಡಮ್ಮ, ಇಂತ ಹೊತ್ತಿನಲ್ಲಿ ಸಮಾಧಾನವಾಗಿರ್ಬೇಕು, ಧೈರ್ಯವಾಗಿರು. ಏನ್ ಗೌರಿ, ಮಗು ಸಿಕ್ಕಾಬಿಟ್ಟು ಹೇಳ್ತಾ ಇದೆ. ಅವ್ರ ಅಕ್ಕಂಗ್ ಹುಷಾರಿಲ್ವಂತೆ, ಊರ್ಗ ಹೊರಟು ನಿಂತಿದ್ದಾಳೆ. ಅಯ್ಯೋ ಪಾಪ, ಕ್ಯಾನ್ಸರ್ ಏನೋ, ನಾನು ಹೋಗಿ ಸ್ನಾನ ಮಾಡ್ಕೊಂಡ್ ಬಂದ್ಬಿಡ್ತೀನಿ. ಬೇಡ ಬೇಡ ಸರ್, ಅಂತ ದೊಡ್ಡ ರೋಗ ಏನೂ ಅಲ್ಲ ಸರ್, ಮಾನಸಿಕ ಕಾಯಿಲೆ ಅಷ್ಟೇ. ನಾನು ಕಳ್ಸಿಬಿಟ್ಟು ಬರ್ತೀನಿ, ನಾನು ಆಟೋ ತಗೊಂಡ್ ಬರ್ತೀನಿ, ರೆಡಿ ಆಗಿರು. ಸಂಧ್ಯಾ, ನೀನ್ ಒಳಗ ಹೋಗಮ್ಮ, ಹೋಗು. ಶ್ರೀ, ನೀವು ಬೇಗ ಸ್ನಾನ ಮುಗಿಸಿ, ನಾನ್ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದ್ಬಿಡ್ತೀನಿ. ಬೇಗ ಬಂದ್ಬಿಡು. ಜೋಪಾನಪ್ಪ. ಸರಿ ಸರ್. ಅಯ್ಯ ನಮ್ಮವ್ವ, ನನ್ ತಂಗಿ ದೊಡ್ಡ ಸಮಿನ ಬಲಿ ಹಾಕೊಂಡಾಳ. ಯವ್ವ, ಎಂಥ ಚಲೋ ಐತ್ ಮನಿ. ಮನಿ ಅಂದ್ರ ಮೈಸೂರ್ ಅರಮನೆ ಇದ್ದಂಗ ಐತಿ. ಅದಕ್ಕ ಇಷ್ಟ ದಿವಸ ಆದ್ರೂ ನಮ್ಮೂರ್ ಕಡೆ ತಲೆನೇ ಹಾಕಿಲ್ಲಕಿ. ಯವ್ವ, ಎಂಥ ಚಲೋ ಐತ್ ಮನಿ. ಆದ್ರ ಒಬ್ರು ಕಾಣ್ತಾನೆ ಇಲ್ವಲ್ಲ, ಮುಂದಿನ ಬಾಗ್ಲು ಹಂಗ ತೆಗ್ದ ಐತಿ. ನಮ್ ಸಂಧ್ಯಾ ಚಲೋ ಮನೇನ ಹಿಡ್ದಾಳ, ಆದ್ರ ಹಿಂಗ್ ಬಾಗ್ಲು ತೆಗ್ದ ಹೋದ್ರ ಯಾರಾದ್ರೂ ಕಳ್ಳರು ಗಿಡ್ರು ಬಂದ್ರು ಏನ ಯವ್ವ ಗತಿ? ಲೇ, ಅದೇನೇ ಅಲ್ಲೇ ನಿಂತ್ಕೊಂಡ್ ಬಡ್ಕೋತಾ ಇದ್ದೀಯಾ? ಬಂದ್ ಬೆಂತಿಕ್ ಬರ್ದೇನೆ. ಯವ್ವ, ನಮ್ಮ ಇದ ಇರ್ಬೇಕು, ಯಾಕ್ ತಿಕ್ಬಾರ್ದು? ಪಾಪ, ಅವನ ಒಂಟಿಯಾಗಿ ಬಿಟ್ಟು ಹೋಗೇಳಲ್ಲ ನಮ್ ಸಂಧ್ಯಾ. ಪರವಾಗಿಲ್ಲ ಬಿಡು. ಲೇ, ಇರು ಇರು ಇರು, ಸೋಪ್ ತಗ. ಬೆಂತಿಕ್ಸ್ಕೊತಾ ಇದ್ರೆ ಚುಮ್ಮತ್ತದೆ. ಯವ್ವ, ಬೆನ್ನು ಎಂತ ಚಲೋ ಐತಿ. ಏನಿದು, ಯಾವ್ದೋ ಟೋನ್ ಬೇರೆ ಇದ್ದಂಗಿದೆ. ಸಂಜೆ ಅಕ್ಕನ ಸಂಜೆ ಇರೋದು ಇಲ್ಲ. ಅಲ್ಲ, ಸಂಜೆ ಇರೋದು ನಮ್ಮನೇಲಿ, ಅದಿಲ್ಲಲ್ಲ ಪಕ್ಕದಲ್ಲಿ. ನೀನ್ ಹೋಗಮ್ಮ, ನೀನ್ ಹೋಗ್ರ. ನಿಲ್ಲಮ್ಮ, ನಿನ್ ಹೆಸರೇನಮ್ಮ? ಎಲ್ಲವ್ವ. ಎಲ್ಲವ್ವ, ನೀನ್ ಇಲ್ಲಿ ಬಂದ್ ನನಗೆ ಬೆಂತಿಕ್ಕಿದ ವಿಚಾರ ನೀನ್ ಎಲ್ಲೂ ಹೇಳ್ಬೇಡವ್ವ. ನನ್ನ ಹೆಂಡತಿ ಗೊತ್ತಾದ್ರೆ ಲಬಲಬ್ಬನ ಬಾಯ್ ಬಿಡ್ಕೊಂಡ್ಬಿಡ್ತಾಳೆ. ತಂಗಿ, ಚಲೋ ಮನೇನೆ ಹಿಡ್ದಿದ್ದಿ, ನನಗೊಂದ್ ಇಂಥದೇ ಮನೆ ಹಚ್ಕೊಟ್ಬಿಡು, ತಣ್ಣಗಿರ್ತೀನಿ. ಸಂಧ್ಯಾ, ಯಾರಿವ್ರು? ಇವ್ರು ನಮ್ಮ ಅಕ್ಕ. ಓಹೋ, ಹುಷಾರಿಲ್ಲ ಅಂತ ಹೇಳಿದ್ಯಲ್ಲ, ಇವ್ರಿಗೇನಾ? ಹೌದು. ಹೂನಾ ಯವ್ವ, ನನ್ ತಂಗಿ ಊರ್ ಬಿಟ್ಟು ಬಂದು ಬಹಳ ದಿನ ಆತು. ನನಗಂತೂ ಈಗಿನ ಒಂದ್ ದಿನ ಬಿಟ್ಟಿರಕ್ ಆಗಣಿಲ್ಲ. ಕನಸ್ನಾಗೂ ಅಕ್ಕಿನೇ ಬರಕ್ ಹತ್ತಿದ್ಲು, ಅದಕ್ ಹೊರಗ್ ಹಚ್ಕೊಂಡು ಜ್ವರ ಬಂದಂಗ ಆತು. ಅದಕ್ಕ ಹೆಂಗಾರ ಆಗ್ಲಿ ನೋಡ್ಕಂಡೇ ಹೋಗೋಣ ಅಂತ ಬಂದೆ. ನಿಮ್ ಧಾರವಾಡನ? ಅಲ್ಲ ಯವ್ವ, ಧಾರವಾಡ ಅಂತಕ ನರಗುಂದ. ನಿಮಗ್ ಹುಷಾರಿಲ್ಲ ಅಂತ ಗಾಬರಿಯಾಗಿ ಸಂಧ್ಯಾನ ಊರಿಗೆ ಕಳ್ಸೋಕೆ ಆಟೋ ತರಕ್ಕೆ ಅಂತ ಹೋದ್ ಕೃಷ್ಣ. ನಡಿ, ಆಟೋ ಬಂತು. ನಿನ್ನ ಸೂಟ್ ಕೇಸ್ ಎಲ್ಲಿ? ಸೂಟ್ ಕೇಸ್ ಯಾಕೆ? ನಮ್ಮ ಅಕ್ಕ ಇಲ್ಲೇ ಬಂದ್ಬಿಟ್ಲು. ಹೌದು ಕೃಷ್ಣ, ಆಟನ್ ಕಳಿಸ್ಬಿಡು. ಅಯ್ಯ, ಎಂತ ವೇಷ ಅದಿಯಲ್ಲ ಮೈದಾ, ಚಲೋ ಅದಿಯಾ? ನಾನ್ ಚಲೋ ಇದ್ದೀನಿ, ಅದಕ್ಕೆ ಚಲೋ ಚಲೋ ಅಂತ ಹೇಳ್ತಾ ಇದ್ದೆ. ಅಕ್ಕ, ಇವ್ರು ಗೌರಿ ಅಂತ, ಪ್ರೊಪ್ರೈಟರ್ ಹೆಂಡತಿ. ಪ್ರೊಪ್ರೈಟರ್ ಅಂದ್ರ ನಾನೇ. ಏನಮ್ಮ, ನೀವು ಪ್ರಯಾಣ ಮಾಡಿ ತುಂಬಾ ಸುಸ್ತಾಗೋಗ್ಬಿಟ್ಟಿದ್ದೀರಾ, ಆಮೇಲೆ ಮಾತಾಡ. ಗೌರಿ, ಕರ್ಕೊಂಡು ಕರ್ಕೊಂಡು ಬಾ. ಏನೇ ಕೃಷ್ಣ ಸರ್, ನಿನ್ ಹೆಂಡತಿ ಅಕ್ಕನಿಗೆ ಪ್ರತಿದಿನ ಯಾರ್ದಾದ್ರೂ ಬೆಂತಿಕ್ಕೋ ಅಭ್ಯಾಸ ಇದೆಯಾ? ಯಾಕೆ ಸರ್ ಈಗ ಕೇಳ್ತಿದ್ದೀರ? ಏನಿಲ್ಲ, ಕ್ಯಾಶುಲ್ ಅಗಳು ಮುಖ ನೋಡಿದ್ರೆ ಅನ್ನಿಸ್ತು ನನಗೆ. ಇದು ಚೆನ್ನಾಗಿಲ್ಲ. ಏನ್ ಕ್ಲೋಸಪ್ಪ? ಅಲ್ಲಯ್ಯ. ಓ, ನಾ ಇನ್ನ ಮನೆ ಬಾಡಿಗೆ ಕಟ್ಟಿಲ್ಲ ಅಂತಾನ? ಅದೂ ಅಲ್ಲಯ್ಯ. ಮತ್ತಿನ್ನೇನ್ ಸಾರ್? ಆ ಸೀತಾಪತಿ ವಿಷಯ. ಏನೋ ಅಕಸ್ಮಾತ್ ನಿನ್ ಹೆಂಡತಿನ ತಬ್ಕೊಬಿಟ್ನಂತೆ, ಅದು ನೀನು ಅಪಾರ್ಥ ಮಾಡ್ಕೊಂಬಿಡೋದ? ಅವನ್ ತುಂಬಾ ಫೀಲ್ ಮಾಡ್ಕೊಂಡು
ನನ್ನ ಹತ್ರ ಆ ವಿಷಯ ಹೇಳ್ಕೊಂಡು ಗುಳೂಂತ ಹತ್ಬಿಟ್ಲಯ್ಯ. ಸೀತಾಪತಿ, ನಾನು ಯಾವ ದುರುದ್ದೇಶದಿಂದ ಆ ಕೆಲಸ ಮಾಡ್ಲಿಲ್ಲ ಸರ್. ಪ್ರಸಾದ್ ಅವ್ರ ಹೆಂಡತಿ ನನ್ನ ಹೆಂಡತಿ ಸೀರೆ ಉಟ್ಕೊಂಡಿದ್ರು, ಆ ಸೀರೆ ನೋಡಿ ನನ್ನ ಹೆಂಡತಿ ಅಂತ ತಿಳ್ಕೊಂಡು ಅವ್ರನ್ನ ತಗ್ಗಿಬಿಟ್ಟೆ. ಸೀತಾಪತಿ, ಯಾಕೆ ಯಾಕೆ ಕಿರ್ಚ್ಕೋತಾ ಇದೀಯ? ಏನೋ ಅಕಸ್ಮಾತ್ ನಿನ್ನ ಹೆಂಡತಿನ ತಪ್ಪಿಕೊಂಡೆ ಅಂತ ಅವನೇ ಹೇಳ್ತಾ ಇದ್ದಾನೆ, ನೀನ್ ಹೇಳು ಬೇಡವೋ. ಸೀತಾಪತಿ, ನಾನ್ ನಿನಗೆ ಏನ್ ದ್ರೋಹ ಮಾಡಿದ್ನಯ್ಯ? ನೀ ನನ್ನ ಹೆಂಡತಿನ ತಪ್ಪಿಕೊಂಡ ವಿಷಯ ತಾನೆ? ಅದೇನಯ್ಯ ಆ ವಿಷಯನ ಈ ಊರಲ್ಲಿ ಎಲ್ಲಾರ್ಗು ಹೇಳ್ಕೊಂಡ್ ಬರ್ತಿದ್ಯಲ್ಲ. ನೀವು ನನ್ನ ಅಪಾರ್ಥ ಮಾಡ್ಕೊಂಡಿದ್ರಿ ಅಂತ ಕೈ ಮುಗಿತನಯ್ಯ, ನನ್ನ ಬಿಟ್ಬಿಡಯ್ಯ ಮಹಾನುಭಾವ. ಸರ್, ಪ್ರಸಾದ್ ಅವ್ರಿಗಿನ್ನೂ ಕೋಪ ಕಡಿಮೆ ಆಗಿಲ್ಲ, ನಾನು ಆಮೇಲೆ ಬರ್ತೀನಿ. ಪ್ರಸಾದ, ಇದು ಯಾವ ದೊಡ್ಡ ವಿಷಯ ನಯ್ಯ? ಟೇಕ್ ಇಟ್ ಈಸಿ ಐಸೆ. ಬಾವಾ, ನಿನಗೆ ಏನ್ ಗೊತ್ತು, ಅವನು ಸಂಬಂಧ ಮನೆಯಲ್ಲಿ ಕೆಲಸ, ಆಫೀಸ್ನಲ್ಲಿ ಕೆಲಸ ನೋಡೋಗು. ಸೀತಾಪತಿ, ಐಸೆ ಗೆಟ್ ಲಾಸ್ಟ್. ಸೀತಾಪತಿ, ಸೀತಾಪತಿ ಕೃಷ್ಣ, ಸೀತಾಪತಿ ಎಲ್ಲಿ? ಪ್ಯೂನ್ ಜೊತೆ ಕಾಫಿ ಕುಡಿಯೋ ಹೋಗುದು. ಹಾಗಾದ್ರೆ ನಾ ತಕ್ಷಣ ಹೋಗಿ ಅವ್ನು ತಡಿಬೇಕು, ಇಲ್ಲ ಅಂದ್ರೆ ಅವನ ಹೆಂಡತಿ ಕೊಟ್ಟಿರೋ ವಿಷಯ ಅಲ್ಲಿರೋ ಎಲ್ಲರೂ ಹೇಳ್ಬಿಡ್ತಾನೆ. ಸೀತಾಪತಿ, ನಿನ್ನ ಹೆಂಡತಿನ ತಪ್ಕೊಂಡ್ನ? ಅವನ ಹತ್ರ ಏನು ಹೇಳಿಲ್ವಾ? ಇಲ್ವಲ್ಲ. ಅಯ್ಯೋ ಅಯ್ಯೋ ಅಯ್ಯೋ, ಅವನು ಹೇಳೇ ಇರ್ತಾನೆ ಅಂತ ನಾನು ನಿನ್ನ ಹತ್ರ ಹೇಳ್ಬಿಟ್ಟೆ. ನನ್ನ ಕರ್ಮ, ನಾನು ಬರ್ತೀನಿ ಸೀತಾಪತಿ. ಸೀತಾಪತಿ ಇಂಥ ಕೆಲಸ ಮಾಡ್ತಾನ? ನಂಬಕ್ಕೆ ಆಗಲ್ಲ. ಸರ್, ನಿಮ್ಗೆ ಫೋನ್ ಬಂದಿದೆ. ಸರಿ. ಹಲೋ, ಕೃಷ್ಣನಾ? ಹೌದಜ್ಜಿ, ನಾನೇ ಕೃಷ್ಣ. ಎಲ್ಲಿಂದ ಮಾತಾಡ್ತಿದ್ದೀಯಾ? ಇನ್ನೆಲ್ಲಿಂದ ಮಾತಾಡ್ತಾರೋ, ಬಾಯಿಂದ್ಲೆ. ಆಗಲ್ಲ ಅಜ್ಜಿ, ಯಾರ ಮನೆಯಿಂದ ಫೋನ್ ಮಾಡ್ತಿದ್ದೀಯ ಅಂತ ಕೇಳಿದೆ. ಹಾ ಕೇಳು ಮತ್ತೆ. ಎದುರು ಮನೆಯಿಂದ ನೋಡು, ಇವತ್ತು ಶಿವರಾತ್ರಿ, ಜಾಗರಣೆ ಮಾಡ್ಬೇಕು. ನಮ್ಮನೇಲೆ ಭಜನೆಗೆ ಏರ್ಪಾಡ್ ಮಾಡಿದ್ದೀನಿ. ಆಫೀಸ್ ಬಿಟ್ಕೂಡ್ಲೆ ನೇರವಾಗಿ ಮನೆಗೆ ಬಂದ್ಬಿಡ್ಬೇಕು, ಗೊತ್ತಾಯ್ತಾ? ಆಯ್ತಜ್ಜಿ. ಗೋಪಾಲಕೃಷ್ಣ, ಫೋನು ಆ ಮನೆದ ಈ ಮನೆದ? ಎಲ್ಲಿಗೆ ಬಂದೆ? ಗೋಪಾಲಕೃಷ್ಣ, ಗೋಗೆ ಮೇವು ಮುಗ್ದೋಗದೆ. ಇದೇನ್ ಮೇವು ಮಾರೋ ಮಂಡಿ ಅಂತ ಅನ್ಕೊಂಡ್ಯಾ? ಅಲ್ಲ, ನನ್ನ ಅಣ್ಣದು ಉಂಡಿ ತಳ್ಳಿ ತಗ. ಇವತ್ತ ಬ್ಲಾಕ್ ಮೇಲ್ ಮಾಡ್ತಿದ್ಯಾ? ಸರಿ ಬುಡಿ, ನಾ ಮನ್ಯಾಗ ಈ ಮನ್ಯಾಗ ಇಸ್ಕೊಂಡ್. ಇವನ ಹತ್ರ ಏನ್ ಕೆಲ್ಸ? ನೀನು ಸುಮ್ ಸುಮ್ಮನೆ ನಾನ್ ಯಾಕೆ ಬರ್ಲಿ? ಗೋವಾಗ ಮೇವಾಗೋದ್ರೆ ಬರ್ತೀನಿ. ಯಾರಾದ್ರೂ ನೋಡಕ್ ಮುಂಚೆ ಯಾಕೆ ಹಿಂಗ್ ಪತ್ರ ಬಿಟ್ಟಿದ? ಏನ್ರಿ, ಅವಳ ಯಾಕೆ ಕರಿತಿದ್ದೀರಾ? ಒಂದ್ ಲೀಟರ್ ಹಾಲ್ ತಗೊಳ್ಳೋಣ ಅಂತ. ನನ್ನ ಗೌರಿ ಇನ್ನು ಊಟ ತಗೊಂಡ್ಬರ್ಲಿಲ್ವಲ್ಲ, ಕಾರ್ ಏನಾದ್ರು ಕೆಟ್ಟೋಯ್ತು ನೋಡೋಣ ಅಂತ ಬಂದೆ. ಹೊಟ್ಟೆ ಇಸ್ತದೆ, ಊಟ ಮಾಡೋಣ. ಬಾ ಬಾ ಬಾ. ಗುರು ಜಯ ಗುರು ಸಚ್ಚಿದಾನಂದ ಗುರು, ಗುರು ಜಯ ಗುರು ಸಚ್ಚಿದಾನಂದ ಗುರು, ಗುರು ಗುರು ಪಾಗಿಮಾ. ತಂಗಿ ಹುಷಾರಾಗಾಡು, ಜೋಕರ್ ಬಿಟ್ಟಿ ಮತ್ತೆ. ಯೋ ಎಲ್ಲ ತಗೊಂಡು ಆಟಾಡಯ್ಯ. ನಾನು ಸರ್ ಯಾಕೆ ಇಲ್ಲಿ ಬಂದು ನಿಂತ್ಕೊಂಡೆ? ಏನಜ್ಜಿ, ಅವ್ರಿಷ್ಟೊತ್ತಾದ್ರೂ ಬರಲೇ ಇಲ್ಲ, ನನಗೆ ಯಾಕೋ ಭಯ ಆಗ್ತಿದೆ ಅಜ್ಜಿ. ಯಾಕಮ್ಮ ಭಯ? ಅವ್ನು ಯಾಕೆ ಬರಲಿಲ್ಲ ಅಂತ ತಿಳ್ಕೊಂಡು ಬರೋಕ್ಕೆ ಪಕ್ಕದ ಮನೆ ವಿಶ್ವನಾಥನ ಕೃಷ್ಣನ ಆಫೀಸಿಗೆ ಕಳಿಸಿದ್ದೀನಿ. ಬಾವಳಗ ಇಲ್ಲ ಅಜ್ಜಿ, ನಾನು ಇಲ್ಲೇ ಇರ್ತೀನಿ, ನೀವು ಹೋಗಿ. ಅಯ್ಯೋ ಹುಚ್ಚುಡ್ಗಿ, ಊರಿಗೆ ಬಂದವಳು ನೀರಿಗೆ ಬರದೇ ಇರ್ತಾಳ ಅಂತ ಬಾಗಿಲಿಗೆ ಬಂದವನು ಒಳಗಡೆ ಬಂದೇ ಬರ್ತಾನೆ. ಬಾಮ್ಮ ನಡಿ ಒಳಗೆ. ಎಲ್ಲನ್ನೆಲ್ಲ ಬಿಸಾಕ್ಬಿಟ್ಟ ಸರ್, ನಾನು ಹೋಗ್ಬೇಕು ಸರ್, ದಯವಿಟ್ಟು ನನ್ನ ಬಿಟ್ಬಿಡಿ ಸರ್, ನಾನು ಕೈ ಎತ್ತಿ ನಿಮ್ಗೆ ನಮಸ್ಕಾರ ಮಾಡ್ತೀನಿ. ಅಲ್ಲಯ್ಯ, ಎಲ್ಲರೂ ನಮಸ್ಕಾರ ಮಾಡೋದು ಕೈ ಎತ್ತೆ, ಯಾರಾದ್ರೂ ಕಾಲೆತ್ತು ನಮಸ್ಕಾರ ಮಾಡ್ತಾರ? ಇದೇನಯ್ಯ
ಎಲ್ಲರೂ ನಗ್ತಾ ಇದಾರೆ, ನೀನ್ ನಗ್ತಾನೆ ಇಲ್ಲ. ನಾನು ನಗೋ ಸ್ಥಿತಿಯಲ್ಲಿ ಇಲ್ಲ ಸರ್. ನೀವು ನನ್ನನ್ನು ಬಿಡದೆ ಹೋದ್ರೆ ನಾನು ಬಹಳ ಇಕ್ಕಟ್ಟಲ್ಲಿ ಸಿಕ್ಕಾಕೋತೀನಿ ಸರ್. ಓ ನೋ 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 ನೋ, ಈ ಆಟ ಆಗಿದೆ, ಇಲ್ಲಿಂದ ಯಾರು ಜಾಗ ಖಾಲಿ ಮಾಡೋಂಗಿಲ್ಲ. ತಗೋ ತಗೋ ತಗೋ, ಕಮನ್ 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 ಕಮನ್. ಕೃಷ್ಣ ಆಫೀಸ್ನಲ್ಲೇ ಇದ್ನಾ? ಇಲ್ಲ ಅಜ್ಜಿ, ಆಫೀಸ್ಗೆ ಬೀಗ ಹಾಕಿತ್ತು. ಆಫೀಸ್ನಲ್ಲೂ ಇಲ್ದೆ ಮನೆಗೂ ಬರ್ದೆ ಎಲ್ಲಿ ಹೋದ? ಆ ಎಲಿ ಒಂದ್ ಸ್ವಲ್ಪ ಇತ್ಲಾ ಕೊಡ್ತೀರಾ? ಯಾಕೆ ಸರ್ ಕಿರಿಚ್ಕೊಡ್ರಿ? ಏನಿಲ್ಲ, ಜಲತರಂಗ ಬುಲ್ಬುಲ್ ತರಂಗ, ಮೈ ಒಂಥರ ಗುಲ್ಬುಲ್ ತರಂಗ. ಅಕ್ಕ ಎಲೆ ತಗೋ. ಅಯ್ಯ ನನಗೆಲ್ಲ ಗೊತ್ತೇ, ಸುಮ್ಮನಿರು. ಇದ್ದಕ್ಕಿದ್ದಂಗೆ ನನ್ನ ಎದೆಯಾಗ ಕಾವೇರಿ ತುಂಗಭದ್ರ ಒಕ್ಕೆ ಹರಿದಂಗಾಗೈತಿ. ಕೃಷ್ಣ ಮುಂದಿನ ಆಟ ನೀನ್ ಇಲ್ಲಿ ಕೂತ್ಕೋ, ನಾನು ಅಲ್ಲಿ ಸೆಟ್ಲ್ ಆಗ್ತೀನಿ. ಅಂದ್ರೆ ಇನ್ನು ನನ್ನ ಬಿಡೋಲ್ಲ ಸರ್? ಯಾಕೆ ಬಿಡ್ಲಿ? ನೀನ್ ಹೊರಟೋಗ್ಬಿಟ್ರೆ ಆಟ ನೀನ್ ತೋಗ್ಬಿಡುತ್ತೆ. ಬೆಳಗ್ಗೆವರೆಗೂ ಜಾಗರಣೆ ಬೇರೆ ಮಾಡ್ಬೇಕು, ಶಿವರಾತ್ರಿ ಬೇರೆ ಹಾಕೋ. ಬಲ್ಲಿರಿ ಶಾಸ್ತ್ರದಲ್ಲಿ ಶಸ್ತ್ರಾವಳಿಯಲಿ, ಆವಿಂದು ವಿಷ ಮೃಗಾವಳಿಯ ಬೇಟೆಯಲಿ ಬಲ್ಲೆವು. ಜಾತಿ ಧರ್ಮವಿದು ನೀವು ಬಲು ಉಳ್ಳವರು, ನಿಮ್ಮೊಡನೆ ನಾವು ಸೆಣೆಸುವರಲ್ಲ. ಈಸು ಬೆಗ್ಗಳ ನಾರೆನಿಪ ನಿಜ್ಞಾಸೆ ಬೇಡ, ಕ್ಷಾತ್ರ ತಾಮಸವೇನು ಬಲುಹೋ. ನಿಮ್ಮ ಜಾತಿಗೆ ರಾಮ ಕೇಳೆಂದ ಮಾಡಿ. ದೀರ್ಘಾಯುಷ್ಮಾನ್ ಭವ, ದೀರ್ಘ ಸೌಮಂಗಲಿ ಭವ. ಆ ಸೀತಾಪತಿ ಏನೋ ನಿನ್ ಹೆಂಡತಿ ತಪ್ಕೊಂಡಂತಲ್ಲ, ಅದಕ್ಕೆ ಈಗ ತಾನೆ ದೇವಸ್ಥಾನಕ್ಕೆ ಬಂದು ದೇವ್ರ ಹತ್ರ ಕ್ಷಮಾಪಣೆ ಕೇಳ್ಕೊಂಡು ಹೋದ. ಕರ್ಮ, ರಾಮೇಶ್ವರಕ್ಕೆ ಹೋದ್ರು ಶನೇಶ್ವರನ್ ಕಾಡ ತಪ್ಪೋದಿಲ್ಲ ಅನ್ನೋ ಹಾಗೆ ಅವನು ಇಲ್ಲಿ ಬಂದು ನನ್ನ ಮನ ಕಳಿತಿದ್ದಾನಲ್ಲ, ಇದಕ್ಕೆಲ್ಲ ಕಾರಣ ಜಾನಕಿ. ರಾತ್ರಿಯಲ್ಲ ಮನೆಗೂ ಬರದೆ ಊರು ಸುತ್ತೋಗಿದ್ಯಾ? ನಮ್ ಪ್ರೊಪರೈಟರ್ದು ಚಿಕ್ ಚಿಕ್ ಕೆಲ್ಸ ಇರುತ್ತೆ ಅಂತ ಹೇಳಿದ್ನಲ್ಲ. ಹೌದಜ್ಜಿ. ಈ ಸುಮ್ನೆ ಆ ಮನೆಗ್ ಹೋಗಿದ್ಯಾ? ನಾನಲ್ಲ, ಒಂದು ಮನೆಗ್ ಹೋದ್ರೆ ಇನ್ನೊಂದು ಮನೆ ತಾರಸಿ ಹಾರ ಹೋಗುತ್ತೆ ಅಂತ ನಮ್ಮ ಪ್ರೊಪರೈಟರ್ ಆಫೀಸ್ನಲ್ಲೇ ಶಿವರಾತ್ರಿ ಕಾರ್ಯಕ್ರಮ ಏರ್ಪಾಡ್ ಮಾಡಿದ್ರು. ಇಡೀ ರಾತ್ರಿ ಭಜನೆ ಆಫೀಸ್ನಲ್ಲೇ ಭಜನೆ ಮಾಡಿದ್ಯಾ? ಹೌದು. ಸುಮ್ನೆ ಆಫೀಸ್ಗೆ ಬೀಗ ಹಾಕಿದೆ ಅಂತ ಪಕ್ಕದ ಮನೆ ವಿಶ್ವನಾಥ್ ಹೇಳಿದ್ನಲ್ಲ. ಬೀಗ ಆಗ್ದಂತ ಹೇಳಿದ್ನ? ಕರೆಕ್ಟ್ ಪಾಪ, ಸತ್ಯನೇ ಹೇಳ್ದ. ಅಂದ್ರೆ ಪೆಟ್ರೋಮ್ಯಾಕ್ಸ್ ಇದ್ ಕಡೆ ಹೆಂಡತಿ ಬರಬಾರ್ದು ಅಂತ ಹೆಂಡತಿನ ಮನೆಯಲ್ಲೇ ಬಿಟ್ಟು ಪೆಟ್ರೋಮ್ಯಾಕ್ಸ್ ಆಫೀಸ್ ಕರ್ಕೊಂಡ್ ಬಂದು ಒಳಗಡೆ ಬಿಟ್ಟು ಹೊರಗಡೆ ಬೀಗ ಆಗ್ದ. ನನಗೂ ಬರೋಕ್ ಆಗ್ದಿಲ್ಲ, ಬಾರಾದ. ಪೆಟ್ರೋಮ್ಯಾಕ್ಸ್ ಆಫೀಸು ಬೀಗ
ಏನೇನೋ ಹೇಳ್ತಾನಲ್ಲ ಇವನು. ಆಗ್ತಾನಲ್ರವ ರಾಧಾ, ಹಾಲಿನ ಪಾತ್ರೆ ತಗೊಂಡ್ ಬಾಮ್ಮ. ಯಾಕವ ಒಂಥರ ಇದ್ದೀರಾ? ರಾತ್ರಿ ನಿಮ್ ಯಜಮಾನ್ರು ಮನೆಗ್ ಬರ್ಲಿಲ್ಲ ಅಂತಾನಾ? ಹಾ, ಅದು ನಿನ್ಗೆ ಗೊತ್ತಾಯ್ತು? ಈಗ ಒಳಗಡೆ ಹೋದ್ರಲ್ಲ ಅದ್ಕೆ. ಸರಿ ಸರಿ, ನೀನ್ ಹೋಗು, ನೀನ್ ನಡಿಯಮ್ಮ. ದಿನಕ್ಕೊಂದು ಸುಳ್ಳು ಹೇಳಿ ತಪ್ಪಿಸ್ಕೋತಾ ಇದ್ದೀನಿ. ಥರ್ಡ್ ವರ್ಲ್ಡ್ ವಾರ್ ಯಾವಾಗ ಶುರುವಾಗುತ್ತೋ? ಒಳಗೋಗ್ ಒಳಗೋಗ್. ಇದೆಲ್ಲ ಮಾಡಕ್ ಬರುತ್ತೆ, ಅಜ್ಜಿ ಹತ್ರನೇ ಅಡ್ಜಸ್ಟ್ ಮಾಡಕ್ಕಾಗಲ್ಲ. ಗೋಪಾಲಕೃಷ್ಣ, ಗೋವ್ಗೆ ಮೇವಾಗೋದೈತೆ. ಮೇವಾಗ ಹೋದ್ರೆ ನಿನ್ ಎಮ್ಮೆಗೆ ಹೇಳು ನಿನ್ನೇ ತಿನ್ನು ಅಂತ. ನಾನ್ ದುಡ್ಡು ಕೊಡಲ್ಲ. ಕೊಡಕಿಲ್ವಾ? ಸಾರಿ ಬಿಡಿ, ಆಮ್ಯಾಕ್ ನೀವೇ ಪರದಾಡ್ತೀರ. ಏನ್ ಮಾಡ್ತೀಯ, ನನ್ನ ಹೆಂಡತಿಗೋಗ್ ಹೇಳ್ತೀಯ ಅವಳು ನಿನ್ನ ನಂಬಲ್ಲ, ಅವಳು ನನ್ನ ಶ್ರೀರಾಮಚಂದ್ರ ಅಂತ ತಿಳ್ಕೊಂಡಿದ್ದಾಳೆ. ಅಜ್ಜಿಗೋಗ್ ಹೇಳ್ತೀಯ ಪೊರಕೆ ತಗೊಂಬಂದು ಹೊಡಿತಾಳೆ. ಇನ್ ನಮ್ ಪ್ರಾಪರ್ ಹೋಗಿ ಹೇಳು, ನೋ ಪ್ರಾಬ್ಲಮ್, ನನಗೂ ಅದೇ ಬೇಕಾಗಿರೋದು. ಬೋ ಚಂದ ಕೇಳಿದ್ರಿ, ಚಿನ್ನದ ಮೊಟ್ಟೆ ಇಡಕೊಳ್ಳಿನ, ಅಷ್ಟ್ ಸ್ವಲ್ಪ ಕಳ್ಕೊಂಡ್ಬಿಟ್ಟೇನ. ಏನ್ ಮಾಡ್ತೀಯ? ಏನ್ ಮಾಡ್ತೀನಿ ಅಂತ ಆಮ್ಯಾಕ್ ನೋಡಿ. ಐವತ್ತು ರೂಪಾಯಿ ಮಿಕ್ಸ್ಟು. ಅಲ್ಲ ತಂಗಿ, ಹೊಟ್ಟಿ ಗತಿ ಇಲ್ಲ ಅಂತ ಬರೀ ಊಟಕ್ಕೋಸ್ಕರ ನಾವಿಲ್ಲಿ ಬಂದು ಕುಂತೀವೇನು? ಮೊದಲು ರೊಕ್ಕ ನೋಡ್ಬೇಕು, ಆದಷ್ಟು ರೊಕ್ಕ ಲಪಟಾಯಿಸ್ಕೊಂಡು ಮೊದ್ಲು ಇಲ್ಲಿಂದ ಜಾಗ ಬಿಟ್ಬಿಡೋಣ. ಪಾಪಕ್ಕ, ಅವ್ರು ತುಂಬಾ ಒಳ್ಳೆಯವರು. ಅಯ್ಯ, ಒಳ್ಳೆಯವರು ಅನ್ನೋ ಹಂಗಿದ್ರೆ ಅವ್ರನ್ನ ನಿನ್ ಸ್ವಂತಕ್ಕೆ ಇಟ್ಕೋ. ಸರಿ ಹೋಯ್ತು, ಎಷ್ಟ್ ದಿನ ಇಲ್ಲಿದ್ದೀವಿ, ಒಂದ್ ದಿನ ಕೂಡ ನೆನ್ ಮುಟ್ಲಿಲ್ಲ. ಯಾಕ್ ಮುಟ್ಟಂಗಿಲ್ಲ? ನಿನ್ಗೇನು ಗೊತ್ತಾಗೋದಿಲ್ಲ. ಅದ್ ಹೆಂಗ್ ಮುಟ್ಟಂಗಿಲ್ಲ ನಾನ್ ನೋಡ್ತೀನಿ. ವಯಸ್ಸಿನಲ್ಲಿರೋ ನನಗೆ ಅವ್ನ್ ಬಗ್ಲಿಲ್ಲ, ಇನ್ನೇನಕ್ ಬರ್ತಾನ? ಅಯ್ಯ, ನಿಂಗಿಂತ್ಲೂ ನಂಗ್ ಅನುಭವ ಎಷ್ಟೈತಿ, ಅದೆಲ್ಲ ನಾನ್ ನೋಡ್ಕೊಂತೀನಿ. ಸುಮ್ಕಿರು ಕುರ್ರು ಮಾಮ, ಅಕ್ಕಿ ಶಾಸ್ತ್ರ, ಲಕ್ಕಿ ಶಾಸ್ತ್ರ. ಏಯಪ್ಪ, ಕುರ್ರು ಮಾಮ, ಬಾ 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 ಇಲ್ಲಿ. ಬಂದಿ ಸಾನಿ, ಅಕ್ಕಿ ಶಾಸ್ತ್ರ, ಲಕ್ಕಿ ಶಾಸ್ತ್ರ. ಶುಭ ಕಾಲ ಬಂದೈತೆ, ಶುಭ ಯೋಗ ನಡೀತೈತೆ, ಆ ಲಕ್ಕಿ ನುಡಿತೈತೆ ಸಾನಿ. ಏನಾಯಪ್ಪ ಸಾನಿ ಗಿನಿ ಅಂತ ಏನೇನೋ ಶಂಕ ಹೊಡೆ ಕತ್ತಿ ಕುಂದ್ರು. ಎಲ್ಲವ್ವ ಸಾನಿ, ದೊರಸಾನಿ, ಆ ಲಕ್ಕಿ ನುಡಿದಾಯ್ತು, ನಿನ್ನಿಷ್ಟ ತಂದಾಯ್ತು. ನನ್ನಿಷ್ಟ ಏನ್ ತಂದಿದೆ? ಇದನ್ನೇನ್ ಮಾಡಂತೀಯಪ್ಪ? ಈ ಮಂತ್ರದ ತಾಯಿ ತಾನ ದೊರೆಯ ಕೈಗೆ ಕಟ್ಟು, ದೊರೆ ನಿನ್ನ ಕಾಲ ಧೂಳಾಗತಾನೆ. ಹಂಗ ಅನ್ಕೊಡು. ಹಾಗಲ್ಲ, ತಾಯಿತ ದೊರೆಗೆ ಗೊತ್ತಾಗದ ಕಟ್ಟಬೇಕು. ಹೌದಾ? ಕೊಡು. ಆ ನೀವಲ್ಲ, ಆ ಚಿಕ್ಕ ಸಾನಿ ಕೈಯಾರೆ ಕಟ್ಟಬೇಕು. ಕೊಡು ಕೊಡು ಕೊಡು, ಯವ್ವ ತಗ. ಕೊರ್ಕುರ್ ಮಾಮ, ನಂಗೊಂದ್ ತಾಯ್ತ ಕೊಡ್ತೀಯ? ಕೊಡ್ತೀನಿ, ದುಡ್ಡು ಕೊಟ್ರೆ ಎಷ್ಟು ಬೇಕಾದ್ರೂ ಕೊಡ್ತೀನಿ. ಎಷ್ಟು ಬೇಡ, ನಂಗೊಂದೇ ಒಂದ್ ತಾಯ್ತ ಕೊಡು, ತಗೋ. ಯಾಕೋ ಬರ್ತಾ ಬರ್ತಾ ಇವ್ನ ನಡವಳಿಕೆನೆ ನನ್ಗೆ ಅರ್ಥ ಆಗ್ತಾ ಇಲ್ಲ. ಮನೇಲಿ ತನಗೆ ಅಂತ ಕಾಯ್ಕೊಂಡಿರೋ ಹೆಂಡತಿ ಇರ್ತಾಳೆ, ಸಮಯ ಸರಿಯಾಗಿ ಬರ್ಬೇಕು ಅನ್ನೋ ಜ್ಞಾನ ಬೇಡವ ಇವನಿಗೆ? ನೀನೇನು ಯೋಚನೆ ಮಾಡ್ಬೇಡ ಅಜ್ಜಿ, ರಾಧವನ್ ಕಷ್ಟ ಏನು ಅಂತ ನನಗ್ ಚಂದ ಗೊತ್ತು. ಹುಡುಗ ರಾತ್ರಿ ಮನೆಗ್ ಬರಕಿಲ್ಲ ಅಂತ ತಾನೇ ಎದ್ರುಕೊಂಡಿದ್ದೀರಾ? ಅದಕ್ಕೆ ದೊಡ್ಡ ಸ್ವಾಮಿನ ಬಿಗ್ಗಿಯಾಗಿಡ್ದು ಈ ತಾಯ್ತ ತಂದಿವ್ನಿ. ಈ ತಾಯ್ತದಲ್ಲಿ ಅಷ್ಟೊಂದು ಮಹತ್ವ ಇದೆಯಾ? ಈ ತಾಯ್ತನ ಹುಡುಗನ್ ಗೊತ್ತಾಗ್ದಂಗ್ ಕಟ್ಟಿ. ಗೊತ್ತಾಗ್ದ ಕಟ್ಟು. ಹಂಗೆ ಗುಂಡು ಹಾಕಿ ನೋಡಿದಂಗೆ ಆಯ್ತೇಕೆ ಇಂದು ನಂಗೆ, ಯಾರು ಮುತ್ತು ಕೊಟ್ಟ ಹಂಗೆ ನನ್ನ ಅಪ್ಪಿಕೊಂಡ ಹಾಗೆ ಭಾಸವಾಯ್ತು ಏಕೋ ನಂಗೆ. ಅಯ್ಯಯ್ಯೋ ರಮ ಬಲ್ಲಿರೇನು ಏಕೆ ಹಿಂಗೆ? ಕೈಯ ಹಿಡಿದು ಎಳ್ದ ಹಂಗೆ ಗುಂಡು ಹಾಕಿ ನೋಡಿದಂಗೆ ಆಯ್ತೇಕೆ ಇಂದು ನಂಗೆ, ಯಾರು ಮುತ್ತು ಕೊಟ್ಟ ಹಂಗೆ ನನ್ನ ಅಪ್ಪಿಕೊಂಡ ಹಾಗೆ ಭಾಸವಾಯ್ತು ಏಕೋ ನಂಗೆ. ಅಯ್ಯಯ್ಯೋ ರಮ ಬಲ್ಲಿರೇನು ಏಕೆ ಹಿಂಗೆ? Thank you.
ಮೇಲೆ ಬರೋ ದಾರನ ನಿನ್ನ ಶಕ್ತಿ ಗೊತ್ತಲ್ಲ. ನನ್ನ ಪ್ರೇಮದೇ ನಿನ್ನ ಬಂಧಿಸುವೆ ನನ್ನ ಕೈದೆಯಿಂದ. ನಿನ್ನ ಚೆಂದು ತೀರತ ಹೀರುತ ಸದಾ ಇರುವೆ ನಾನೆಂದು. ನನಗಿದೆ ಸ್ವರ್ಗ ನನಗಿದೆ ಮುಕ್ತಿ ಇಲ್ಲಿದೆ ಸುಖವೆಲ್ಲ. ಕೈಯ ಹಿಡಿದು ಎಳ್ದ ಹಂಗೆ ಗುಂಡು ಹಾಕಿ ನೋಡಿದಂಗೆ. ಕೈಯ ಹಿಡಿದು ಎಳ್ದ ಹಂಗೆ ಗುಂಡು ಹಾಕಿ ನೋಡಿದಂಗೆ ಆಯ್ತೇಕೆ ಇಂದು ನಂಗೆ. ಯಾರು ಮುತ್ತು ಕೊಟ್ಟ ಹಂಗೆ ನನ್ನ ಅಪ್ಪಿಕೊಂಡ ಹಾಗೆ ಭಾಸವಾಯ್ತು ಏಕೋ ನಂಗೆ. ಅಯ್ಯಯ್ಯರ ಬಲ್ಲಿರೇನು ಏಕೆ ಹಿಂಗೆ. ಇದು ತಂದೆ ಹೊಸ ವೈದ್ಯ ನೋಡಲ್ಲ. ಪ್ರೀತಿ ಪುಸ್ತಕ ಎಷ್ಟೋ ಓದಿದೆ ಇಂಥ ಆಟ ಹೇಳಲ್ಲ. ವಾತ್ಸಾಯನಗೆ ಸಹ ನನ್ನ ರಸಿಕತೆ ನನ್ನ ರೀತಿ ಗೊತ್ತಿಲ್ಲ. ಇನ್ನೊಂದಿನ ಏಕೆ ಈ ಕ್ಷಣ ಬೇಕೆ ಸಿದ್ಧವು ನಾ ಜೋಕೆ. ಕೈಯ ಹಿಡಿದು ಎಳ್ದ ಹಂಗೆ ಗುಂಡು ಹಾಕಿ ನೋಡಿದಂಗೆ ಆಯ್ತೇಕೆ ಇಂದು ನಂಗೆ. ಯಾರು ಮುತ್ತು ಕೊಟ್ಟ ಹಂಗೆ ನನ್ನ ಅಪ್ಪಿಕೊಂಡ ಹಾಗೆ ಭಾಸವಾಯ್ತು ಏಕೋ ನಂಗೆ. ಅಯ್ಯಯ್ಯ ರಮ ಬಲ್ಲಿರೇನು ಏಕೆ ಹಿಂಗೆ. ಕೈಯ ಹಿಡಿದು ಎಳ್ದ ಹಂಗೆ ಗುಂಡು ಹಾಕಿ ನೋಡಿದಂಗೆ. ಈ ಕಡೆ ಇನ್ನೊಂದ್ಸಲ ಹೇಳಿದ್ದಾನೆ, ಆ ಕಡೆ ಸಂಧ್ಯಮ್ಮ, ಈ ಕಡೆ ರಾಧಮ್ಮ. ದುಡ್ಡು ಕೊಟ್ರೆ ಈ ಎಳ್ದಾಟ ನಾ ನಿಲ್ಲಿಸ್ತೀನಿ. ಕೊಡ್ತೀನಮ್ಮ ಕೊಡ್ತೀನಿ, ಮೊದ್ಲಿದ ನಿಲ್ಸು. ಇದೆಲ್ಲ ತಾಯ್ತದ ಮಹಿಮೆನಾ? ಮತ್ತಿನ್ನೇನು ತಿಳ್ಕೊಂಡ್ರಿ? ನೀವು ಬೇಕು ಅಂತ ಈ ಕಡೆ ರಾಧಮ್ಮ ಆ ಕಡೆ ಸಂಧ್ಯಮ್ಮ ಇಬ್ರು ಈ ತಾಯ್ತ ಕಟ್ಟಿ ಎಳಿತಾವ್ರೆ. ನಿಜವಾದ ವಿಷಯ ರಾಧಮ್ಮಂಗೆ ಏನಾದ್ರು ಗೊತ್ತಾದ್ರೆ ನಿಮ್ ಗತಿ ಏನಾಯ್ತದೋ ಯೋಚನೆ ಮಾಡಿದಿರಾ? ಅಯ್ಯೋ ಬೇಡಮ್ಮ, ನೀನು ಕೇಳ್ದಾಗ್ಲೆ ದುಡ್ಡು ಕೊಡ್ತೀನಿ. ಈ ವಿಷಯ ಮಾತ್ರ ಯಾರಿಗೂ ಗೊತ್ತಾಗ್ಬಾರ್ದಮ್ಮ. ಹಾಲಮ್ಮ ಐ ನಮ್ಮವ್ವ, ಅಲ್ಲ ಈಟೊತ್ತಾತು ಇನ್ನು ನಮ್ಮ ಮೈದ ಬಂದಂಗೆ ಇಲ್ಲಲೇ. ನಮ್ ತಾಯ್ತ ಏನು ಕೆಲಸ ಮಾಡ್ದಂಗ್ ಕಾಣಂಗಿಲ್ಲ ನೋಡು. ಅಯ್ಯೋ ನಾನ್ ಹೇಳಿಲ್ವೇನಕ್ಕ, ಅವ್ರಿಗೆ ಅವ್ರ ಹೆಂಡತಿ ಮೇಲೆ ತುಂಬಾ ಪ್ರೀತಿ. ನಾವೆಲ್ಲಿಂದ ಹೋಗಣಕ್ಕ? ಐ ತಗಳವ ಬಿಡು ಬೇಷತ್. ಅಲ್ಲ ಇಷ್ಟೊಂದ್ ದಿನ ಇಲ್ಲಿ ಜಾಂಡಾ ಊರಿ ಈ ಖಾಲಿ ಕೈಗೆ ಹೋದ್ರೆ ಮರ್ಯಾದೆ ಬರ್ತದೇನ ನೋಡು. ಇದ್ದುದ್ದು ಬದ್ದುದ್ದು ಗುಡ್ಸ್ಕೊಂಡು ಹೋಗಣಂತ ನಡಿ. ಅಲ್ಲಿ ಹಾಲ್ ನೋಡು ಹಿಪ್ಪೆ ತರ ಹೆಂಡ ಇದ್ದಾಳೆ, ಇಲ್ಲಿ ನೀವು ದೋಚ್ಕೊಳ್ಳಿ. ಮೈದಾ ಯಾವಾಗ ಬಂದ್ಯಪ್ಪ? ಅದೇನು ಗುಡ್ಸ್ಕೊಂಡು ಹೋಗೋಣ ಅಂತಂದ್ರಲ್ಲ ಆವಾಗ. ಹಂಗಲ್ಲ, ನಾಳೆ ನಮ್ ತಂಗಿದು ಹುಟ್ಟಿದಬ್ಬ. ಭಾಗವತ ಇಡಿಸ್ಬೇಕು ಅಂತಿದ್ದೀರೇನು? ಓಹೋ ಹಂಗಲ್ಲ, ಆಕಿಗೆ ರೇಷ್ಮೆ ಸೀರೆ ಉಟ್ಕೋಬೇಕು ಅಂತ ಬಹಳ ಆಶೆ ಆಗೈತಂತ, ಅದಕ್ಕ ರೇಷ್ಮೆ ಸೀರೆ ತಂದ್ಕೊಡಪ್ಪ. ಹುಟ್ಟ ಹಬ್ಬದ ದಿವ್ಸ ಹುಟ್ಟಿದಾಗ ಹೆಂಗಿದ್ರು ಹಾಗೆ ಇರ್ಬೇಕು. ಐ ಆಕಿ ಹಂಗ ಇದ್ರು ನಿನ್ ಕೈಲಿ ಏನು ಆಗಂಗಿಲ್ ಬಿಡು. ಸರಿ ನಾನು ಬರ್ತೀನಿ. ರೇಷ್ಮೆ ಸೀರೆ ತರಂಗಿಲ್ಲೇನು? ಇಲ್ಲ. ನನ್ ಮೇಲೆ ಇಷ್ಟೇನ ಪ್ರೀತಿ? ನಡಿಯಕ್ಕ ಪ್ರಾಪರೇಟರ್ ಹತ್ರ ಹೋಗಿ ಇರೋ ವಿಷಯ ಹೇಳ್ಬಿಟ್ಟು ಹೊರಟೋಗೋಣ. ಅದೊಂದ್ ಕೆಲಸ ಮಾಡ್ಬೇಡಮ್ಮ, ನನ್ ತಲೆ ಹಣ ಇಟ್ಟಾದ್ರು ತಗೊಂಡ್ಬರ್ತೀನಿ. ಈ ಎಕ್ಸ್ಪೆರಿಮೆಂಟ್ ನನ್ನ ಹತ್ರ ಬೇಡ, ಹಾಳಾಗಿ ಹೋಗ್ಲಿ ತಗೊಂಡ್ಬರ್ತೀನಿ. ಎಷ್ಟು ಚಲೋ ಆಯ್ತು ಬೆನ್ನು. ಹಲೋ, ಸ್ವಲ್ಪ ಪ್ರಸಾದ್ ಅವ್ರನ್ನ ಕರಿತೀರಾ? ಥ್ಯಾಂಕ್ ಯು. ಹಲೋ ಪ್ರಸಾದ್ ಅವರಾ? ಹಾ, ಗೌರಿ ಶಂಕರ್ ಚಿಟ್ ಫಂಡ್ಸ್ ಪ್ರೊಪರೇಟರ್ ಶಂಕರ್ ಅವ್ರ ಬಾಮೈದ ಪ್ರಸಾದ್ ಸ್ಪೀಕಿಂಗ್. ಸರ್ ನಾನು ಈಶ್ವರ್ ಮಾತಾಡ್ತಾ ಇರೋದು, ಅರಸೀಕೆರೆ ಬ್ರಾಂಚ್ ಇಂದ. ಓ ಈಶ್ವರ್, ಏನ್ ವಿಶೇಷ? ಏನೂ ಇಲ್ಲ, ಹೆಡ್ ಆಫೀಸ್ ಇಂದ ಒಂದ್ ಕಾಗದ ಬಂದಿದೆ. ಓ ಅದಾ, ಅದು ಲಾಸ್ಟ್ ಇಯರ್ ಹೆಚ್ಚಾಗಿ ಲಾಭ ಬಂತಲ್ಲ, ಅದಕ್ಕೆ ಬೋನಸ್ ಕೂಡ ಹೆಚ್ಚಾಗಿ ಕೊಡ್ತಿದೀವಿ ಅಷ್ಟೇ. ಆ ವಿಷಯ ಅಲ್ಲ ಸರ್, ಸೀತಾಪತಿ ಅವರು ನಿಮ್ ಹೆಂಡತಿ ತಪ್ಕೊಂಡ್ರಂತೆ. ಸೀತಾಪತಿ? ಯೋ ಸೀತಾಪತಿ, ಈ ಊರಲ್ಲಿ ಮಾತ್ರ ಅಲ್ಲದೆ ಬ್ರಾಂಚ್ ಆಫೀಸ್ಗೂ ಕಾಗದ ಬರೆದು ಇಡೀ ಕರ್ನಾಟಕದಲ್ಲಿ ನನ್ನ ಮಾನ ತೆಗಿತಿದೆಯಲ್ಲ, ನಾನು ಏನಯ್ಯ ನಿನಗೆ ಅನ್ಯಾಯ ಮಾಡಿದೆ? ನೋಡಿ ನೋಡಿ, ಮತ್ತೆ ನೀವು ನನ್ನ ಅಪಾರ್ಥ ಮಾಡ್ಕೋತಿದ್ದೀರಾ. ನಿಮಗೆ ಕೆಟ್ಟ ಸುದ್ದಿ ತರಬೇಕು ಅಂತಲ್ಲ ಸರ್, ಅಕಸ್ಮಾತ್ ನನ್ನ ಹೆಂಡತಿ ಸೀರೆ ಉಟ್ಕೊಂಡಿರೋ ನಿಮ್ ಹೆಂಡತಿ ನೋಡಿ ನನ್ನ ಹೆಂಡತಿ ಅಂತ ತಿಳ್ಕೊಂಡು ತಪ್ಕೊಂಡ್ಬಿಟ್ನಲ್ಲ. ಸೀತಾಪತಿ, ನೀನು ನನ್ನ ಹೆಂಡತಿ ತಪ್ಪುಕೊಂಡೆ ಅಂತ ನನಗೆ ಸಂಕಟ ಆಗ್ತಿಲ್ಲಯ್ಯ.
ಆ ವಿಷಯಕ್ಕೆ ಪಬ್ಲಿಸಿಟಿ ಕೊಟ್ಟು ನನ್ನ ಮಾನ ತೆಗಿತಿದ್ಯಲ್ಲ, ಆ ಸಂಕಟ ನನ್ನ ಕೈಯಲ್ಲಿ ತರ್ಕೊಳಕ್ ಆಗ್ತಾ ಇಲ್ಲ ಕಡೆಯ, ತರ್ಕೊಳಕ್ ಆಗ್ತಾ ಇಲ್ಲ. ನನ್ನ ಕರ್ಮ ಯಾವುದೋ ಒಂದ್ ರೀತಿಯಲ್ಲಿ ನಿಮ್ ಸಂಕಟ ಶಾಶ್ವತವಾಗಿ ಹೋಯ್ತಲ್ಲ ಅಂತ ನನ್ ಸಂಕಟ. ಈ ಸಂಕಟ ಹೇಳ್ಕೊಳ್ಳೋಣ ಅಂದ್ರೆ ನನ್ನ ಹೆಂಡತಿ ಇನ್ನೂ ಊರಿಂದ ಬಂದಿಲ್ವೇ ಸೀತಾಪತಿ? ಇದು ಚೆನ್ನಾಗಿದೆಯಲ್ಲ. ಅದು ಅದು ಬನ್ನಿ ಸರ್, ಒಂದು ಚೀಪ್ ರೇಷ್ಮೆ ಸೀರೆ ಕೊಡಿ. ತೋರಿಸ್ತೀನಿ ಸರ್. ತೋರಿಸೋದು ಬೇಡ, ಯಾವ್ದಾದ್ರೂ ಕೊಡಿ. ಏನಂದ್ರೆ ನೀವು ಇಲ್ಲಿ ಯಾಕೆ ಬಂದ್ರಿ? ಅದು ಶ್ರಾವಣ್ ಶುಕ್ರವಾರ ಅಮ್ಮನವ್ರಿಗೆ ಸೀರೆ ಉಡಿಸ್ತೀವಿ ಅಂತ ಹರಿಸ್ಕೊಂಡಿದ್ವಿ, ಅದಕ್ಕೋಸ್ಕರ ಬಂದ್ವಿ. ರೇಷ್ಮೆ ಸೀರೆ ತಂದ್ಕೊಡಿ ಅಂದ್ರೆ ದುಡ್ಡಿಲ್ಲ ಅಂದ್ರಿ? ನನಗ್ ಗೊತ್ತಾಗ್ದೆ ತಂದ್ಕೊಡ್ಬೇಕು ಅಂತನ? ಈ ಸೀರೆ ನಿನ್ಗಲ್ಲ, ಮತ್ತೆ ನಮ್ಮ ಪ್ರೊಪರೈಟರ್ ಹೆಂಡತಿ. ಅಜ್ಜಿ ಏನಯ್ಯ, ಅವನ್ ಹೆಂಡತಿಗೆ ನೀನ್ ಸೀರೆ ತಗೊಳ್ತಾ ಇದ್ಯಾ? ಯಾಕೆ ಅವನ್ ಕೈಲಿ ತಗೊಳಕ್ ಆಗಲ್ವಾ? ಹೆಂಡತಿಗಾಗಿದ್ರೆ ಅವರೇ ಬಂದು ಕೊಂಡ್ಕೋತಿದ್ರು, ಇದು ಪೆಟ್ರೋಮ್ಯಾಕ್ಸ್ಗೆ. ಚಿಚಿ, ಆ ದಾರಿ ತಪ್ಪದವನಿಗೆ ನೀನ್ ಸಹಾಯ ಮಾಡ್ತೀಯಾ? ಬೇರೆ ವಿಧಿನೇ ಇಲ್ಲ. ಇಂತ ಮನೆ ಹಾಳು ಕೆಲಸ ಮಾಡೋದ್ ಬಿಟ್ಬಿಟ್ಟು ಬೇರೆ ಯಾವ್ದಾದ್ರು ಒಳ್ಳೆ ಕೆಲಸ ಹುಡುಕು. ನೀನ್ ಹೇಳ್ದ ಹಾಗೆ ಕೆಲಸ ಕೊಡೋಕೆ ಯಾರು ಕಾದಿರಲ್ಲ. ಈ ಕೆಲಸ ಬಿಟ್ರೆ ಮನೇಲಿ ಕೂತ್ಕೋಬೇಕಾಗತ್ತೆ. ನೀನೇನ್ ಮನೇಲಿ ಕೂತ್ಕೋಬೇಡ. ಅಲ್ಲ, ಆ ಪೆಟ್ರೋಮ್ಯಾಕ್ಸ್ ವಿಷಯ ನಿಮ್ಮ ಯಜಮಾನ್ ಹೆಂಡತಿ ಗೊತ್ತಾದ್ರೆ ಅವಳು ಸುಮ್ನೆ ಇರ್ತಾಳ? ಹಾಗೊಂದ್ ವೇಳೆ ಗೊತ್ತಾದ್ರೆ ಯಾವ ಹೆಂಡತಿ ತಾನೇ ಸುಮ್ನೆ ಇರ್ತಾಳೆ. ಹಾ, ಹಾಗಾದ್ರೆ ಅವನ ಅಡ್ರೆಸ್ ಕೊಡು, ಅವನ ಹೆಂಡತಿಗೆ ನಾನೇ ಹೇಳ್ತೀನಿ. ಅಜ್ಜಿ, ಅವ್ರಿವ್ರ ಸಂಸಾರದಲ್ಲಿ ಬೆಂಕಿ ಇಡೋ ಕೆಲಸ ನಮ್ಗೆ ಆಗ್ಬೇಕು ಅಲ್ವಾ? ಸರ್, ಸೀರೆ ಸೆಲೆಕ್ಟ್ ಮಾಡಿ ಸರ್. ಸೆಲೆಕ್ಟ್ ಮಾಡೋದೇನ್ ಬಂತು, ಯಾವ ಚೆನ್ನಾಗಿದೆ? ಇದು ಚೆನ್ನಾಗಿದೆ ಸರ್. ಚೆನ್ನಾಗಿದೆ, ಅದೇ ಕೊಡಿ. ಆಯ್ತು ಸರ್. ಸರ್, ಬಿಲ್ ಯಾರಿಗೆ ಆಗ್ಲಿ ಸರ್? ಮಿಸ್ಟರ್ ಶಂಕರ್, 333 7th ಕ್ರಾಸ್ ಮಲ್ಲೇಶ್ವರಂ, ಬ್ಯಾಂಗ್ಳೂರ್ 3. ಆಯ್ತು ಸರ್. ಅಮೌಂಟು ಕೌಂಟರ್ಲ್ಲಿ ಕೊಟ್ಬಿಡಿ ಸರ್. ಸಾರಿ, ಸಂಜೆ ನಾನು ಮನೇಲಿ ಸಿಗ್ತೀನಿ, ಬರ್ತೀನಿ. ಅಯ್ಯ ನಮ್ಮವ್ವ, ಚಕ ಚಕ ಸೀರಿ ಚಾರ್ಕಾನ್ ಕುಬ್ಸ ವಜ್ರದ ವಾಲಿ ಗೆಜ್ಜಿ ಟಿಕ್ಕಿ ನತ್ತಿಟ್ಕೊಂಡು ನಗ್ಲೆಂಗ್ ಸರಿಗೆ ಇಟ್ಕೊಂಡು ಸಾಗ್ಲೆಂಗ್ ಒಡ್ಡೆ ಹಣ್ಣು ಇಟ್ಕೊಂಡು ಬಾಗ್ಲೆಂಗ್ ನಡು ಮಂದಿ ಹಾಕು ತರಕಾರಿ ಲೆಂಗ್ ಹೆಸರು ಹೇಳ ತಂಗಿ. ಗೋಪಾಲ್ ಕೃಷ್ಣ ನೋಡು, ನೀನ್ ಈ ಸೀರೆ ಉಟ್ಕೊಂಡಿ ಅಂದ್ರೆ ಒಳ್ಳೆ ಸೋಬಾನ್ ಹೆಣ್ಕಂಡ ಕಾಣ್ತಿ ನೋಡು. ಅಲ್ಲ ಮೈದಾ, ಆಕಿಗಂತೂ ಸೀರೆ ತಂದಿ, ಅದ ಖರ್ಚಿನಾಗ ನನಗೊಂದು ಸೀರೆ ತರಕಿಲ್ಲ. ನಿಮ್ ತಂಗಿ ಹತ್ರ ಒಂದ್ ಟಿಕೆಟ್ ತಗೊಂಡಿದ್ದಕ್ಕೆ ನಾನು ಸಾಯ್ತಾ ಇದ್ದೀನಿ. ನೀವೊಂದು ಕೆಲಸ ಮಾಡಿ, ನಮ್ ಪ್ರೊಪರೈಟರ್ ಇದಾರಲ್ಲ ಅವ್ರಿಗೂ ಒಂದ್ ಟಿಕೆಟ್ ಕೊಡಿ. ಸೀರೆ ಏನು ಬಿಲ್ಡಿಂಗ್ ಕೊಡ್ತಾರೆ. ಹಂಗ ನೋಡ ತಂಗಿ, ನಮ್ಮ ಮೈದ ಚಲೋ ಉಪಾಯ ಹೇಳ್ಕೊಟ್ಟಾನ, ಖರೇವೈತಿ. ಹಂಗ ಮಾಡ ಶಂಕರ. ಗೌರಿ ಶಂಕರ್ ಚಿಟ್ ಫಂಡ್ಸ್ ಪ್ರೊಪರೈಟರ್ ನಾನು. ನನ್ನನ್ನು ಶಂಕರ ಅಂತ ಕರೆಯುವಷ್ಟು ಇದೆಯಾನ? ಅದು ಸಿಂಗ್ಯುಲರ್ ನಲ್ಲಿ ನಾನೇ ಹಾಕಿ ಕರೆದಿದ್ದು ಶಂಕರ. ನೀನ ಯಾಕೆ ನೀನ್ ಹೀಗ್ ಶರ್ಟ್ ಬಿಚ್ಚಿಕೊಂಡು ಬರೀ ಮೈನಲ್ಲಿ ಹೊರಗಡೆ ಬರಂಗಿಲ್ಲ? ಯಾಕೆ? ನಿನ್ನ ಅಗಲವಾದ ಬೆನ್ ನೋಡ್ತಾ ಇದ್ರೆ ನನ್ನ ಎದುರಾಗೆ ಕಾವೇರಿ ತುಂಗಭದ್ರ ಉಕ್ಕಿ ಹರಿದಂಗ ಆಗ್ತೈತಿ. ಒಂದ್ಸಲ ನಿನ್ ಬೆಂತಿಕ್ಕ ನನಗೂ ನಿನ್ ಕೈನಲ್ಲಿ ಬೆಂತಿಕ್ಕಿಸ್ಕೋಬೇಕು ಅಂತ ಆಸೆ ಐತೆ. ಆದ್ರೆ ನನ್ನ ಹೆಂಡತಿ ಎಲ್ಲಿ ನೋಡ್ಬಿಡ್ತಾಳೋ ಅಂತ. ಏನಂದ್ರೆ ಯಾರ ಜೊತೆ ಮಾತಾಡ್ತಿದ್ದೀರಿ? ಏನಿಲ್ಲ ಏನಿಲ್ಲ. ಮೋಹಿನಿ ಮೋಹಿನಿ ಬಚ್ಚಿಟ್ಕೊಂಡು ಜಲತರಕ್ಕೆ ಆಮೇಲೆ ಇರ್ಲಿ, ಬಚ್ಚಿ ಹೋಗಿ. ನೀನು ಒಬ್ರೆ ಏನ್ ಮಾಡ್ತಿದ್ದೀರಿ? ಏನಿಲ್ಲ, ಹ್ಯಾಪಿಯಾಗಿ ಬೆನ್ ತೆಗಿಸ್ಕೊಂತ ಇದ್ದೀನಿ. ಅಚ್ಚೆ, ಗಿಡಗಳಿಗೆ ನೀರ್ ಹಾಕ್ತಾ ಇದ್ದೀನಿ. ಅರೆ, ನನ್ನ ಹೆಂಡತಿ ನೋಡ್ಬಿಟ್ರಂಗಿದೆ, ಬುಲ್ಬುಲ್ ತರಂಗ ತಿಕ್ಕಿವಂತ. ಆಮೇಲೆ ನೀನ್ ನಡಿಯ, ನೀನ್ ಹೋಗಿ. ನೀನು ಹೋಗಿ, ನೀನು ಬಾಡಿ ಇಲ್ಲೇ. ಏನೋ ನೋಡ್ದೆ. ಏನೋ ಗಂಡನ ಮೇಲೆ ಅನುಮಾನನ? ಏನ್ ಹುಡುಗಾಟ ಆಡ್ತಿದ್ಯಾ? ಏನ್ ನೋಡ್ದೆ? ಇಲ್ಲ ರೀ, ಸೀರೆ ಉಟ್ಕೊಂಡು ಕನಕಾಂಬ್ರ ಹೂವ. ಓ, ಹೂವನ? ಈ ಗಿಡದಲ್ಲೆಲ್ಲ ನೀನ್ ನೋಡಿದೀಯ? ಗಿಡದಲ್ಲಿ ಹೂವ ಇಲ್ವಲ್ರಿ. ನನ್ನ ಮನೆ ಕಿತ್ಕೊಂಡು ಹೋಗ್ಬಿಡಿದಾನೆ. ನಿಂತಿರ್ಗೋ, ನಿಂತಿರ್ಗೋ. ಆಗಲ್ಲ, ಇಲ್ಲೇ ಇದೆ ಹೂವ. ನನ್ ತಲೆಲಲ್ಲ ರೀ, ನಾನ್ ನಿಮ್ ಹಿಂದೆ ನೋಡ್ದೆ. ಲೇ ಲೇ ಲೇ, ಗಂಡದ ಮೇಲೆ ಹೆಚ್ಚು ಪ್ರೀತಿಗೋಸ್ಕರ ನೀನು ಕನ್ಫ್ಯೂಸ್ ಮಾಡ್ಕೊಂಡ್ಬಿಟ್ಟಿದ್ಯಾ. ಗೌರಿ ಗೌರಿ ಬಾಬಾ, ಈ ಬಸವನ ಗುಡಿ ಇದೆಯಲ್ಲ ಬೆಂಗಳೂರಿಗೆ ತುಂಬಾ ದೊಡ್ಡದು. ನೀನ್ ಚಿಕ್ಕ ಮಗುವಾಗಿದ್ದಾಗ ನಾನು ನಿಮ್ಮಮ್ಮ ಕಡ್ಲೆಕಾಯಿ ಪರ್ಸಿಗೆ ಇಲ್ಲಿಗೆ ಬರ್ತಿದ್ವಿ. ಏನಾಯ್ತು ಜಿ? ಚುಪ್ಪು ಚುಚ್ಕೊಂತು. ಅಯ್ಯೋ, ತೆಂಗಿನ ಚುಪ್ಪು ಚುಚ್ಕೊಂತು. ಕೂತ್ಕೊಳ್ಳಿ. ದರಿದ್ರ ಯಾರು ಇಲ್ಲಿ ಬಿಸಾಕಿದ್ರು? ಏನೋ ನೀವೇ ಅಲ್ವಾ ಜಿ ಆ ತೆಂಗಿನಕಾಯಿ ತಿನ್ಬಿಟ್ಟು ಚಿಪ್ಪನ ಇಲ್ಲಿ ಬಿಸಾಕಿದ್ದು? ನಾನೇ ಬಿಸಾಕಿದ್ನ? ರಕ್ತ ಬರ್ತಾ ಇದೆ. ಪುಣ್ಯ ಕಟ್ಕೊಂಡೆ ಅಮ್ಮ, ನನ್ನ ಆಯುಷ್ನೆಲ್ಲ ನೀನೇ ಹೊತ್ಕೊಂಡು ಮಕ್ಕಳು ಮರಿಯೊಂದಿಗೆ ಮುತ್ತೈದೆಯಾಗಿ ನೂರ್ಕಾಲ ಬಾಳಮ್ಮ. ನಿಧಾನ
ನಿನ್ ಗಂಡ ಏನ್ ಮಾಡ್ತಾನಮ್ಮ? ಗೌರಿ ಶಂಕರ್ ಚಿಟ್ ಫಂಡ್ಸ್ ಇದೆಯಲ್ಲ ಅದ್ರ ಪ್ರೊಪ್ರೈಟರ್. ಅಂದ್ರೆ ನೀನು ಶಂಕರ್ನ ಹೇಳ್ತೀನ? ಹೌದು, ಅವ್ರು ನಿಮಗೆ ಗೊತ್ತಾ? ನನಗ್ ಮಾತ್ರ ಏನಮ್ಮ, ಊರ್ನಲ್ಲಿರೋ ಎಲ್ಲಾ ಹೆಣ್ಮಕ್ಳಿಗೂ ಗೊತ್ತು. ಏನ್ ಹೇಳ್ತಿದ್ದೀರಾ ನೀವು? ಅಯ್ಯೋ ಹುಚ್ಚಿ, ನೀನು ಊರಲ್ಲಿರೋ ದೇವಸ್ಥಾನಗಳಿಗೆಲ್ಲ ಪ್ರದಕ್ಷಿಣೆ ಹಾಕ್ತಾ ಇದೀಯಾ, ಅವನು ಮಾತ್ರ ನಿನ್ನ ದೀಪದ ಹಾಗೆ ಕಟ್ಕೊಂಡು ಪೆಟ್ರೋಮ್ಯಾಕ್ಸ್ ಹಾಗೆ ಗಂಗೆನ ಇಟ್ಕೊಂಡು ಅವಳಿಗೆ ರೇಷ್ಮೆ ಸೀರೆ ದಕ್ಷಿಣೆ ಕೊಡ್ತಾನೇ ಇದ್ದಾನೆ. ಯಾರ ವಿಷಯ ಹೇಳ್ತಿದ್ದೀರಾ ನೀವು? ನಮ್ಮ ಯಜಮಾನರು ಅಂಥವರಲ್ಲ. ಹೌದಮ್ಮ, ನಮ್ಮ ಹೆಣ್ಮಕ್ಳೆಲ್ಲ ತಮ್ಮ ಗಂಡನನ್ನ ಶ್ರೀರಾಮಚಂದ್ರ ಅಂತ ನಂಬಿರೋ ಹೊತ್ತಿಗೆನೆ ಹೊರಗ ಅವರು ಅವ್ರ ಲೀಲೆಗಳನ್ನ ಲೀಲಾಜಾಲವಾಗಿ ನಡ್ಸ್ಕೊಂಡು ಹೋಗ್ತಾ ಇದಾರೆ. ಈ ಹುಡುಗಿ ಯಾರು? ನನ್ ಮೊಮ್ಮಗಳು. ಮೊದ್ಲು ನಿಮ್ ಮೊಮ್ಮಗಳ ಸಂಸಾರನ ಹಾಳ್ ಮಾಡಿ ಆಮೇಲೆ ಊರ್ನಲ್ಲಿರೋ ಸಂಸಾರನೆಲ್ಲ ಹಾಳ್ ಮಾಡಕ್ ಹೊರಡಿ. ಅದಲ್ಲಮ್ಮ ನೋಡಿ, ನನ್ ಗಂಡ ಎಂಥವ್ರು ಅಂತ ನನಗೆ ಚೆನ್ನಾಗ್ ಗೊತ್ತು. ರಾಮಕೃಷ್ಣ ಅಂತ ಹೇಳೋ ಈ ವಯಸ್ಸಿನಲ್ಲಿ ಈ ರೀತಿ ಪುಕಾರ್ ಹುಟ್ಟಿಸುವಂತ ರೋಗ ನಿಮ್ಗೆ ಯಾಕೆ ಬಂತು? ಮೊದ್ಲು ಈ ರೋಗಕ್ಕೆ ಔಷಧಿ ತಗೊಳ್ಳಿ. ಎಲ ಇವಳ ಇದ್ದಿದ್ದಾಗ ಹೇಳಿದ್ರೆ ಎದ್ದು ಬಂದು ಎದೆಗೋದ್ರಂತೆ. ಪಾಪ ಇವಳಿ ಒಳ್ಳೇದಾಗ್ಲಿ ಅಂತ ಹೇಳಿದ್ರೆ ನೋಡಿದೆ ಇವಳನ್ನ ಹೇಗಿದೆ ಅನುಭವಿಸ್ಲಿ. ನೀನ್ ನೋಡಿಯಮ್ಮ. ಐನರ ನನ್ ಕೆಲ್ಸ ಆಯ್ತು, ನಾನು ಹೋಯ್ತೀನಿ. ಅಮ್ಮವ್ರು ಯಾವಾಗ ಬರ್ತಾರೆ? ಯಾಕೆ? ಒಂದ್ ಹಳೆ ಸೀರೆ ಕೇಳೋಣ ಅಂತ. ಅಯ್ಯಯ್ಯೋ, ಹಳೆ ಸೀರೆನ? ನನ್ ಹೆಂಡತಿ ಕೊಟ್ರು, ನಾನ್ ಕೊಡಲ್ಲ. ಯಾಕೆ? ಯಾಕೆಂದ್ರೆ ಯಾಕೆ, ಒಬ್ರು ಸೀರೆನ ಇನ್ನೊಬ್ರು ಇಟ್ಕೊಂಡ್ರೆ ಇಲ್ಲದ ಅಪಾರ್ಥಕ್ ಅವಕಾಶ ಆಗುತ್ತೆ. ಮೊನ್ನೆ ಹೀಗೆ ಪ್ರಸಾದ್ ಅವ್ರ ಹೆಂಡತಿ ನನ್ನ ಹೆಂಡತಿ ಸೀರೆ ಉಟ್ಕೊಂಡ್ಬಿಟ್ಟಿದ್ರು. ನನಗ್ ಗೊತ್ತಿಲ್ದೆ ಪ್ರಸಾದ್ ಅವ್ರ ಹೆಂಡತಿನ ನನ್ನ ಹೆಂಡತಿ ಅಂತ ತಿಳ್ಕೊಂಡು ತಪ್ಪಿದ್ರಾ? ತಪ್ಕೊಂಡ್ರೆ ಏನಾಯ್ತು? ಸುಮ್ನೆ ಹೋಗ. ನಿಮ್ ಮನೆ ಒಂದ್ ಮಚ್ಚಿದ್ಯಾ? ಹ್ಞೂ ಇದೆ, ಮೊನ್ನೆ ತಾನೆ ಚೂಪಾಗಿ ಸಾಣೆ ಇಡ್ಸಿದೀನಿ. ಯಾಕೆ? ದಯವಿಟ್ಟು ಕೊಡಪ್ಪ, ನಿನ್ ಹೆಂಡಿನ ತಪ್ಕೊಂಡೆ, ನಿನ್ ಹೆಂಡಿನ ತಪ್ಕೊಂಡೆ ಅಂತ ಊರಲ್ಲೆಲ್ಲ ಹೇಳನ್ ಮನ ತೆಗಿತಿಲ್ಲ. ಅದ್ರ ಬದಲು ಒಂದೇ ಸಲ ಕಚಕ್ ಅಂತ ಕತ್ತರಿಸ್ಕೊಂಡು ಸತ್ತು ಹೋಗ್ಬಿಡ್ತೀನಿ. ಬೇರೆ ತೊಳಗಲ್ಲ. ಅಯ್ಯಯ್ಯೋ, ಇವ್ರಿಗಿನ್ನೂ ನನ್ ಮೇಲೆ ಕೋಪ ಆರಿಲ್ವೇ? ಏನ್ ಮಾಡ್ಲಿ, ಈ ನನ್ ಸಂಕಟನ ಹೇಳ್ಕೊಳ್ಳೋಣ ಅಂದ್ರೆ ನನ್ ಹೆಂಡತಿ ಇನ್ನು ಊರಿಂದ ಬಂದಿಲ್ವೇ? ನಮಸ್ಕಾರ. ನಮಸ್ಕಾರ. ಶಂಕರ್ ಅವ್ರ ಮನೆ ಇದೇನಾ? ಹೌದು. ನೀವ್ ಯಾರು? ನಾವು ಶಾಂತಲ ಸಿಲ್ಕ್ ಹೌಸ್ ನಿಂದ ಬಂದಿದೀವಿ. ಶಂಕರ್ ಅವರು ರೇಷಮ್ ಸೀರೆ ಕೊಂಡ್ಕೊಂಡಿದ್ದಕ್ಕೆ ಲಕ್ಕಿ ಡಿಪ್ಪಲ್ಲಿ ಟಿವಿ ಬಂದಿದೆ, ತಗೊಳ್ಳಿ. ರೇಷ್ಮೆ ಸೀರೆ ತಗೊಂಡಿದ್ದಕ್ಕೆ ಲಕ್ಕಿ ಡಿಪ್ನಲ್ಲಿ ಟಿವಿ ಬಂದಿದೆಯಾ? ಇತ್ತೀಚೆಗೆ ಅವ್ರು ಯಾವ ರೇಷ್ಮೆ ಸೀರೆನೂ ತರ್ಲಿಲ್ವಲ್ಲ. ಅಯ್ಯೋ ಹುಚ್ಚಿ, ನೀನು ಊರಲ್ಲಿರೋ ದೇವಸ್ಥಾನಗಳಿಗೆಲ್ಲ ಪ್ರದಕ್ಷಿಣೆ ಹಾಕ್ತಾ ಇದೀಯಾ, ಅವನು ಮಾತ್ರ ನಿನ್ನ ದೀಪದ ಹಾಗೆ ಕಟ್ಕೊಂಡು ಪೆಟ್ರೋಮ್ಯಾಕ್ಸ್ ಹಾಗೆ ಗಂಗೆನ ಇಟ್ಕೊಂಡು ಅವಳಿಗೆ ರೇಷ್ಮೆ ಸೀರೆ ದಕ್ಷಿಣೆ ಕೊಡ್ತಾನೆ ಇದ್ದಾನೆ. ರೇಷ್ಮೆ ಸೀರೆ ಸ್ವಾಗತ. ಅದನ್ನ ನಾನು ನಿಮ್ಮನ್ನ ಕೇಳ್ತಿದ್ದೀನಿ, ಎಷ್ಟು ದಿನದಿಂದ ನಡೀತಿದೆ ಈ ರೇಷ್ಮೆ ಸೀರೆ ರಾಯಭಾರ? ರಾಯಭಾರ ಏನು ಗೊತ್ತಿಲ್ಲದೆ ಇರೋರಾಗ ಮುಖ ಮಾಡ್ಕೊಂಡ್ಬಿಟ್ರೆ ನಾನು ನಂಬಿಡ್ತೀನಿ ಅನ್ಕೊಂಡ್ಬಿಟ್ಟಿದ್ದೀರಾ? ಹೇಳಿ, ಈ ರೇಷ್ಮೆ ಸೀರೆ ತಗೊಂಡಾಗ ಯಾರಿಗೆ ಕೊಟ್ರಿ? ನನ್ ಯಾವ ರೇಷ್ಮೆ ಸೀರೆ ಕೊಂಡ್ಕೊಂಡಿಲ್ವಲ್ಲ? ಕೊಂಡ್ಕೊಳ್ಳಿಲ್ವ? ಈ ರೀತಿ ಸುಳ್ಳು ಹೇಳಕ್ ನಾಚಿಕೆ ಆಗಲ್ಲ ನಿಮಗೆ. ಇಲ್ಲಿ ನೋಡಿ ಗೌರಿ, ಯಾರೇ ಇದನ್ನ ನಿನಗೆ ಕೊಟ್ಟಿದ್ದು? ನೀವು ನಿಮ್ ಪೆಟ್ರೋಮ್ಯಾಕ್ಸ್ಗೆ ಅಂತ ತಗೊಂಡಿರೋ ರೇಷ್ಮೆ ಸೀರೆಗೆ ಲಕ್ಕಿ ಡಿಪ್ ನಲ್ಲಿ ಟಿವಿ ಬಂದಿದೆ ಅಂತೆ. ನನ್ ರೇಷ್ಮೆ ಸೀರೆ ಕೊಂಡ್ಕೊಂಡಿಲ್ಲ ಅಂತ ಅಂದ್ಮೇಲೆ ಲಕ್ಕಿ ಡಿಪ್ಪು ಟಿವಿ ಇದೆಲ್ಲ ಏನೇ? ಸುಮ್ನೆ ರೀ, ನೀವ್ ಹೇಳ್ದೇನೆ ನಿಮ್ ಹೆಸರು ನಿಮ್ ಅಡ್ರೆಸ್ ಇದ್ರಲ್ಲಿ ಬರ್ದು ಬಿಟ್ರ. ಓ, ಈ ಅಡ್ರೆಸ್ ಹೆಸರು ಎಲ್ಲ ಕರೆಕ್ಟ್ ಆಗಿದೆ. ಯಾವ ಒಯ್ಯೋಗ ನನ್ ಮಗ ತಪ್ಪು ಅಡ್ರೆಸ್ ಹಾಕಿ ಕಳ್ಸ್ಕೊಟ್ಟಿದ್ದಾರೆ. ಯಾಕೆ ಸುಮ್ನೆ ದಬಾಯಿಸ್ತೀರಾ? ನಾನ್ ಎಷ್ಟು ನಿಮ್ಮನ್ ಪ್ರೀತಿಸ್ತಿದ್ದೆ, ನನ್ನ ಪ್ರೀತಿಸೋಗ್ ನಾಟಕ ಆಡಿ ಈ ಸುಡ್ಗಾಡ್ ಕೆಲ್ಸ ಮಾಡ್ತಿದ್ದೀರಾ. ನಂಗೆ ಏನು ಗೊತ್ತಿಲ್ಲ ಅಂತಂದ್ರೆ ನನ್ನ ಮಾತೇ ಕೇಳ್ತಾ ಇಲ್ವಲ್ಲ ನೀನು? ನಿಮ್ ಮಾತು ಕೇಳೋ ಅಗತ್ಯ ನನಗಿಲ್ಲ. ಅಯ್ಯೋ, ಈ ರೇಷ್ಮೆ ಸೀರೆ ನನ್ನ ಕರ್ಮಕ್ಕೋಸ್ಕರ ಕಂಡಿಡಿದ್ರು ಏನೋ, ಎಲ್ಲ ಬ್ಯಾನ್ ಮಾಡ್ಬಿಡ್ಬೇಕು. ಗೌರಿ ಎಲ್ಲಿಗೆ ಹೊರಟಿದ್ಯಾ? ಬಿಡಿ, ನಾನು ತವ್ರ ಮನೆ ಹೋಗ್ತಾ ಇದ್ದೀನಿ. ಏನ್ ಹುಡುಗಾಟ ಆಡ್ತಾ ಇದ್ಯಾ? ನಿನಗೆ ತಲೆಗೆಲ್ಲ ಕೆಟ್ಟಿದ್ಯೋ ಏನೋ? ಯಾಕೆ ಹೋಗಾಡ್ತೀರಾ? ಈ ರೇಷ್ಮೆ ಸೀರೆ ವಿಷಯ ಇತ್ಯರ್ಥ ಆಗೋವರೆಗೂ ನಾನು ಈ ಮನೆ ಹೊಸಲು ತುಳಿಯಲ್ಲ, ಬರ್ತೀನಿ. ಗೌರಿ, ಗೌರಿ
ಗೌರಿ ರಾಮಾಯಣದಲ್ಲಿ ಮಂತ್ರಿ ಬಂದಾಗ ಬಂದ್ಬಿಟ್ಲಲ್ಲಪ್ಪ ಇವಳು ಬುಲ್ಬುಲ್ ತರಂಗ ತಲೆಗೆಡ್ಸಕ್ಕೆ ಆ ರೇಷ್ಮೆ ಸೀರೆ ಕತೆ ಎಲ್ಲ ಅವಳದೆ ಅಂತ ಕಾಣಿಸುತ್ತೆ. ನಾನು ಅವ್ರನ್ನ ಶ್ರೀರಾಮಚಂದ್ರ ಅನ್ಕೊಂಡಿದ್ದೆ. ಈ ತರ ಪೆಟ್ರೋ ಮ್ಯಾಕ್ಸ್ ನ ಇಟ್ಕೊಂಡು ನನಗೆ ಹೀಗೆ ಅನ್ಯಾಯ ಮಾಡ್ತಾರೆ ಅನ್ಕೊಂಡಿರ್ಲಿಲ್ಲ. ಈ ಗಂಡಸ್ರೆಲ್ಲ ಹೀಗೆ ಪರರ ಸತಿ ಬಯಸಿದರೆ ಪಾತಕ ದೊರಕುವುದು ಧರೆಯೊಳಗದ ಕೀರ್ತಿ ಮಾತುಗು ಗತಿಗೆ ಕೇಳಬಹುದು. ಕೊರಳು ಹಲವಾದ ಅಕುರನು ಅಂತಕ ಪುರವ ನೈದಿದ ಕಥೆಯ ನೀ ಕೇಳರಿಯಲ ಕಡಪಾಪಿ ಹೋಗಿಂದಳು ಸರೋಜ ಮುಖಿ ಮಿಲ್ಲೆಲಗೆ ಸೈರಂತ್ರಿ ಕಾಮನ ಬಲ್ಲೆಹದ ಗಾಯ ತಾಕಿತು ಬಲ್ಲೆ ನೀನೌಷಧಿಯ ಎಳೆನಗೆಯ ಬೆಳದಿಂಗಳ ನೀ ತಳಿತು ತಾಪವ ಕೆಡಿತು ಮಧುರಧರ ಸುಧೆಯಿಂದ ತೃಷ್ಣೆಯ ನಕಟ ಪರಿಹರಿಸು ಕಾಂತೆ ಕೇಳಂದ ನಿನ್ ಕತ್ತೆ ಬದಲಾಗಿ ನಿನ್ ಬಟ್ಟೆನೆಲ್ಲ ನಾನೇ ಹೊತ್ಕೊಂಡು ಓಡಾಡ್ತೀನೋ? ದಯವಿಟ್ಟು ನಮ್ಮ ಅಕ್ಕನ ಸಂಸಾರ ಸರಿ ಹೋಗೋವರೆಗೂ ನನ್ನ ಕಣ್ಣು ಕಾಣಿಸ್ಬೇಡೋ. ನಡಿಯೋ ನಡಿ. ಕೇಳಿದ್ರ ಕೇಳಿದ್ರ ಇವಳು ಆಡಿದ ಮಾತನ್ನ? ಇವಳು ಸ್ನೇಹಿತೆ ಅಂತ ಮನೇನ ಸುಮ್ನೆ ಕೊಟ್ಲ? ತಿಂಗಳ ತಿಂಗಳ ಬಾಡಿಗೆ ತಗೊಂಡಿಲ್ವೇನೆ? ಈಗ ಬಾಯಿ ಬಂದಾಗ ಮಾತಾಡ್ತೀನಿ. ಗೂಬೆ, ನಿನ್ ಬಾಯಿಗೆ ಮಣ್ಣು ಹಾಕ, ನಿನ್ ನಾಲ್ಗೆ ಸೇದೋಗ. ಅಜ್ಜಿ, 25 ಸಲ ಅವಳು ಬೈದಾಯ್ತು, 25 ಸಲ ನೀವು ಬೈದಾಯ್ತು. ಸುಮ್ಮಿರಜ್ಜಿ. ಯಾಗಮ್ಮ ಸುಮ್ಮನೆ ಇರ್ಲಿ. ಅಯ್ಯೋ ಅಯ್ಯೋ ಅಯ್ಯೋ, ಶ್ರೀರಾಮಚಂದ್ರನಂತ ನಿನ್ ಗಂಡನ್ನ ಇವಳು ಬಾಯಿ ಬಂದಾಗೆಲ್ಲ ಅಂದ್ಲಲ್ಲ ಇವಳನ್ನ ಇವಳನ್ನ. ಏನಜ್ಜಿ ಏನಾಯ್ತು? ಏನಜ್ಜಿ ಏನಾಯ್ತು ಅಂತ ಎಷ್ಟು ಪ್ರಶಾಂತವಾಗಿ ಕೇಳ್ತಾ ಇದೆಯಲ್ಲಪ್ಪ. ನಿನ್ನಂಥವನ್ನ ಇವಳು ಏನಂದ್ಲು ಗೊತ್ತಾ? ನಿನಗೆ ಎಂತೆಂತ ಪಟ್ಟ ಕಟ್ಟಿದಾಳೆ ಗೊತ್ತಾ? ಇವಳನ್ನ ಸುಮ್ಮನೆ ಬಿಟ್ಕೊಡ್ದು, ಸುಳ್ಗಾರಿ ಕಳಿಸ್ಬೇಕು, ಇವಳು ನಾಶವಾಗಿ ಹೋಗ್ಬೇಕು. ಅಜ್ಜಿ ಅಜ್ಜಿ ಬೈದಿದ್ ಸಾಕು, ಏನಾಯ್ತು ಹೇಳು. ಅಯ್ಯಯ್ಯೋ, ಆ ಹೊಲಸು ವಿಷಯನ ನನ್ ಬಾಯಿಂದ ಹೇಳ, ನನ್ ಕೈಲಾಗೋಲ್ಲಪ್ಪ. ಹೇಳು ಏನು ಅಂತ ಹೇಳಪ್ಪ. ನಿನಗೆ ಇನ್ನೊಬ್ಬರ ಜೊತೆ ಸಂಬಂಧ ಇದೆಯಂತೆ, ನೀನು ಅವಳನ್ನ ಬೇರೆ ಮನೆ ಮಾಡಿ ಇಟ್ಕೊಂಡಿದ್ಯಂತೆ. ಅವಳ ಜೊತೆ ಬೀದಿ ಬೀದಿ ಅಲಿತಾ ಇರೋದನ್ನ ಈ ಸುಪ್ನಾತಿ ಸುಬ್ಬಿ ಕಣ್ಣಾರ ನೋಡಿದ್ಲಂತೆ. ನಿನ್ ಮುಂಡ ಮೋಚ್ತು ಲೇ ಲೇ. ನಿನಗೆ ಧೈರ್ಯ ಇದ್ರೆ ಆ ವಿಷಯನ ಈಗ ಹೇಳ ಇವನ್ ಮುಂದೆ. ಅಯ್ಯೋ ಅಜ್ಜಿ, ಅದೇನ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಡ ಮತ್ತೆ ಮತ್ತೆ ಹಾಡೋದಕ್ಕೆ? ನಡಿ ಅಜ್ಜಿ ಮನೆಗೆ ಹೋಗೋಣ. ನಾನು ಈ ಮನೆಯೊಳಗೆ ಕಾಲಿಡೋಲ್ಲ. ನಡಿ ಅಜ್ಜಿ, ಮನೆ ಖಾಲಿ ಮಾಡು ನೀನು. ಅಯ್ಯೋ, ಇದಕ್ಕಿದ್ದ ಹಾಗೆ ಮನೆ ಬೇಕು ಅಂದ್ರೆ ಎಲ್ಲಿ ಸಿಗುತ್ತೆ? ಇದ್ದಕ್ಕಿದ್ದ ಹಾಗೆ ಮನೆ ಎಲ್ಲಿ ಸಿಗುತ್ತೆ? ಮನೆ ಸಿಗ್ತಾ ಹೋಟ್ಲಲ್ಲಿ ರೂಮ್ ಮಾಡು, ಮೊದ್ಲು ಮನೆಯಿಂದ ಸಾಮಾನು ಆಚೆಗೆ ಹಾಕಿ. ಕಬೇನ್, ಏನಯ್ಯ ನೀನು ಈ ಹೋಟ್ಲಲ್ಲಿ? ಇನ್ಸ್ಪೆಕ್ಟ್ರೆ, ಅರ್ಜೆಂಟ್ ಆಗಿ ಮನೆ ಖಾಲಿ ಮಾಡ್ಬೇಕಾಗಿ ಬಂತು. ಐ ಸಿ, ಯಾರಯ್ಯ ಹುಡುಗಿ? ನನ್ನ ಹೆಂಡತಿ. ಹೆಂಡತಿ? ಹಾಗಾದ್ರೆ ಆ ಹುಡುಗಿ ಯಾರು? ಯಾವ ಹುಡುಗಿ ಸರ್? ಆವತ್ತು ನಿನ್ ಜೊತೆ ಹೋಟ್ಲಲ್ಲಿ ಇದ್ದಲ್ಲ ಆ ಹುಡುಗಿ. ಯಾವತ್ತು ಯಾವ ಹೋಟ್ಲು ಯಾವ ಹುಡುಗಿ ಬಗ್ಗೆ ನೀವು ಕೇಳ್ತಿದ್ದೀರಿ ಸರ್? ನೋಡೋ, ನನ್ನ ರೈಡಿಂಗ್ ವಿಷಯ ನಿನಗೆ ಗೊತ್ತಿಲ್ಲ. ನಾನು ಒಂದ್ ಸಾರಿ ಒಂದು ಹುಡುಗಿನ ಹೋಟ್ಲ ನೋಡ್ಬಿಟ್ರೆ ಅವಳನ್ನ ಹಿಡಿಯೋವರೆಗೂ ನಾನು ಬಿಡವನಲ್ಲ ಸರ್. ನಾನು ನನ್ನ ಜೀವನದಲ್ಲಿ ನನ್ನ ಹೆಂಡತಿನ ಬಿಟ್ರೆ ಬೇರೆ ಯಾವ ಹುಡುಗಿ ಜೊತೆನೂ ಇರ್ಲಿಲ್ಲ ಸರ್. ನನಗೆ ಹೇಳ್ತೀಯ ಯಾರಮ್ಮ ನೀನು? ಯಾಕಿದೀಯ ಇಲ್ಲಿ? ನನ್ ಇವ್ರ ಹೆಂಡತಿ. ಕೃಷ್ಣ ಕೃಷ್ಣ, ಪೊಲೀಸ್ನವರು ನಮ್ ರೂಮಿಗೆ ಯಾಕೆ ಬಂದಿದ್ದಾರೆ ಸರ್? ಇವರು ಇವಳ ಅಜ್ಜಿ. ಏ ಮುದ್ಕಿ, ಇನ್ನೆಷ್ಟು ಹುಡುಗಿ ಇರ್ತಿದ್ಯಾ? ಎಲ್ಲಿದೆ ನೀನು ವಟಾರ? ಚೀಚಿ ಚೀಚಿ, ಏನ್ ಮಾತಾಡ್ತಾ ಇದ್ದೀನಿ ನೀನು? ನಿನ್ಗೇನಾದ್ರು ಅರ್ಥ ಆಯ್ತಾ? ನನ್ನ ಹತ್ರ ಎಷ್ಟು ಹುಡುಗಿಯರು ಅಂತ ಕೇಳ್ತಾ ಇದ್ದಾನಲ್ಲ, ನನ್ ಜೊತೆ ಇರೋದು ಒಂದೇ ಒಂದು ಹುಡುಗಿ, ಅವಳು ನನ್ನ ಮೊಮ್ಮಗಳು ಅಂತ ಹೇಳಿ ಇವನಿಗೆ. ಸರ್ ನೀವು ಒಂದ್ ನಿಮಿಷ ಆಚೆ ಬಂದ್ರೆ ಎಲ್ಲ ಹೇಳ್ತೀನಿ. ಯಾಕೆ ಆಚೆ ಕರ್ಕೊಂಡು ಲಂಚ ಕೊಡ್ಬೇಕು ಅಂತ ಮಾಡಿದ್ಯಾ? ಆಗಲ್ಲ ಸರ್. ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗ್ತೀರಾ? ಬಂತು ನಿಮ್ ಗ್ರಾಚಾರ ನೋಡಿ. ಏನ ಕೃಷ್ಣ ಬೇರೆ ಹುಡುಗಿ ಜೊತೆ ಹೋಟ್ಲಲ್ಲಿ ಇದ್ದಾನಾ? ನೀವು ಅವನ್ನ ಅರೆಸ್ಟ್ ಮಾಡಿದ್ದೀರಾ? ನಾನು ಈಗ ಬರ್ತೀನಿ.
ಥೂ, ನಿನ್ನ ಕಾಕಿ ಬಟ್ಟೆನ ಕಾಗೆ ಎತ್ಕೊಂಡು ಹೋಗ, ನಿನ್ನ ಅಲಾಲ್ ಟೋಪಿಗೆ ಬೆಂಕಿ ಹಾಕ, ನಿನ್ಗೆ ಬೇರೆ ಯಾರು ಸಿಗ್ಲಿಲ್ವಾ? ಮೂರ್ತಿ ನೋಡು ಕೋತಿ ಹಾಗೆ, ಏನ್ ಹಾಗೆ ನೋಡ್ತಾ ಇದೀಯ? ಅಯ್ಯೋ, ನಿನ್ನ ಹೆಸರಿಗೆ ಎಳ್ನೀರ್ ಬಿಡ. ನಾನು ಸರ್ವಿಸ್ ಅಲ್ಲಿ ಅಂತ ಮುಕ್ತಿ ನೋಡಿಲ್ಲ. ಯಾವ ಕಾನ್ಸ್ಟೇಬಲ್ ಆ ಮುಕ್ಕಿನ ಬೈಯೋ ದೇಶ ಕಳೆಯ, ಕಿವಿಗೆ ಹತ್ತಿ ಹೊಡ್ಕೊಂಡು ಬೈಯೋದ್ ಕೆಲ್ಸತ್ತಲ್ಲ. ಅಯ್ಯೋ ಅಯ್ಯೋ ಅಯ್ಯೋ, ಗಂಗೆ ಭಾಗಿರತಿ ಆಗಿರೋ ನನ್ನ ಬಾಯಿ ಬಂದಾಗ ಮಾತಾಡ್ತೀನೋ? ನಿನ್ ಬೆಲ್ಟ್ ಬಿದ್ದು ಹೊಟ್ಟೆ ಒಡೆದೋಗ ನಿನ್ ಬುರುಡನ ಬಿಸಿನೀರ್ ಕಾಯ್ಸ? ಏನ್ ಕೃಷ್ಣ ಹಾಗೆ ನೋಡ್ತಾ ಇದ್ಯಾ? ಬಾಯಿ ಬೀಗ ಹಾಕೊಂಡಿದ್ಯಾ? ಅವನನ್ನ ಬಾಯಿ ಬಂದಾಗ ಮಾತಾಡ್ತಾ ಇದ್ದಾನೆ. ಮೊದ್ಲು ಅವ್ನ ನಾಲಿಗಿನ ಸೀಳಾಕು, ಕೈನ ಕತ್ತರಿಸಿ ಹಾಕ್ಬಿಡು. ಅಜ್ಜಿ, ನೀನೇ ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ತಿರುವಾಗ ನೀನೇ ಹೇಳದ ಹಾಗೆ ದೊಡ್ಡವರು ಹೇಳ್ತಾ ಇರ್ಬೇಕು, ಚಿಕ್ಕವ್ರು ಕೇಳ್ತಾ ಇರ್ಬೇಕು. ನೀನ್ ಹೇಳ್ತಾ ಇರು. ಏನ್ ಹೇಳ್ಬೇಕು ಈ ಮುದ್ದೇವಿಗೆ? ಕಾನ್ಸ್ಟೇಬಲ್, ಇವತ್ತ ಆ ಮುದ್ಗೆನ ಕೋರ್ಟ್ ಕರ್ಕೊಂಡು ಹೋಗ್ಬಾರ. ಮ್ಯಾಚ್ ಜೊತೆ ಕೋರ್ಟ್ ಬಿಟ್ಟು ಹೊರಟೋಗ್ತಾರೆ. ಇನ್ಸ್ಪೆಕ್ಟರ್, ನಮಸ್ಕಾರ, ಬನ್ನಿ ಸರ್, ಕೂತ್ಕೊಳ್ಳಿ. ಕೂತ್ಕೊಳ್ಳೋದ ಆಮೇಲೆ ನಮ್ ಕೃಷ್ಣನ ಅರೆಸ್ಟ್ ಮಾಡಿದೀರಾ? ಅರೆಸ್ಟ್ ಮಾಡಿದೀರಿ, ಯಾಕೆ ಅರೆಸ್ಟ್ ಮಾಡಿದೆ ಅಂತ ಈಗ ಅನಿಸ್ತಾ ಇದೆ. ಆ ಮುದ್ಕಿ ನೋಡ್ರಿ, ಹ್ಯಾಗ ಬಡ್ಕೋತಾ ಇದ್ದಾಳೆ, ಕಿವಿಗೆ ಹತ್ತಿ ಹೊಡ್ಕೊಂಡ್ರೆ ಕೇಳಿಸ್ತಾ ಇದೆಯಲ್ಲ ಅವ್ಳ ಮಾತು. ಕೈ ತೋರಿಸಿ ಕೆಕ್ಕರ್ಸ್ಕೊಂಡು ನೋಡ್ಬೇಡ, ಸರಿಯಾದ ತರ್ಲೆ ತರ್ಕಂಡಿ ನೀನು. ನಿನ್ನ ಹೆಸರು ಕೃಷ್ಣ ಆದ್ರೆ ನೀನೇ ಸಾಕ್ಷಾತ್ ಶ್ರೀಕೃಷ್ಣ ಪರಮಾತ್ಮನ ಕೃಷ್ಣಲೀಲೆ ತೋರಿಸೋದಕ್ಕೆ? ಬಂಗಾರದಂತ ಹೆಂಡತಿ ಸಂಧ್ಯಾನ್ ಮನೇಲಿ ಇಟ್ಕೊಂಡು ಇಂಥ ತಪ್ಪು ಕೆಲಸ ಮಾಡ್ತೀಯ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ. ಸರ್, ಇದು ತಪ್ಪಲ್ಲ ಸರ್, ತಪ್ಪು ಅದು ಸರ್. ಇವಳು ಇವಳು ನನ್ನ ಹೆಂಡತಿ ಸರ್, ಇವ್ರು ನಮ್ಮ ಅಜ್ಜಿ ಸರ್. ಅಂದ್ರೆ ಈ ಹುಡುಗಿ ನಿನ್ನ ಹೆಂಡತಿನ? ಹೌದು ಸರ್, ಅಂದ್ರೆ ಗೊಡ್ಡು ಸಂಪ್ರದಾಯದವಳು, ರಾಮಕೋಟಿ ಬರೆದವಳು ಸಾಕ್ಷಾತ್ ಇವಳೇ ಸರ್. ಅದು 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 ಮೆಟ್ರೋಮ್ಯಾಕ್ಸ್, ಮೆಟ್ರೋಮ್ಯಾಕ್ಸ್, ಮೆಟ್ರೋಮ್ಯಾಕ್ಸ್ ನಡೆದದ್ದು ಇದು ಸರ್. ಪರಿಸ್ಥಿತಿಯಲ್ಲಿ ಸಿಕ್ಕಾಕೊಂಡು ವಿಧಿ ಇಲ್ಲದೆ ಹೀಗ್ ನಡ್ಕೋಬೇಕಾಯ್ತು ಸರ್. ಕೃಷ್ಣ, ಇದೆಲ್ಲ ನಿಜನಾ? ದೇವರಾಣೆಗೂ ನಿಜ. ಇಲ್ಲ, ಅವ್ರು ಹೇಳ್ತಿರೋದೆಲ್ಲ ಸುಳ್ಳು. ಏನ್ರಿ, ಕಂಡವಳ ಜೊತೆ ಸೇರ್ಕೊಂಡ್ಬಿಟ್ಟು ನನ್ನೇ ನಿಮ್ ಹೆಂಡತಿ ಅಲ್ಲ ಅಂತ ಹೇಳ್ತಿದ್ದೀರಲ್ಲ, ನಾನೇನ್ ದ್ರೋಹ ಮಾಡಿದ್ದೆ ನಿಮ್ಗೆ? ಏನಂದ್ರೆ ಅವಳು ಅವಳು ನಿಮ್ ಹೆಂಡತಿ ಅಂತ ಹೇಳ್ತಿದ್ದಾಳಲ್ಲ. ಹೆಂಡತಿ ಆದದಕ್ಕೆ ಹೇಳಕ್ ಹತ್ಯಾಳ, ನಡುವೆ ನಿಂದೇನೆ ಉಸಾ ಬರಿ ಯವ್ವ. ನಾನೇ ಇವ್ರ ಹೆಂಡತಿ, ಬೇಕಿದ್ರೆ ಅಜ್ಜನ್ ಕೇಳಿ. ನಾನೇ ಇವ್ರ ಹೆಂಡತಿ, ಬೇಕಿದ್ರೆ ಶಂಕರ್ ಅವ್ರನ್ನೇ ಕೇಳಿ. ಎಂತ ನಸುಗುನಿಕಾಯಿ ಇವಳು. ಯೋ ಇನ್ಸ್ಪೆಕ್ಟರ್, ಮೊದ್ಲು ಬಾಗಿಲು ತೆಗಿ. ಇವ್ರು ಯಾರು, ಇವ್ರ ವಿಷಯ ಏನು ಅಂತ ನಾನು ಇತ್ಯರ್ಥ ಮಾಡ್ತೀನಿ. ತೆಗೆಯ ಬೇಗ ಬಾಗಿಲು ತೆಗೆಯ. ಆ ಮುದುಕಿ ಆಚೆ ಹೋಗ್ಲಿ, ಕಿವಿಲಿ ಹತ್ಯಾರ ತೆಗಿಯೋಣ. ನೀ ಮಾಡಿ ಸಾಕು, ದಾರಿ ಬಿಡು, ದಾರಿ ಬಿಡಿ. ಬಿದ್ರೆ ಚದ್ರಿಯರು ಬಾಯಿ ಬಂದ ಬಬಳ್ತೀರಾ? ನಿಮ್ಮನ್ನ ಏನ್ ಮಾಡ್ತೇನೆ ನೋಡಿ. ಈ ನಮ್ಮವ್ವ ತಲೆ ಬರೇ ಬರೇ ಐತೆ ನಿಂದು. ತೂ ನಿನ್ನ ತಟ್ಬಿಡ್ತೀನಿ ನೋಡು. ಯೋ ಇನ್ಸ್ಪೆಕ್ಟರ್, ಇಂಥವ್ನೆಲ್ಲ ಹೊರಗಾಕಿ ನಮ್ಮನ್ನ ಒಳಗಾಕ್ತೀಯ ನೀನು. ನಿನ್ನ ನಿನ್ನ ಏನ್ ಮಾಡ್ತೀನಿ ನೋಡು. ಏನ್ ಮೀಸೆ ಬಿಟ್ಕೊಂಡ್ರೆ ಸಾಕ? ಏ ಅಂತ ನೋಡಿದ್ರೆ ಸಾಕ? ಮುಖ ನೋಡು, ಮೂತಿ ನೋಡು, ಚಚ್ಬಿಡ್ತೀನಿ ನೋಡು. ಇನ್ಸ್ಪೆಕ್ಟ್ರೆ, ಬೇಜಾರು ಮಾಡ್ಕೋಬೇಡಿ. ಹೇಗಾದ್ರೂ ಮಾಡಿದ ಅಜ್ಜಿನ ತಡೀರಿ, ಇಲ್ಲ ಅಂದ್ರೆ ನಿಮ್ ಡಿಪಾರ್ಟ್ಮೆಂಟ್ ಮಾನ ಮರ್ಯಾದೆ ಏನೆಲ್ಲ ಬಟ್ಟೆ ಒಗ್ದಂಗೆ ಒಗ್ದು ಅಲ್ಲಿ ಹರಿವಾಕ್ ಬಿಡ್ತಾಳೆ. ಯೋ ಕಾನ್ಸ್ಟೇಬಲ್, ಹೋಗಿ ಮುದ್ಕಿನ ನಮ್ ಕತೆ ಬೀದಿಲೆಲ್ಲ ಸಾರ್ಬಿಟ್ಟಾಳು. ಏನೇ, ನಾನ್ ಕಂಡವಳೇನೆ ನೋಡೆ, ಇವ್ರು ಕಟ್ಟಿರೋ ತಾಳಿ ಹೇಳೆ. ಇಲ್ಲಡೆ, ನಂಗೂ ಇವರೇ ಕಟ್ಟಿರೋ ತಾಳಿ. ನಾನೇ ಇವ್ರ ಹೆಂಡತಿ, ನಾನ್ 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 ಇವ್ರ ಹೆಂಡತಿ
ಅಂತ ನಿಂತಿದ್ಲು. ಅದಕ್ಕೆ ಸರ್ ಕಟ್ಕೊಂಡವಳು ಕಡೆವರೆಗೂ ಇಟ್ಕೊಂಡವಳು ಇರೋವರೆಗೂ ಅಂತ ಹೇಳೋದು. ಹೇ ಕಾನ್ಸ್ಟೇಬಲ್ ಸರ್, ಇವರಿಬ್ಬರು ಹಿಡಿದು ಒಳಗಾಕ ಬಿಡಯ್ಯಪ್ಪ. ನೀ ಯಾಕೆ ತ್ರಾಸ ತಗೊಂತಿ? ನಾವ ಹೋಗ್ತೀವಿ, ನಮಗೇನಿದು ಹೊಸ್ತಲ್ಲ, ನಡೆಯವ್ವ. ನೀವು ನನ್ನ ಕ್ಷಮಿಸ್ಬೇಕು ಸರ್. ಅದೇನು ಬಂಗಾರದ ಹೆಂಡತಿನ ಕ್ಷಮಿಸಿರುವಾಗ ನಂದೇನಿದೆ ಎಲ್ಲ ಸರೋಜ್ ಬಿಡು. ನಾವೇನೋ ಒಂದಾದ್ವಿ ಸರ್, ಆದ್ರೆ ಗೌರಿ ಶಂಕರ ಹಾಗೆ ಇರೋ ನಿಮ್ಮ ದಾಂಪತ್ಯದಲ್ಲಿ ಹುಳಿ ಹಿಂಡೋ ಕಾರಣ ನಾನೇ ಸರ್. ಏನ? ಹೌದು ಸರ್, ಆ ರಾಕ್ಷಸಿ ರೇಷ್ಮೆ ಸೀರೆ ಕೇಳಿದ್ರು ಸರ್. ನಾನು ಕೊಡೋದಿಲ್ಲ ಅಂದಿದ್ದಕ್ಕೆ ಇರೋ ವಿಷಯ ನಿಮ್ಮ ಹತ್ರ ಹೇಳ್ತೀನಿ ಅಂತ ಹೆದರಿಸಿದ್ಲು ಸರ್. ಸೀರೆ ಅಂಗಡಿಗೆ ಹೋದ್ರೆ ಅಲ್ಲಿ ಇವ್ರ ಅಜ್ಜಿ ಮತ್ತು ಇವಳಿದ್ರು ಸರ್. ಅದಕ್ಕೆ ಬಿಲ್ಲಿಗೆ ನಿಮ್ ಹೆಸರು ಹಾಕಿ ನಿಮ್ ಅಡ್ರೆಸ್ ಕೊಟ್ಟೆ ಸರ್. ಓ, ಇದ ವಿಷಯ? ಹೌದು, ಒಳ್ಳೆ ಕೆಲಸ ಮಾಡಿದ ಕಡೆ ನೀನು. ಈಗ ನಿಂದೇನು ಸರಿಯುತ್ತೆ? ಈಗ ನನ್ ಕತಿ ಹೇಳಯ್ಯ ನೋಡಿ ಸರ್, ನಾನು ಈಗಲೇ ಹೋಗಿ ನನ್ನ ಹೆಂಡತಿಗೆ ನಿಜನ ಹೇಳ್ಬಿಡ್ಬೇಕು. ಎಲ್ಲ ಕೇಳಿಸ್ಕೊಂಡೆ,
ನಿಮ್ಮನ್ ಪೊಲೀಸ್ ಸ್ಟೇಷನ್ ಕರೆಸಿದ್ರು ಅಂತ ತಿಳಿತಿದ್ದ ಹಾಗೆ ಯಾಕೋ ಏನು ಅಂತ ಭಯ ಪಟ್ಕೊಂಡ್ ಬಂದೆ. ಅಬ್ಬಾ, ಇನ್ನ ಅನುಮಾನ ಅಪಾರ್ಥ ಯಾವ್ದು ಇಲ್ಲ ತಾನೇ? ಇಲ್ಲ. ಈ ಗೋಲ್ಮಾಲ್ ಗೋಪಾಲಕೃಷ್ಣನ್ ಹೆಂಡತಿ ನಮ್ ಕಣ್ ತೆರೆಸಿದ್ಲು. ಆ ಕೃಷ್ಣ ಇಬ್ರು ಹೆಂಡತಿಯನ್ನ ಸುಧಾರಿಸ್ದ ಅಂದ್ರೆ ನಾವು ಸುಧಾರಿಸಕ್ಕಾಗುತ್ತ? ದೇವ್ರು ದೇವ್ರೆ, ಮನುಷ್ಯ ಮನುಷ್ಯ ಇದೇ ಮಹಾನು. ನಿಜವನು ಅರಿಯದೆ ಆಡಿದನು ಕಠೋರ ನೋಡಿಗಳನು ಮನ್ನಿಸೆನ್ನನು ಪರಮ ಕೃಪೆಯಿಂದ. ಮನ್ನಿಸುನೇ ಸರೋಜಮುಖಿ, ನಿನ್ನಯ ನಿಜ ಹೃದಯ ತಿಳಿಯದೆ ನಾ ನಡೆದುಕೊಂಡೆನು ಮೂರ್ಖತನದಲ್ಲಿ. ಕ್ಷಮಿಸು ಒಲವಿಲ್ದ ಸುರಿಯಲಿ ಆನಂದ ಅಮೃತ ವರ್ಷಿಣಿ ಬೆಳಗಲಿ ಬಾಳ ದೀವಿಗೆಯು ದೈವ ಕೃಪೆಯಲ್ಲಿ ದೈವ ಕೃಪೆಯಲ್ಲಿ ದೈವ ಕೃಪೆಯಲ್ಲಿ. ಇನ್ಸ್ಪೆಕ್ಟರ್, ಅವನ್ನ ಯಾಕೆ ಲಾಕಪ್ ಹಾಕಿದ್ದೀರಾ? ನನ್ನ ಮಗ ನನ್ನ ಯೂನಿಫಾರ್ಮ್ ನ ವಾಷಿಂಗ್ ಕೊಟ್ರೆ ಅದನ್ನ ತಗೊಂಡು ನಾಟಕ ಕಂಪನಿ ಬಾಡಿಗೆ ಕೊಟ್ಬಿಟ್ಟಿದ್ದ ಆಯೋಗ್ಯ, ಅದಕ್ಕೆ ಹಿಡಿದೊಳಗ ಹಾಕಿ. ಇವನು ಮಾತ್ರ ಬಿಡ್ಬೇಡಿ ಸರ್. ಬಾವ, ಇವ್ಳು ಹಾಡಕ್ ಶುರು ಮಾಡ್ದಾಗ್ಲಿಲ್ಲ ಇವ್ರು ಜೊತೆ ಸೇರ್ಕೊಂಡು ನನ್ನ ಪ್ರಾಣ ಹಿಂಡ್ತಾ ಇದ್ದಾರೆ. ಇವ್ರಿಬ್ಬರು ಕಾಡ ನನ್ ಕೈ ತಡ್ಕೊಳಕ್ ಆಗೋದಿಲ್ಲ. ಸಾಲದಕ್ಕ ಸೀತಾಪತಿ ಬೇರೆ. ಓಹೋ, ಆ ಸೀತಾಪತಿ ಅಂದ್ರೆ ಅವನೇ ನಿಮ್ ಹೆಂಡತಿ ತಗೊಂಡಿದ್ದವನು? ಅಯ್ಯೋ ಅಯ್ಯೋ ಅಯ್ಯೋ, ಆ ವಿಷಯ ನಿಮ್ಗೂ ಹೇಳ್ಬಿಟ್ಟ ಅವನು ಸೀತಾಪತಿ. ಅದಕ್ಕೆ ಬಂದೆ ಸರ್. ನನ್ನ ತಪ್ಪು ತಿಳ್ಕೊಬಿಡಿ ಸರ್. ನನ್ನ ಹೆಂಡತಿ ಸೀರೆ ಉಟ್ಕೊಂಡಿರೋ ಇವರೇ ಹೆಂಡತಿ ನೋಡಿ ನನ್ನ ಹೆಂಡತಿ ಅಂತ ತಿಳ್ಕೊಂಡು ತಪ್ಪಕೊಂಡು. ಮುಚ್ಚೋ ಬಾಯಿ ಬಾವಾ. ಸೀತಾಪತಿ, ನಮ್ಮ ಬ್ರಾಂಚ್ ಏನಾದ್ರೂ ಪರಲೋಕದಲ್ಲಿ ಇದ್ದಿದ್ರೆ ನಿನ್ನ ಅಲ್ಲಿಗೆ ಟ್ರಾನ್ಸ್ಫರ್ ಮಾಡ್ಬಿಡ್ತಿದ್ದೆ. ನೀವು ನನ್ನ ತಪ್ಪು ತಿಳ್ಕೊಂಡಿರೋ ಏನ್ರಯ್ಯ, ನಾನಲ್ಲಿ ಗಂಟ್ಲು ಹರ್ಕೊಂಡು ಹೋಗ ಹುಡುಕೋತಾ ಇದೀನಿ. ಯಾರಾದ್ರೂ ಹೊರಗೆ ಬಂದು ಸಾಯ್ಬಾರ್ದ? ಅಜ್ಜಿ, ಇನ್ಮೇಲೆ ಯಾರು ಸಾಯ್ಬೇಕಾಗಿಲ್ಲ. ನಮ್ಮ ಇನ್ಸ್ಪೆಕ್ಟರ್ ದಯದಿಂದ ಎಲ್ಲರೂ ಸಮಸ್ಯೆನೂ ಪರಿಹಾರ ಆಗಿದೆ. ಇನ್ಮೇಲೆ ನಾನು ಕೂಡ ಗೋಲ್ಮಾಲ್ ಆಟನೆಲ್ಲ ಕಟ್ಟಿಟ್ಬಿಟ್ಟು ರಾಧೆ ಜೊತೆ ಮಾತ್ರ ಕೃಷ್ಣನಾಗಿರ್ತೀನಿ.